ಅಂತ ಒಳ್ಳೆ ಸಿಟ್ಟಿದ್ವಿ ಆಯ್ತಾ. ಅದು ಯಾಕೆ ಆತ್ಮ ಜ್ಯೋತಿ ಅಂತ ಹೇಳ್ತಾರೆ. ಈ ಕ್ಲಾಸ್ ಹೆಸರು ಆತ್ಮದರ್ಶನ ಅಂತ. ನಿಮ್ಮ ಹೆಸರು? ಸೊ ಈ ಕ್ಲಾಸ್ ಹೆಸರು ಆತ್ಮದರ್ಶನ ಅಂತ. ಈ ಆತ್ಮದರ್ಶನ ಯಾಕೆ ಅಂತ ಹೇಳ್ತಾರೆ. ಮೊದಲು ಸರ್ ನಿಮ್ ಬಗ್ಗೆ ಹೇಳ್ಕೊಳ್ಳಿ ಅಂತ ಹೇಳಿದೆ ನಾನು. ನಿಮ್ ಬಗ್ಗೆ ಹೇಳ್ಕೊಳ್ಳಿ ಏನ್ ಹೇಳಿದ್ರಿ ನೀವು? ಅದ್ ನಿಮ್ ಬಗ್ಗೆ ಹೇಳಿದಾಗನ? ನಾನ್ ಕೇಳಿದ್ದು ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ ಅಂತ. ಆಯ್ತಾ ಸರ್, ನಿಮ್ಮ ಬಗ್ಗೆ ಹೇಳ್ಕೊಳ್ಳಿಕ್ಕೆ ನಿಮ್ಗೆ ಏನಿದೆ? ಏನಾದ್ರು ಹೇಳ್ಬಿಡಿ, ನಿಮ್ ಬಗ್ಗೆ ಹೇಳ್ಕೊಳ್ಳಿ. ಸೊ ನಿಮ್ ಬಗ್ಗೆ ಏನಾದ್ರು ಹೇಳೋಕಿದ್ರೆ ಹೇಳ್ಕೊಳ್ಳಿ. ಯಾರು ಹೇಳಿದ್ರು? ಪರ್ಸನಲ್ ಪ್ರಾಬ್ಲಮ್ಸ್ ಇದೆ ಅಂತ. ಆಯ್ತಾ, ಇನ್ಯಾರು ಇನ್ಯಾರು ನಿಮ್ ಬಗ್ಗೆ ಹೇಳ್ಕೊಳ್ಳೋದು, ನಿಮ್ ಬಗ್ಗೆ ಹೇಳ್ಕೊಳ್ಳೋದು ವಿಷಯ ಅಂತಿದ್ಯಾ? ಹೌದು, ನೋಡಿ ನಮ್ಗೆ ಮೂರು ವಿಷಯ ಇದೆ. ನಮಗೆ ಮೂರು ಮುಖಗಳಿದ್ದಾವೆ. ನೀವು ದೇವಿ ದೇವತೆಗೆ ಐದೈದು ಮುಖಗಳು ನೋಡಿದಿರಾ? ನಿಮ್ಗೆ ಮೂರು ಮುಖ ಇದೆ, ನಿಮ್ಗೆ ಗೊತ್ತಾ? ನನ್ನ ಬಗ್ಗೆ ನನಗೆ ಏನ್ ಗೊತ್ತಿದೆ ಅದು ಒಂದು ಮುಖ, ನನ್ನ ಬಗ್ಗೆ ಬೇರೆಯವ್ರಿಗೆ ಏನ್ ಗೊತ್ತಿದೆ ಅದು ಇನ್ನೊಂದು ಮುಖ. ಆಯ್ತಾ, ಎಷ್ಟು ಮುಖ ಆಯ್ತು? ನನ್ನ ಬಗ್ಗೆ ನನ್ಗೆ ಏನ್ ಮುಖ ಗೊತ್ತಿದೆ ಅದು ಒಂದು ಮುಖ, ನನ್ನ ಬಗ್ಗೆ ಬೇರೆಯವ್ರಿಗೆ ಏನ್ ಗೊತ್ತಿದೆ ಇನ್ನೊಂದು ಮುಖ, ಎರಡು ಮುಖ. ನಾನ್ ನಿಜವಾಗ್ಲೂ ಏನೋ ಅದು ಮೂರನೇ ಮುಖ. ಆಯ್ತಾ, ಈಗ ನನಗೆ ನಿಮ್ಮ ಹೆಸರು ಹೇಳಿದ್ರೆ ಅದು ಎಂತ ಮುಖ? ಅದು ಅದು ಬೇರೆಯವ್ರಿಗೆ ನಿಮ್ ಮುಖ, ಬೇರೆಯವ್ರಿಗೆ ನಿಮ್ಮನ್ ಕರೀಲಿಕ್ಕೆ ಒಂದು ಹೆಸರು, ಅದು ಬೇರೆಯವ್ರು ನಿಮ್ಮನ್ ಗುರುತಿಗೆ ಒಂದು ಹೆಸರು. ಆಯ್ತಾ, ನಿಮ್ಮ ಬಗ್ಗೆ ಬೇರೆಯವ್ರು ಹೇಳ್ಕೊಳ್ಳಿಕ್ಕೆ ಒಂದು ಹೆಸರು ಅಷ್ಟೇ ಅದು. ಅರ್ಥ ಆಗ್ತೀಯಾ? ಎಷ್ಟು ಮುಖ? ಮೂರು ಮುಖ. ನನ್ನ ಬಗ್ಗೆ ನನಗೇನು ಗೊತ್ತಿದೆ ಅದು ಒಂದು ಮುಖ, ನನ್ನ ಬಗ್ಗೆ ಬೇರೆಯವ್ರಿಗೆ ಏನ್ ಗೊತ್ತಿದೆ ಅದು ಎರಡನೇ ಮುಖ, ಮತ್ತು ನಾನು ಯಾರು ಮೂರನೇ ಮುಖ. ಇಷ್ಟು ಮೂರು ಮುಖ. ಆಯ್ತಾ, ಇದರಲ್ಲಿ ಕ್ವಿಕ್ ಆಗಿ ಕೇಳ್ತೇನೆ, ಯಾರಾದ್ರೂ ಕೇಳ್ತೇನೆ, ನಿಮ್ಮ ಬಗ್ಗೆ ಬೇರೆಯವ್ರಿಗೆ ಏನ್ ಗೊತ್ತಿಲ್ಲ ಅಂತ ಒಂದು ಒಂದು ಮಾತು ಹೇಳ್ಬಿಡಿ. ಇವರಿಗೆ ಪಂಚುವಲ್ ಅಂತ ಗೊತ್ತು. ಸೊ ಇವ್ರು ಪಂಚುವಲ್ ಅಂತ ಅವ್ರಿಗೆ ಗೊತ್ತು, ಅದು ಬೇರೆಯವರಿಗೆ ಇವ್ರ ಬಗ್ಗೆ ಗೊತ್ತಿರೋ ಒಂದು ಮುಖ. ಆಯ್ತಾ, ಈಗ ನಿಮಗೆ ನಿಮ್ ಬಗ್ಗೆ ಗೊತ್ತಿರೋ ಒಂದು ಮುಖ ಹೇಳಿ, ಬೇರೆಯವ್ರಿಗೆ ಗೊತ್ತಿಲ್ಲ. ಅರ್ಥ ಆಗ್ತೀಯಾ? ಹೇಳಿ. ಅಲ್ಲ, ಅದು ನೀವು ಬೇರೆಯವ್ರಿಗೆ ಗೊತ್ತಿ ನೀವು ನಂಬ್ತಾ ಇದ್ದೀರಾ, ಅದು ಅಲ್ಲ. ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಅಂದ್ರೆ ನಿಮ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಓಕೆ, ಅರ್ಥ ಆಯ್ತಾ? ಈಗ ನಿಮ್ ಬಗ್ಗೆ ನಿಮ್ ಗೊತ್ತಿರೋದೊಂದು, ಬೇರೆಯವ್ರಿಗೆ ಗೊತ್ತಿರೋದು ಒಂದು. ನಮ್ ಗೊತ್ತಿರೋದು ಪಾಸಿಟಿವ್ ಒಂದಿರ್ತದೆ, ನೆಗೆಟಿವ್ ಒಂದಿರ್ತದೆ ನಮ್ ಬಗ್ಗೆ. ಆಯ್ತಾ, ಬೇರೆಯವ್ರಿಗೆ ನಿಮ್ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಇರ್ತದೆ, ಹೌದಲ್ಲ? ಸೊ ಒಟ್ಟು ಎಷ್ಟು ಬುಕ್ಗಳು ಆದ್ವೀಗ? ನಾಲ್ಕೆಲ್ಲ ಎಂಟಾದ. ನಿಮ್ಗೆ ಪಂಕ್ಚುವಲ್ ನಿಮ್ಮ ಎದುರು ಹೇಳ್ತಾರೆ, ಮತ್ತೆ ಒಳಗೆ ಬೈಕ್ ಕೊಡ್ತಾರೆ, ಅದು ಬೇರೆ ಮುಖ ಇದೆ. ಅಲ್ಲ, ನೀವು ಎದುರಿಗೆ ಬಯಕ್ಕಾಗಲ್ಲ. ಸೊ ಪ್ರತಿಯೊಬ್ಬರಿಗೂ ಎಷ್ಟು ಮುಖ ಇದೆ? ನೀವು ಬರೀ ದೇವಿಯವರಿಗೆ, ದೇವಿ ದೇವತೆಗಳು ಒಂದು ಐದೈದು ಮುಖ, ಆರಾರು ಮುಖ ತಿಳ್ಕೊಂಡು, ನಿಮ್ಗೂ ಅಷ್ಟೊಂದು ಮುಖಗಳಿದಾವೆ, ನಿಮ್ಗೆ ಗೊತ್ತಿಲ್ಲ. ಆಯ್ತಾ, ಅರ್ಥ ಆಗ್ತಿದ್ಯಾ? ಆದರೆ ನಿಮಗೆ ಗೊತ್ತಿಲ್ಲದ ಒಂದು ಮುಖ ಇದೆ, ಅದು ನೀವು ನಿಜವಾಗ್ಲೂ ಯಾರು ಅಂತ. ಅದು ನನ್ ಗೊತ್ತಿದೆ, ಅದಕ್ಕೋಸ್ಕರ ಈ ಕ್ಲಾಸ್ ಬರ್ತೀರಾ. ಅರ್ಥ ಆಯ್ತಾ?
ಈಗ ನಿಮ್ ಬೇರೆಯವ್ರು ಎಲ್ಲಿ ಗೊತ್ತಾಯ್ತೇನಪ್ಪ, ಬೇರೆ ನಿಮ್ ಬಗ್ಗೆ ನಿಮ್ಗೆ ಗೊತ್ತಿರೋದು, ಮತ್ತೆ ಬೇರೆ ನಿಮ್ ಬಗ್ಗೆ ಗೊತ್ತಿರೋದು ಗೊತ್ತಾಯ್ತಾ? ಎಷ್ಟು ಮುಖ ಆದ್ವು ಅಲ್ಲಿ? ಎರಡು ಮುಖ, ಎರಡಕ್ಕೆ ಎರಡಿದೆ. ನಿಮ್ಗೆ ನಿಮ್ ಬಗ್ಗೆ ಒಳ್ಳೇದು ಗೊತ್ತಿದೆ, ಕೆಟ್ಟದ್ದು ಗೊತ್ತಿದೆ. ಬೇರೆ ನಿಮ್ ಬಗ್ಗೆ ಒಳ್ಳೇದು ಗೊತ್ತಿದೆ, ಕೆಟ್ಟದ್ದು ಗೊತ್ತಿದೆ, ಒಟ್ಟು ಎಂಟು ಮುಖ ಆದ್ವು ಅಲ್ಲಿ. ಆಯ್ತಾ, ಅರ್ಥ ಆಗ್ತೀಯಾ? ಅರ್ಥ ಆಗಿದ್ರೆ ಕೇಳ್ಬೇಕು ಇಲ್ಲಿ. ಹೌದಲ್ಲ, ಅರ್ಥ ಕೊಡ್ಸೋಣ. ನೋಡ್ರಪ್ಪ, ನಿಮ್ ಬಗ್ಗೆ ಅವ್ರ ಬಗ್ಗೆ ಪಂಕ್ಚರ್ ಅಂತ ಹೇಳಿದ್ರೆ ಈಗ ಅವ್ರ ಬೈಕೊಳ್ಳೋದ್ ಮಾತು ಹೇಳ್ಬಿಡಿ. ನಿಮ್ ಗೊತ್ತದ, ನನ್ ಗೊತ್ತು ನಿಮ್ ಗೊತ್ತಂತ. ಅದು ಯಾರಿಗೂ ಹೇಳಕ್ ಹೋಗಲ್ಲ. ಅವರು ಅಷ್ಟೇ, ನಾನು ಕೇಳಿದೆ ನನ್ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಅಂತ ಒಳ್ಳೆ ಮುಖ ಹೇಳ್ಬಿಟ್ರು, ಕೆಟ್ಟ ಮುಖ ಹೇಳಕ್ ಹೋಗಲ್ಲ. ಸೊ ಹಾಗೆ ನಮ್ಗೆ ಬಹಳ ಮುಖಗಳಿದ್ದಾವೆ, ನಾವ್ ಸುಮ್ಮನೆ ಒಂದೇ ಮುಖ ಅಂತ ತಿಳ್ಕೊಂಡಿದ್ದೆ. ಆಯ್ತಾ, ಅರ್ಥ ಆಗಿದ್ಯಾ? ಈಗ ಬೇರೆಯವರಿಗೆ ನಿಮ್ ಬಗ್ಗೆ ಗೊತ್ತಿರೋ ಒಂದು, ನಿಮ್ಗೆ ನಿಮ್ ಬಗ್ಗೆ ಗೊತ್ತಿರೋದು ಎರಡು, ಎರಡಾದ್ರು. ಈಗ ನೀವು ನಿಜವಾಗ್ಲು ಯಾರು ಅಂತ ನಂಗೆ ಹೇಳ್ಬಿಡಪ್ಪ, ನೀವು ನಿಜವಾಗ್ಲು ಯಾರು ಅಂತ ನಂಗೆ ಹೇಳ್ಬಿಡಿ. ಅದು ಹೆಸರು, ಬರೀ ಜ್ಯೋತಿ. ನೀವು ನಿಜವಾಗ್ಲು ಯಾರು? ನಿಮ್ ಮೂರ್ ಮುಖ ಅಂತ ಹೇಳಿದೆ, ಆ ಎರಡು ಮುಖ ಎಂಟು ಮುಖ ಆಯ್ತು, ಅದು ಬೇರೆ. ಅದರಲ್ಲಿ ನೀವು ನಿಜವಾಗ್ಲು ಯಾರು ಅಂತ ಪ್ರಶ್ನೆ. ಇದಕ್ಕೆ ಉತ್ತರ ಹೇಳಿ. ಶಿವಸ್ವರೂಪ. ಎಲ್ರಿ ಹೊಸಬರು ಬಂದ ಸ್ವಲ್ಪ ಹೇಳ್ರಿ, ಹಳಬರೆಲ್ಲ ಏನ್ ಹೇಳ್ತಾರ ಶಿವಸ್ವರೂಪಿ ಅಂತ, ಅದನ್ನ ಏನು ಗೊತ್ತಾಗ್ತಾ ಇಲ್ಲ. ನೀ ಹೇಳಿ ಹೊಸಬ್ರು ಹೇಳಿ ಏನ್ ಕತೆ ನಿಮ್, ನೀವ್ ಯಾರು ಅಂತ? ದೇಹ ನಾನು ಅಂತ ನನ್ನ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ. ಸಿ, ನನ್ನ ಬಗ್ಗೆ ನಾನು ತಿಳ್ಕೊಂಡಿರೋದು ಒಂದು, ಬೇರೆಯವ್ರು ನನ್ನ ಬಗ್ಗೆ ತಿಳ್ಕೊಂಡಿದ್ದು, ನಿಜವಾಗ್ ನಾನು ಯಾರು ಅಂತ ಇನ್ನು ಮೂರನೇದು. ಈಗ ನಾನು ನಿಜವಾಗ್ ನೀವು ಯಾರು ಅಂತ ಕೇಳ್ತಾ ಇದ್ದಾರೆ, ಅದ್ ಗೊತ್ತಾಗ್ತಾ ಇಲ್ಲ. ಆ ಐಡೆಂಟಿಫೈ ಮಾಡೋ ಕ್ಲಾಸ್ ಇದು, ಅದನ್ನು ಗುರುತಿಸುವ ಕ್ಲಾಸ್ ಇದು, ನಿಜವಾಗ್ಲೂ ನಾನು ಯಾರು ಅಂತ ಗುರುತಿಸುವ ಕ್ಲಾಸ್. ನಿಜವಾಗ್ಲೂ ನಾನು ಯಾರು ಅಂತ ಯಾಕೆ ಗುರುತಿಸ್ಬೇಕು? ನಿಮ್ ಬಗ್ಗೆ ನೀವು ತಿಳ್ಕೊಂಡಿದ್ದಲ್ಲ, ನನ್ ಬಗ್ಗೆ ನಾನಂತ ಇನ್ನೇ ಹೇಳ್ತಾ ಇದ್ದೀನಿ. ಈಗ ನಾನು ಯಾರಂತ ಗೊತ್ತಿಲ್ಲ, ನಿಮ್ ಬಗ್ಗೆ ನೀವು ಹೇಳ್ಕೊಡ್ತಿರಲ್ಲ, ಒಳ್ಳೆ ಕಥೆ ಆಯ್ತಲ್ಲ. ಇಷ್ಟು ಹೇಳ್ತೀರ ನಾನು ಪಂಕ್ಚು ಅಂತ ಹೇಳ್ತೀರಾ, ನಿಮ್ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೆ ಸೆಲ್ಫ್ ಅಂದ್ರೆ ಗೊತ್ತಿಲ್ಲಲ್ಲ, ಕಾನ್ಫಿಡೆನ್ಸ್ ಬಗ್ಗೆ ಹೇಳ್ತಾ ಇದ್ರಲ್ಲ. ಸತ್ಯ ಅನ್ವೇಷಣೆ ಅವರು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಅಂತ ಹೇಳ್ಬಿಟ್ರು, ಅಂದ್ರೆ ನನ್ನ ಬಗ್ಗೆ ನನ್ಗೆ ಕಾನ್ಫಿಡೆನ್ಸ್ ಅಂತ. ಅದ್ರ ನಿಮ್ ಬಗ್ಗೆ ನೀವೇ ಹೇಳ್ತಾ ಇರ್ತಾನೆ ಕೇಳ್ತೇನೆ, ಯಾವ ಸೆಲ್ಫ್ ಬಗ್ಗೆ ಹೇಳ್ತೀವಿ ಅಂತ ಕೇಳ್ತೇನೆ ನಾನು. ಅರ್ಥ ಆಯ್ತಾ? ಸೆಲ್ಫ್ ಅಂದ್ರೆ ನಾನು, ಅದ್ರ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಅಂತ ಆಯ್ತು. ಅದ್ರ ನಿಮ್ ಬಗ್ಗೆ ನಿಮ್ಗೆ ಗೊತ್ತಿದೆ ಅಂತ ಆಯ್ತು, ಹಾಗೆ ನಿಮ್ ಬಗ್ಗೆ ಹೇಳ್ಬಿಡಿ ಅವ್ರಿಗೆ. ಅರ್ಥ ಆಯ್ತಾ? ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಅಂತ ಹೇಳಿದ್ರು, ಸೆಲ್ಫ್ ಅಂದ್ರೆ ನಾನು, ನನ್ನ ಬಗ್ಗೆ ಗೊತ್ತಿದೆ ಅಂದ್ರೆ. ಹಾಗೆ ನಿಮ್ ಬಗ್ಗೆ ಗೊತ್ತಿದ್ ಹೇಳಿ, ಕ್ಲಾಸ್ ಯಾಕೆ ಬಂದು ಸುಮ್ನೆ? ಅಲ್ಲಪ್ಪ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ, ಸೆಲ್ಫ್ ಬಗ್ಗೆ ಹೇಳ್ಬಿಟ್ರಿ ಸ್ವಲ್ಪ ಅಂತ ಕೇಳಿದೆ ನಾನು. ಗೊತ್ತಿದ್ದು ಕಾನ್ಫಿಡೆನ್ಸ್ ಇಲ್ಲ ಅಂತ ನಿಮ್ಗೆ. ಸಮಸ್ಯೆ ಅರ್ಥ ಆಯ್ತಾ ಮೇಡಮ್? ಈಗ ನಿಮ್ ಬಗ್ಗೆ ಹೇಳ್ಬಿಡ್ರಿ. ಅಲ್ಲ, ಮೂರಿದೆ, ನಿಮ್ಮ ಬಗ್ಗೆ ನಿಮ್ ಗೊತ್ತಿರೋದು, ನಿಮ್ ಬಗ್ಗೆ ಬೇರೆಯವ್ರಿಗೆ ಗೊತ್ತಿರೋದು, ಮತ್ತೆ ನಿಮ್ ಬಗ್ಗೆ ನಿಮ್ ಬಗ್ಗೆ. ರೈಟ್? ಸೊ ನಿಮ್ ಬಗ್ಗೆ ನಿಮ್ಮ ನಿಮ್ ಬಗ್ಗೆ ನಿಮ್ ನಿಮ್ ಗೊತ್ತಿರೋದು ಹೇಳ್ಬಿಡಿ. ನಡ್ಕೊಳ್ತೀವಿ. ನಿಮ್ ಬಗ್ಗೆ ಬೇರೆಯವ್ರಿಗೆ ಗೊತ್ತಿರೋದು? ನಿಮ್ ಹೆಸರು? ಪೂರ್ಣಿಮಾ. ಪೂರ್ಣಿಮಾ ಅಂತ ಬೇರೆಯವ್ರು ಹೇಳ್ತಾರಲ್ಲ, ಅದು ನಿಮ್ ನಿಮ್ ಬೇರೆಯವ್ರು ಹೇಳೋದು. ರೈಟ್? ಈಗ ಈ ಕ್ಲಾಸ್ನಲ್ಲಿ ನಿಮಗೆ ನಿಮ್ಮ ಬಗ್ಗೆ ಗೊತ್ತಿರೋದು ನಮ್ಗೆ ಯೂಸ್ಲೆಸ್, ಯಾಕಂದ್ರೆ ನೀವು ಸುಳ್ಳು ಸುಳ್ಳು ಹೇಳ್ಕೊಂಡು ತಿರಂಗಿಲ್ಲ. ನೀವು ನೋಡಿ, ನಿಜವಾಗ್ ನೋಡಿ ಇವಳೆ ಎಷ್ಟು ವಿಷಯ ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಬಗ್ಗೆ ಗೊತ್ತಿಲ್ಲ, ನಿಮ್ ಕಾನ್ಫಿಡೆನ್ಸ್ ಅಂತ ಹೇಳ್ಕೊಂಡು ಒಳ್ಳೆ ಕಥೆ ಆಯ್ತಲ್ಲ. ಆಯ್ತಾ? ಬೇರೆಯವರು ನಿಮ್ ಬಗ್ಗೆ ನಿಮ್ ಮುಖಕ್ಕೆ ತಕ್ಕ ಹೇಳ್ತಾರ, ಅವ್ರ ಅತ್ತಿಗೆ ಅಂತ ನಿಮ್ಗೆ ಏನೋ ಪಾಪ ಒಳ್ಳೆ ಸ್ವಲ್ಪ
ನಿಮ್ ಬೂಸ್ಟ್ ಮಾಡ್ಲಿಕ್ಕೆ ಹೇಳ್ತಾರ, ಮತ್ತೆಲ್ಲ ಒದೆ ಬೀಳುತ್ತೆ. ಮತ್ತೇನೋ ಸಿಕ್ಬಿಡ್ತದೆ ಅದಕ್ಕೆ ಕಷ್ಟ. ಸೊ ಹಾಗಾಗ್ಬಿಟ್ಟು ನಾವು ನಮ್ಮ ಬಗ್ಗೆ ಏನ್ ತಿಳ್ಕೊಂಡಿದ್ದೇವೆ ಮತ್ತೆ ಬೇರೆಯವ್ರ ನಮ್ಮ ಬಗ್ಗೆ ಏನ್ ತಿಳ್ಕೊಂಡಿದ್ರೆ ಅದೆಲ್ಲ ಲೋಕ ವ್ಯವಹಾರಕ್ಕೆ, ಅದೆಲ್ಲ ಸುಮ್ಮನೆ ನಾಟಕ. ಜೀವನ ನಾಟಕ ಬೇಕು ಆಯ್ತಾ. ನಿಜವಾಗ್ಲೂ ನಾನು ಯಾರು, ಈ ಪ್ರಶ್ನೆ ಒಂದೇ ಪ್ರಶ್ನೆ ನಮ್ಗೆ ಉತ್ತರ ತಿಳ್ಕೊಂಡ್ರೆ ನಮ್ ಜೀವನ ಸಾರ್ಥಕ. ನಿಜವಾಗ್ಲೂ ನಾನು ಯಾರು ಅನ್ನೋದು ಇದೇ ಒಂದೇ ಒಂದು ಪ್ರಶ್ನೆ. ಇದು ಜೀವನದ ಉದ್ದೇಶ, ನಾನು ಯಾರು ಅಂತ ತಿಳ್ಕೊಂಡ್ರೆ ನಮ್ ಜೀವನ ಸಾರ್ಥಕ. ಇಲ್ದಿರೋ ಬರೀ ನಾವು ನಾಟಕನೇ ನಮ್ ಜೀವನ ಅಂತ ತಿಳ್ಕೊಂಡ್ಬಿಟ್ಟು ನೋಡ್ತಿದ್ವಿ. ಓಕೆ ಆಯ್ತಾ. ನಿಜವಾಗ್ಲೂ ನಾನು ಯಾರು ಅಂತ ಕಡೆಗೆ ಯಾರು ಹೇಳಿದ್ರು, ನಮ್ಗೆ ಏನಾದ್ರು ಲೈಫ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು, ಹೌದಲ್ಲಿನ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಸೊ ನಾನು ಮತ್ತು ಪ್ರಾಬ್ಲಮ್ ಎರಡು ಒಂದೇನಾ ಬೇರೆನಾ? ನನಗೆ ಕನ್ನಡಕ ಇದೆ, ಆದ್ರೆ ನಾನು ಕನ್ನಡಕ ಅಲ್ಲ. ಓಕೆ, ನನಗೆ ಪ್ರಾಬ್ಲಮ್ ಇದೆ ಆದ್ರೆ ನಾನು ಪ್ರಾಬ್ಲಮ್ ಅಲ್ಲ. ಅರ್ಥ ಆಗ್ತೀಯಾ? ನನಗೆ ಪ್ರಾಬ್ಲಮ್ ಇದೆ, ನಾನು ಪ್ರಾಬ್ಲಮ್ ಅಲ್ಲ. ಹಾ, ನಾನು ನನಗೆ ಪ್ರಾಬ್ಲಮ್ ಇದೆ ಅದು ನಾನು ಪ್ರಾಬ್ಲಮ್ ಆಗ್ಬಿಟ್ಟು ಏನಾಗ್ಬಿಡ್ತದೆ, ತಲೆ ಎಲ್ಲ ಕೆಟ್ಟ ಹೋಗ್ಬಿಡ್ತದೆ, ನಾನೇ ಪ್ರಾಬ್ಲಮ್ ಆಗ್ಬಿಡ್ತೇನೆ. ನನಗೆ ಪ್ರಾಬ್ಲಮ್ ಇದೆ ಸಪರೇಟ್ ಮಾಡ್ಕೋಬೇಕು, ನಾನು ಯಾರು ಕಂಡು ಕಾಣ್ಕೋಬೇಕು. ಅವಾಗ ಏನಾಗುತ್ತೆ, ನಾವು ಪ್ರಾಬ್ಲಮ್ ಇಂದ ಸಪರೇಷನ್ ಮಾಡ್ಲಿಕ್ಕಾಗುತ್ತೆ. ನಾವು ಇಲ್ದಿನ ಪ್ರಾಬ್ಲಮ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನಾನೇ ಪ್ರಾಬ್ಲಮ್ ಆಗ್ಬಿಡ್ತೇನೆ. ನಾನೇ ನನಗೆ ನಾನು ಪ್ರಾಬ್ಲಮ್, ಬಟ್ ಬೇರೆಯವ್ರು ನಾನು ಪ್ರಾಬ್ಲಮ್. ಅರ್ಥ ಆಗಿದೆಯಾ? ಹಾ, ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ನಾನು ಪ್ರಾಬ್ಲಮ್ ಆಗ್ಬಾರ್ದು, ನಾನು ಯಾರು ಅಂತ ಕಾಣ್ಕೋಬೇಕು. ಆಮೇಲೆ ಪ್ರಾಬ್ಲಮ್ ಇದೆ ಅದು ಎಲ್ಲರಿಗೂ ಇರ್ತದೆ. ಪ್ರಾಬ್ಲಮ್ ನಮ್ಗ ಮನುಷ್ಯರಂದ್ರೆ ಪ್ರಾಬ್ಲಮ್ ಇರ್ತದೆ, ಎಲ್ಲ ಇರ್ತದೆ, ಪ್ರಾಣಿಗಳಿಗೂ ಇರ್ತದಪ್ಪ, ಎಲ್ಲರಿಗೂ ಪ್ರಾಬ್ಲಮ್ ಇರ್ತದೆ. ಆದ್ರೆ ನಾನು ಪ್ರಾಬ್ಲಮ್ ಅಲ್ಲ, ನಾನು ಪ್ರಾಬ್ಲಮ್ ಆಗ್ಬಾರ್ದು. ಅರ್ಥ ಆಗ್ತೀಯಾ? ಸೊ ನಾನು ಯಾರು ಅಂತ ನಮ್ಗೆ ಗೊತ್ತಾಗಬೇಕು. ಅರ್ಥ ಆಗ್ತೀಯಾ ಸಂತೋಷ್? ವ್ಯಾಮೈ ಆಯ್ತಾ. ಈಗ ನೀವು ನಿಜವಾಗ್ ನೋಡಿದ್ರೆ ನಾನು ಏನು ಪ್ರಾಬ್ಲಮ್ ಅಂತ ತಲೆಯಲ್ಲಿ ಹಾಕೊಂಡಿದ್ದಲ್ಲ, ನನಗೆ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡಿಲ್ಲ, ಅದು ಏನದು? ಬೇರೆಯವ್ರು ನನಗೆ ಹೇಳೋದು, ಆದ್ರೆ ನಾನು ತಿಳ್ಕೊಂಡಿರೋದು ನಾನೇ ತಿಳ್ಕೊಂಡಿರೋದು, ನಾನು ತಿಳ್ಕೊಂಡು. ಆದ್ರೆ ನಿಜವಾದ ನಾನು ಇವೆಲ್ಲಕ್ಕಿಂತ ಬೇರೆ, ನಿಜವಾದ ನಾನು ಈ ಎಲ್ಲ ಪ್ರಾಬ್ಲಮ್ಗಳಿಂದ ಬೇರೆ, ಬೇರೆ ಯಾರು ಹೇಳ್ತಾರ ನನಗಿಂದ ಬೇರೆ, ಅದು ಬೇರೆ ಅಂತ ಗೊತ್ತಾದಾಗ ನಮ್ಗೇನಾಗುತ್ತೆ, ನಮ್ಗೆ ರಿಲೀಫ್ ಸಿಗ್ತದೆ. ಅದು ಕ್ಲಾಸ್, ಅದಕ್ಕೆ ಆತ್ಮದರ್ಶನ ಅಂದ್ರೆ ನನ್ನನ್ನು ನಾನು ಕಂಡುಕೊಳ್ಳೋ ಕ್ಲಾಸ್ ಆಯ್ತಾ. ನೋಡಿ ಅದೇ ಅದೇ ಸಿ ನೋಡಿ, ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನೀವು ಪ್ರಾಬ್ಲಮ್ ಡೊಮೈನ್ ಅಲ್ಲಿ ಇರಬಾರ್ದು. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಹೇಳ್ತೇನೆ, ರಸ್ತೆಯಲ್ಲಿ ಒಂದಿಷ್ಟು ಜನ ಕಚ್ಚಾಡ್ತಾ ಇರ್ತಾರೆ, ಜಗಳ ಆಡ್ತಾ ಇರ್ತಾರೆ, ಫೈಟಿಂಗ್ ಮಾಡ್ತಾ ಇರ್ತಾರೆ. ರಸ್ತೆಯಲ್ಲಿ ನಾಲ್ಕು ಜನ ಫೈಟಿಂಗ್ ಮಾಡ್ತಾ ಇರ್ತಾರೆ. ಓಕೆ, ಫೈಟಿಂಗ್ ಮಾಡ್ತಾ ಇರುವಾಗ ಏನಾಗುತ್ತೆ, ಅವ್ರು ಯಾಕೆ ಫೈಟ್ ಮಾಡ್ತಾರೆ ಗೊತ್ತಿಲ್ಲ. ಒಬ್ರು ಸೇರಿದ್ರು ಜಗಳ ಮಾಡಿದ್ರು, ಇಬ್ರು ಸೇರಿ ಜಗಳ ಮಾಡಿದ್ರು, ಅವ್ರಿಗೆ ಯಾರು ಬರ್ತಾರೆ, ಯಾಕಪ್ಪ ಫೈಟ್ ಮಾಡ್ತೇವೆ ಅಂತ. ನನಗೂ ಇನ್ನು 10 ರೂಪಾಯಿ ಕೊಡಬೇಕಾಗಿತ್ತು ಸ್ವಾಮಿ ಅಂತ ಹೇಳ್ತಾರೆ, ಅಲ್ಲ ಕೊಟ್ಬಿಡ ಮುಗಿದ್ದು ಅಂತ ಹೇಳ್ತಾರೆ. ನೀವು ಯಾವಾಗ ಆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರಿ, ನಿಮ್ಗೆ ಆ ಪ್ರಾಬ್ಲಮ್ ಹೊರಬರ್ಲಿಕ್ಕಾಗಲ್ಲ, ಅಲ್ಲಿ ಬೇರೆ ಹೊರಗಡೆ ಬಂದವರಿಗೆ ಇದು ಏನು ಅಷ್ಟೇನ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅಂದ್ರೆ ನೀವು ನಿಮ್ಮ ಪ್ರಾಬ್ಲಮ್ ಡೊಮೈನ್ ಇಂದ ಹೊರಗೆ ಬಂದಾಗ ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕಾಗದು, ಪ್ರಾಬ್ಲಮ್ ಒಳಗಿದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾಗ. ಅರ್ಥ ಆಯ್ತಾ? ಅಂದ್ರೆ ನಿಮ್ಗೆ ನಾನು ಬೇರೆ ಪ್ರಾಬ್ಲಮ್ ಬೇರೆ ಸಪರೇಟ್ ಮಾಡಿ ಬರ್ಬೇಕು. ಅರ್ಥ ಆಯ್ತೀಯಾ? ನಾನೇ ಪ್ರಾಬ್ಲಮ್ ಆಗ್ಬಿಟ್ರೆ ನಿಮ್ಗೆ ಯಾವ ಪ್ರಾಬ್ಲಮ್ ಹೊರಬರ್ಲಿಕ್ಕೆ ಯಾವುದೇ ಇಲ್ಲ. ನೀವು ಪ್ರಾಬ್ಲಮ್ ಡೊಮೈನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನಿಮ್ ಪ್ರಾಬ್ಲಮ್ ಹೊರಗೆ ಬರ್ಕಾಗಲ್ಲ. ಅದಕ್ಕೆ ಯಾವ್ದಾದ್ರು ಜಗಳ ಆದ್ರೆ ಒಬ್ಬ ಮಧ್ಯಸ್ಥಿಗ ಅಂತ ಕರೀತಾರೆ, ಮಧ್ಯಸ್ಥಿಗ ಅಂತ. ಅವನಿಗೆ ಪಾಪ ಅಯ್ಯೋ ಇದ್ರ ಪ್ರಾಬ್ಲಮ್, ಅವನು ಈ ಹುಡುಗ ಮಾತಾಡ್ತಾರೆ, ಸಮಾಧಾನ ಮಾಡ್ತಾನೆ. ಯಾಕೆ? ಅವನು ಈ ಪ್ರಾಬ್ಲಮ್ ನಲ್ಲಿ ಇಲ್ಲ, ಪ್ರಾಬ್ಲಮ್ ನಲ್ಲಿ ಇದ್ದವರೇ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾಗಲ್ಲ. ಸೊ ನಮ್ ಸಮಸ್ಯೆ ಏನಂದ್ರೆ ನಾನೇ ಪ್ರಾಬ್ಲಮು ಅಥವಾ ನನಗಿಂತ ಬೇರೆ ಪ್ರಾಬ್ಲಮು ಅಂತ ಪ್ರಶ್ನೆ. ಆಮ್ ಐ ದಿ ಪ್ರಾಬ್ಲಮ್,
or I have the problem. Which is the case? I have a problem. Then I am not the problem. Okay? So I have no problem. I am no problem. Avagenagutte problem solve madagutte. Yavaga I become the problem, problem cannot be solved. ಅರ್ಥ ಆಗ್ತೀಯ? ಹೇಳಿದ ಅರ್ಥ ಆಗ್ತಿಲ್ಲ ಎಲ್ರಿಗೂ? ಅರ್ಥ ಆಗಿದ್ರೆ ಪ್ರಶ್ನೆ ಕೇಳಿ, ಯಾಕೆ ನೀವು ಸುಮ್ಮನೆ ಇದ್ರೆ ಗೊತ್ತಾಗಲ್ಲ. ಅರ್ಥ ಆಯ್ತು ಗೊತ್ತಿಲ್ಲ, ಅರ್ಥ ಇಲ್ಲ. ಜೀವನದಲ್ಲಿ ಸಮಸ್ಯೆಗಳು ಇರ್ತಾರೆ ಎಲ್ರಿಗೂ. ಆದ್ರೆ ಸಮಸ್ಯೆಗಳು ನಾನು ಸಿಕ್ಕಾಕೊಂಡ್ಬಿಟ್ರೆ ನಾನು ಸಮಸ್ಯೆ ಆಗ್ಬಿಡ್ತೇನೆ. ನಾನು ಸಮಸ್ಯೆಯಿಂದ ಬೇರೆ ಈ ಸಮಸ್ಯೆಗಳಿಂದ ಸಮಸ್ಯೆ ಅವಾಗ ಏನಾಗುತ್ತೆ, ನಾನು ಸಮಸ್ಯೆಯನ್ನು ಆ ಸಮಸ್ಯೆಯನ್ನು ಸೂಕ್ಷ್ಮ ದೃಷ್ಟಿ ನೋಡಿ ಅದನ್ನು ಪರಿಹರಿಸಬೇಕಾಗತ್ತೆ. ನಾನೇ ಸಮಸ್ಯೆ ಸಿಕ್ಕಾಕ್ಬಿಟ್ರೆ ನನಗೆ ಪರಿಹರಿಸಲಿಕ್ಕೆ ಆಗುದಿಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗ್ಬಿಟ್ಟು ನಿಮ್ಗೆ ಮೂರು ಮುಖಗಳು ಮಿನಿಮಮ್. ಏನೋ ಬೇರೆಯವ್ರಿಗೆ ನಿಮ್ ಬಗ್ಗೆ ಗೊತ್ತಿರೋದು, ನಿಮ್ ಬಗ್ಗೆ ಗೊತ್ತಿರೋದು, ಆದ್ರೆ ನನಗೆ ಮಾತ್ರ ನಿಮ್ ಬಗ್ಗೆ ನಿಮ್ ಗೊತ್ತಿದ್ರೆ ಜಾಸ್ತಿ ಗೊತ್ತಿದೆ. ಅದಕ್ಕೆ ಬಂದಿರಿ ಕ್ಲಾಸ್ಗೆ, ನೀವು ಯಾರು ಅಂತ. ಅದಕ್ಕೆ ಆತ್ಮದರ್ಶನ. ಆತ್ಮ ಅಂದ್ರೆ ನನ್ನನ್ನು ಕಾಣು, ನನ್ನನ್ನಲ್ಲ ನಿಮ್ಮನ್ನ. ಓಕೆ, ನಮ್ಮನ್ನು ನಾವು ಕಂಡಾಗ ಮನಸ್ಸಿಗೆ ಶಾಂತಿ ಆಗ್ತದೆ. ಅದಕ್ಕೋಸ್ಕರ ಆತ್ಮದರ್ಶನ ಕ್ಲಾಸ್. ಅರ್ಥ ಆಯ್ತಾ? ಈಗ ನಿಮ್ ಬಗ್ಗೆ ನೀವ್ ಯಾರು ಅಂತ ಹೇಳ್ಬೇಕಾದ್ರೆ ಯಾವ್ದೋ ಒಂದು ಶಬ್ದ ಹೇಳ್ಬಿಟ್ಟು ನಾನು ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ಹೇಳ್ಬಿಟ್ಟಲ್ಪ, ಸೆಲ್ಫ್ ಬಗ್ಗೆ ಒಂದ್ ಮಾತು ಹೇಳ್ಬಿಡಿ, ಒಂದ್ ಶಬ್ದ ಹೇಳ್ಬಿಡಿ. ನಾನು ನಾನಲ್ಲ, ನಾನು ನಾನಲ್ಲ ಅಂದ್ರೆ ಸೆಲ್ಫ್ ಬಗ್ಗೆ ಹೇಳ್ಬಿ ಒಂದ್ ಮಾತು. ಅಲ್ಲರಿ ಗೊತ್ತಿಲ್ಲದ ವಿಷಯ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇಟ್ಕೊಂಡಿದ್ರಿ ನೀವು? ಅಲ್ಲ ಅತ್ತಿಗೆ ಅದನ್ನ ಕನ್ಸರ್ನ್ ಮಾಡಿದ್ರೆ ಮಾಡ್ಕೊಳ್ಳಿ, ಸೆಲ್ಫ್ ಬಗ್ಗೆ. ನೀವೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಏನಪ್ಪ? ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ಹೌದಾ? ಯಾರು ಹ್ಯೂಮನ್ ಬೀಯಿಂಗ್ಸ್ ಅಲ್ದಿದ್ದವ್ರು ಯಾರು ಇದಾರೆ ಇಲ್ಲಿ? ಹಲೋ. ಸೊ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ಅಂತ ಒಪ್ಕೊಳ್ತೀರಪ್ಪ? ಯಾರು ಹ್ಯೂಮನ್ ಬೀಯಿಂಗ್ಸ್ ಅಲ್ದಿದ್ದವ್ರು ಇದಾರೆ ಇಲ್ಲಿ? ಸೆಲ್ಫ್ ಅಂದ್ರೆ ಹ್ಯೂಮನ್ ಬೀಯಿಂಗ್ ಹೌದಲ್ಲ? ಅದು ಹೇಗಿರ್ತೀರಾ? ಹ್ಯೂಮನ್ ಬೀಯಿಂಗ್ ಹೌದಲ್ಲ ನೀವು? ಎಲ್ರು ಮನುಷ್ಯ, ಎಲ್ರು ಹ್ಯೂಮನ್ ಬೀಯಿಂಗ್ ಅಂತ ಒಪ್ಕೊಳ್ತೀರಾ? ಈಗ ಹ್ಯೂಮನ್ ಬೀಯಿಂಗ್ ಅಲ್ಲಿ ಎರಡು ಪಾರ್ಟ್ ಇದೆ ಸರ್. ಏನ್ ಪಾರ್ಟ್ ಅದು? ಹ್ಯೂಮನ್ ಅಂಡ್ ಬೀಯಿಂಗ್, ಸರಿನಾ? ನಮ್ಗೆ ಹ್ಯೂಮನ್ ಬಗ್ಗೆ ಒಂದ್ ಎರಡು ಮಾತು ಹೇಳ್ಬಿಡ್ರಪ್ಪ ಯಾರಾದ್ರು. ಹ್ಯೂಮನ್ ಅಂದ್ರೆ ಏನಂತ ಎರಡು ಮಾತು ಹೇಳಿ. ಹ್ಯೂಮನ್ ನಾವು ಹ್ಯೂಮನ್ ಯಾಕೆ ಹೇಳ್ಕೊಡ್ತೇವೆ ಅಂತ ಹೇಳೋಣ. ನಾವು ಯಾಕೆ ಹ್ಯೂಮನ್ ಅಂತ? ಬಹಳ ಕಷ್ಟ. ಹ್ಯೂಮನ್ ಆಗಿರೋದು ಕಷ್ಟ, ಹ್ಯೂಮನ್ ಬಗ್ಗೆ ಹೇಳೋದು ಕಷ್ಟ. ಹ್ಯೂಮನ್ ಅಂದ್ರೆ ಏನಕ್ಕೆ ಸಂತೋಷ? ವೈ ಆರ್ ಯು ಹ್ಯೂಮನ್ ಬೀಯಿಂಗ್? ಎಕ್ಸಾಂಪಲ್ ರೀ ಯಾವ್ದೊಂದು? ಪ್ರಾಣಿಗಳ ಯೋಚನೆ ಶಕ್ತಿ ಇಲ್ಲ. ಅಯ್ಯೋ ನಾಯಿ ಬೆಕ್ಕೊಳ್ಳೋದು ಎಷ್ಟು ಯೋಚನಾ ಶಕ್ತಿ ಇದೆ ಗೊತ್ತಾ? ನಿಮ್ ಹಾಲ್ ಎಲ್ಲಿ ಮುಚ್ಚಿಡಿ ಬರ್ತೇವೆ, ಹೊರಸು ಹುಡ್ಕೊ ಬರ್ತಾವೋ. ಸೊ ಯೋಚನಾ ಶಕ್ತಿ ನಿಮ್ ಮನೆ ಹ್ಯೂಮನ್ ಬೀಯಿಂಗ್ ಬಗ್ಗೆ ಯೋಚನಾ ಶಕ್ತಿ. ಹ್ಯೂಮನ್ ಬೀಯಿಂಗ್ ಆಗ್ತೀರಾ? ಅವಳಿಗಿದೆ, ಪ್ರಾಣಿಗಳಿಗಿದೆ, ಪ್ರಾಣಿಗಳಿಗಿದೆ. ಅಯ್ಯೋ ಪ್ರಾಣಿಗಳು ಮಾತಾಡಲ್ಲ, ಪ್ರಾಣಿಗಳು ಮಾತಾಡ್ತಾರೆ, ಅವ್ರ ಭಾಷೆ ನಿಮ್ಗೆ ಅರ್ಥ ಆಗಲ್ಲ ಅಷ್ಟೇ. ಚೆನ್ನಾಗಿ ಮಾತಾಡ್ತಾರ ಅವ್ರು, ಎಕ್ಸ್ಪ್ರೆಸ್ ಮಾಡಿ ನಿಮ್ಗೆ ಅರ್ಥ ಆಗಲ್ಲ ಅಷ್ಟೇ. ಹಾ ಅವ್ರ ನೀವ್ ಹೇಳಿ ಅರ್ಥ ಆಗತ್ತೆ, ಅವ್ರ ಹೇಳಿ ನಿಮ್ಗೆ ಅರ್ಥ ಆಗಲ್ಲ. ನೋಡಿ ಬುದ್ಧಿವಂತಿಕೆ ಯಾರಿಗೆ ಜಾಸ್ತಿ ಇದೆ?
ಸೊ ನೀವು ಹ್ಯೂಮನ್ ಬೀಯಿಂಗ್ ಅಂತ ನಿಮ್ಗೆ ಪ್ರೂಫ್ ಕೊಡಿಯಪ್ಪ, ನಿಮ್ದು ಆಧಾರ್ ಕಾರ್ಡ್ ಪ್ರೂಫ್ ಇದ್ದಾಗೆ ನಾನು ಹ್ಯೂಮನ್ ಬೀಯಿಂಗ್ ಅಂತ ನಂಗೆ ಪ್ರೂಫ್ ಹೇಳಿ. ಪ್ರಾಣಿಗಳಿಗೆ ಬುದ್ಧಿ ಜಾಸ್ತಿನಾ? ಹೇಗ್ ಗೊತ್ತು ನಿಮ್ಗೆ? ಅಲ್ಲಪ್ಪ, ಪ್ರತಿಯೊಂದು ಪ್ರಾಣಿಗೊಂದು ಸ್ಪೆಷಲೈಸ್ಡ್ ಬುದ್ಧಿ ಇರ್ತದೆ, ಆ ಮನುಷ್ಯನ್ ಇಲ್ಲ. ಅದು ಮನುಷ್ಯನಿಗೆ ಜನರಲ್ ಬುದ್ಧಿ ಇರ್ಬೋದು, ಒಂದೊಂದು ಪ್ರಾಣಿಗೊಂದು ಸ್ಪೆಷಲೈಸ್ಡ್ ಬುದ್ಧಿ ಇರ್ತದೆ. ಆ ಬುದ್ಧಿಶಕ್ತಿ ನಿಮ್ಗೆ ನಿಮ್ಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಈಗ ನಾಯಿಗೆ ವಾಸನೆ ನೋಡಿ, ಒಂದು ಕಿಲೋಮೀಟರ್ ದೂರದಲ್ಲಿ ಮನುಷ್ಯನ್ ಗೊತ್ತಾಗ, ನೀವು ನೋಡಿ ವಾಸನೆ ನೋಡಿ ನಿಮ್ಗೆ ಅಡಿಗೆ ಮನೆಯಲ್ಲ ಇದು ಗೊತ್ತಾಗಲ್ಲ. ಶಬ್ದ ಗೊತ್ತಾಗುತ್ತೆ. ಆನೆಗಳಿಗೆ ನೆನಪಿನಷ್ಟು ಮನುಷ್ಯನಿಗೆ ಇರಲ್ಲ. ಆನೆಗಳಿಗೆ ಏನೇ ನೋಡುತ್ತೆ ಎಲ್ಲ ನೆನಪಿರ್ತದೆ. ಓಕೆ, ಅವ್ರ ಮೆಮರಿ ಸಿಕ್ಕಾಬಿಟ್ಟೆ. ಡಾಲ್ಫಿನಿಗೆ ಮನುಷ್ಯನಿಗಿಂತ ಜಾಸ್ತಿ ಬುದ್ಧಿಶಕ್ತಿ ಇದೆ. ಸೊ ನೀವು ಹ್ಯೂಮನ್ ಬೀಯಿಂಗ್ ಅಂತ ಏನಾದ್ರು ಆಧಾರ್ ಕಾರ್ಡ್ ಏನಾದ್ರು ಪ್ರೂಫ್ ತಂದಿರಾ? ಹ್ಯೂಮನ್ ಬೀಯಿಂಗ್ ಅಂತ ನಿಮ್ಗೆ ಏನ್ ಗೊತ್ತು? ಹೇಗೆ ಗೊತ್ತು? ದೇಹಕ್ಕೆ ಹ್ಯೂಮನ್ ಅಂತ ಹೇಳ್ತೀರಾ? ನೀವು ಹ್ಯೂಮನ್ ಅಂದ್ರೆ ಹ್ಯೂಮನ್ ಹ್ಯೂಮನ್ ಅಂದ್ರೆ ಏನ್ ಸ್ಪೆಷಲ್ ಅಂತ ನಮ್ಗೆ? ಅಷ್ಟೇ, ಎರಡು ಕಾಲಿನಲ್ಲಿ ನಡೀತೀರಾ, ದೇಹ ಇದೆ ಆಯ್ತಾ. ಇದು ದೇಹ ಬೇರೆ ಆಗ್ಬಿಟ್ರೆ ಅದು ಮಂಕಿ ಅಥವಾ ನಾಯಿ ಆಯ್ತು. ಈಗ ಬೀಯಿಂಗ್ ಬಗ್ಗೆ ಹೇಳ್ಬಿಡಿ ಸ್ವಲ್ಪ ನನ್ಗೆ. ಅದು ಅದು ಕೊಕ್ಕರೆ ಬೀಯಿಂಗ್. ಪ್ರಾಣಿಗಳಿಗೆ ಕೆಟ್ಟದ್ದು ಯಾವ್ದು ಯೋಚಿಸಿ ಯೋಚಿಸ್ತೀರಾ? ಬಟ್ ಮಾಡ್ತೀರಾ? ಹ್ಯೂಮನ್ ಬೀಯಿಂಗ್ಸ್ ಹ್ಯೂಮನ್ ಬೀಯಿಂಗ್ಸ್ ಮಾಡೋಷ್ಟು ಅನ್ಯಾಯ ಬೇರೆ ಯಾವ ಪ್ರಾಣಿಗಳು ಮಾಡ್ತಾವಾ? ಅಯ್ಯೋ, ಹ್ಯೂಮನ್ ಬೀಯಿಂಗ್ಸ್ ಬೇರೆ ಒಂದ್ ಪ್ರಾಣಿ, ಆ ಪ್ರಾಣಿ ವಂಶದವ್ರಿಗೆ ಹಿಡಿದಿಡ್ಕೊಳ್ಳ. ಮನುಷ್ಯರು ಮನುಷ್ಯರು ಎಷ್ಟು ಹಿಂಸೆ ಮಾಡ್ತಾರೆ ನೋಡಿ. ಆಯ್ತಾ, ಹ್ಯೂಮನ್ ಅಂತ ಹೇಳ್ಕೊಂಡು ನಿಮ್ಗೆ ಏನ್ರಿ ಯೋಗ್ಯತೆ ಇದೆ ಶರೀರ ಬಿಟ್ರೆ? ಬೀಯಿಂಗ್ ಅಂದ್ರೆ ಏನೀಗ? ಹ್ಯೂಮನ್ ಮತ್ತು ಬೀಯಿಂಗ್ ಎರಡು ಶಬ್ದ ಇದೆ ಅಲ್ವಾ? ಈ ಬೀಯಿಂಗ್ ಬಗ್ಗೆ ನಿಮ್ಗೆ ಹೇಳ್ಬಿಡಿ ಸ್ವಲ್ಪ. ಅರ್ಥ ಇದೆಯಾ ಬೀಯಿಂಗ್ ಅಂದ್ರೆ ಏನು ಅಂತ? ಸೊ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿ ತಿಳ್ಕೊಳ್ತಿದ್ರಲ್ಲ, ಬೀಯಿಂಗ್ ಬಗ್ಗೆ ಒಂದ್ ಎರಡು ಶಬ್ದ ಹೇಳ್ಬಿಡಿ ನನಗೆ. ರಮಣಿ ಅವರು ಪಾಪ ಒಂದು 30 ವರ್ಷ ರಿಸರ್ಚ್ ಮಾಡಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾರೆ. ನೀವ್ ಹೇಳ್ಬಿಡಿ, ಇಷ್ಟು ವರ್ಷ 40-50 ವರ್ಷ ಆಯ್ತಲ್ಲ, ಬೀಯಿಂಗ್ ಹ್ಯೂಮನ್ ಬೀಯಿಂಗ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಕೊಳ್ಳಿ. ಬೀಯಿಂಗ್ ಬಗ್ಗೆ ನನ್ಗೊಂದು ಎರಡು ಮಾತು ಹೇಳ್ಬಿಡ್ರಿ. ಬೀಯಿಂಗ್ ಅಂದ್ರೆ ಏನು, ಅದೇನ್ ಕತೆ ಅಂತ? ಇರುವಿಕೆ ಅಂದ್ರೆ ಏನದು? ಟು ಬಿ ಇಸ್ ಬೀಯಿಂಗ್. ಇದ್ಯಾರು ಹೇಳ್ಬಿಡಿ, ಬೀಯಿಂಗ್ ಬಗ್ಗೆ ಏನಾದ್ರು ಹೇಳ್ರಿ. ನೀವು ಹೊಸಬ್ರು ಬಂದವರೆಲ್ಲ ಹೇಳ್ಬಿಡಿ ಸ್ವಲ್ಪ. ಓಲ್ಡ್ ಸ್ಟೂಡೆಂಟ್ ಲಾಸ್ಟ್ ಚಾನ್ಸ್ ಆನ್ಸರ್ ಮಾಡ್ಲಿಕ್ಕೆ. ಹಾ, ಬೀಯಿಂಗ್ ಬಗ್ಗೆ ಹೇಳ್ಬಿಡಿ ಸ್ವಲ್ಪ ಬೇಗ ಹೇಳ್ಬೇಕು. ಗೊತ್ತಿಲ್ಲ ಮತ್ತೆ ಹ್ಯೂಮನ್ ಬೀಯಿಂಗ್ ಹೇಳೋ ಅಂತ ಹೇಳ್ತೀರಾ? ನಾನು ಅಂತ ಹೇಳ್ತೇವೆ ಅದೇ ಬೀಯಿಂಗ. ಮೇಡಮ್, ಬೀಯಿಂಗ್ ಅಂದ್ರೆ ಏನು? ಇರುವಿಕೆ ಅಂತ ಹೇಳ್ತಲ್ಲ. ಓಕೆ, ಈಗ ಇನ್ನೊಂದು ಪ್ರಶ್ನೆ ಹೇಳ್ತೇನೆ. ಈ ಹ್ಯೂಮನ್ ಮತ್ತು ಬೀಯಿಂಗ್, ಹ್ಯೂಮನ್ ಮತ್ತು ಬೀಯಿಂಗ್ ಎರಡಿದೆ, ಹ್ಯೂಮನ್ ಮತ್ತು ಬೀಯಿಂಗ್. ಇದ್ರಲ್ಲಿ ನೀವು ಹ್ಯೂಮನ್ ಬೀಯಿಂಗ್? ಇದು ಎರಡು ಚಾಯ್ಸ್ ಕೊಡ್ತೀನಿ, ನಾನು ಹ್ಯೂಮನ್, ನಾನು ಬೀಯಿಂಗ್. ಎರಡು ಚಾಯ್ಸ್ ಇದೆ, ಹ್ಯೂಮನ್ ಬೀಯಿಂಗ್. ಆಯ್ತಾ, ಇದ್ರಲ್ಲಿ ನಾನು ಹ್ಯೂಮನ್ ಅಂತ ಹೇಳೋರ್ ಕೈ ಐತಿ? ಮನುಷ್ಯರಾಗಿ ಮನುಷ್ಯತ್ವ ತೋರಿಸೋದು ನಾನು ಹ್ಯೂಮನ್ ಕೈ ಇದ್ರೆ, ನಾನು ಬೀಯಿಂಗ್ ಅನ್ನೋ ಹೇಳೋ ಕೈ ಐತಿ? ಯಾರ ಕೈ ಐತಲ್ಲ, ಯಾಕೆ ಹ್ಯೂಮನ್ ಮತ್ತು ಬೀಯಿಂಗ್? ಓಕೆ, ನೀವ್ ಇಷ್ಟೊತ್ತು ಹೇಳ್ಕೊಂಡು ತಿರುಗಾಡ್ತಿದ್ರಲ್ಲ, ಏನದು? ಸೊ ನನ್ನ ಬಗ್ಗೆ ನನಗೆ ಗೊತ್ತಿದೆ, ಮತ್ತೆ ನಿಮ್ಮ ಬಗ್ಗೆ ಬೇರೆಯವ್ರಿಗೆ ಗೊತ್ತಿದೆ, ಅದೆಲ್ಲ ಅದು ಬಯೋಡಾಟ ಅಂತ ಹೇಳ್ತಾರೆ ಅದಕ್ಕೆ. ಬಯೋಡಾಟ ಗೊತ್ತಾ? ಏನು ಬಯೋಡಾಟ ಅಂದ್ರೆ?
ದಾಸ ಅವರ ದಾಸ ಅವರ ಅವರ ದಾಸ ಪ್ರಾಜೆಕ್ಟ್ ಈ ಬಯೋಡೇಟಾ ಅಂದ್ರೆ ಏನ್ರಿಪ್ಪ ರೆಸ್ಯೂಮೆ ಅಂತ ಮಾಡ್ತಾರಲ್ಲವ ಏನದು ಕೆಲಸಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ ನಮ್ಮ ಬಗ್ಗೆ ಮಾಹಿತಿ ಹುಡುಗ ಹುಡುಗಿ ಮದುವೆ ಆಗ್ಬೇಕಾದ್ರೆ ಮಾಹಿತಿ ಪ್ರೊಫೈಲು ಅಲ್ವಾ ಸೊ ನನ್ನ ಬಗ್ಗೆ ನನ್ಗೆ ಗೊತ್ತಿದೆ ಬಟ್ ಬೇರೆಯವ್ರಿಗೆ ನನ್ನ ಬಗ್ಗೆ ಗೊತ್ತಿದೆ ಏನೋ ನಿಮ್ ಬಯೋಡೇಟಾ ಆಯ್ತಾ ನೀವು ಯಾರು ಅದು ಬಯೋಡೇಟಾ ಅಲ್ಲ ಅದು ಸೆಲ್ಫ್ ಸೆಲ್ಫ್ ಬಗ್ಗೆ ಗೊತ್ತಿಲ್ಲದೆ ಕಾನ್ಫಿಡೆನ್ಸ್ ಏನ್ ಇರ್ತೀರಾ ನಿಮ್ ಬಯೋಡೇಟ ಬಗ್ಗೆ ಕಾನ್ಫಿಡೆನ್ಸಾ ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಹೇಳ್ತಿರೋದು ಬಯೋಡೇಟ ಬಗ್ಗೆ ನಿಮ್ಮ ಬಯೋಡೇಟಾ ಪರ್ಮನೆಂಟ್ ಏನ್ರಿ ಮೇಡಮ್ ಬಯೋಡೇಟಲ್ಲಿ ಏನ್ ಪರ್ಮನೆಂಟ್ ಅದು ಅಲ್ಲ ನನಗೆ 50 ನಾನು ಡೇಟ್ ಆಫ್ ಬರ್ತು ಆಯ್ತು ವರ್ಷ ವರ್ಷ ಆಗ್ಕೊಂಡು ಮುದುಕಾಗ್ತಾ ಹೋಗ್ತೀರಾ ಆಯ್ತಾ ನಾನು ಡಿಗ್ರಿ ಮಾಡಿದ್ದೆ ಯಾವ್ದೋ ಡಿಗ್ರಿ ಅದು ಯಾವ್ದೋ ಕಾಲಕ್ಕೆ ಈಗ ನಿಮ್ ಹುಡುಗರು ಈಗ ಹೊಸ ಬಂದ್ರೆ ನಿಮ್ಗಿಂತ ಬಹಳ ಬುದ್ಧಿ ಅಂತಿದ್ದಾರೆ ನಾನು ಇಂಜಿನಿಯರ್ ಎಷ್ಟು ಕಾಲ ಆಮೇಲೆ ರಿಟೈರ್ಡ್ ನಾನು ಡಾಕ್ಟ್ರು ಎಷ್ಟು ಕಾಲ ಸೊ ನಿಮ್ಮ ಬಯೋಡೇಟಾದಲ್ಲಿ ಏನಿದೆ ಅದು ನನ್ನ ಬಗ್ಗೆ ನನ್ಗೆ ಗೊತ್ತಿರೋದು ಮತ್ತೆ ಬೇರೆಯವ್ರಿಗೆ ನನ್ನ ಬಗ್ಗೆ ಗೊತ್ತಿರೋದು ನೀವು ಯಾರು ನೀವು ಯಾರು ಪ್ರಶ್ನೆ ಹ್ಯೂಮನ್ ಮತ್ತು ಬೀಯಿಂಗ್ ಅದ್ರ ಎರಡರಲ್ಲಿ ಯಾವ ಚಾಯ್ಸ್ ಮಾಡ್ತೀರಾ ಹ್ಯೂಮನ್ ಬೀಯಿಂಗ್ ನಿಮ್ಮ ಎಲ್ಲ ಬಯೋಡೇಟಾ ಹ್ಯೂಮನ್ ಬಗ್ಗೆ ಹ್ಯೂಮನ್ ಬಗ್ಗೆ ಅಲ್ದಿರೋ ಬಯೋಡೇಟಾ ಇದೆಯಾ ಹೇಳಿ ನೋಡ್ರಿ ನಾನು ಅರ್ಥ ಆಗ್ತೀಯಾ ನಿಮ್ಮ ಬಯೋಡೇಟಾದಲ್ಲಿ ಏನಿದೆ ಅದು ಯಾವುದು ಪರ್ಮನೆಂಟ್ ಅಲ್ಲ ಬೀಯಿಂಗ್ ಬೀಯಿಂಗ್ ಅಂದ್ರೆ ಸೆಲ್ಫಿಗೆ ಬೀಯಿಂಗ್ ಅಂತ ಹೇಳೋದು ಅದಕ್ಕೆ ಆತ್ಮ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಅಂದ್ರೆ ನಾನು ಅಂತ ಏನ್ ಹೇಳ್ತೀರಾ ಅದಕ್ಕೆ ಬೀಯಿಂಗ್ ಅಂತ ಹೇಳೋದು ಓಕೆ ಈಗ ನೀವು ಹ್ಯೂಮನ್ ಅಥವಾ ಬೀಯಿಂಗ್ ಮಧ್ಯೆ ಚಾಯ್ಸ್ ಕೊಟ್ಟರೆ ನೀವು ಯಾವ್ದನ್ನ ಚೂಸ್ ಮಾಡ್ತೀರಾ ಬೀಯಿಂಗ್ ಮಾಡ್ಬೇಕು ಬಟ್ ನೀವು ಹೇಳ್ತಾ ಇರೋ ಕಥೆ ಎಲ್ಲ ಹ್ಯೂಮನ್ ಬಗ್ಗೆ ಮಾಡೋದ ಕತೆ ಅಲ್ಲ ನನಗೆ ಎಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಯಾವ್ದು ಬಗ್ಗೆ ಹ್ಯೂಮನ್ ಬಗ್ಗೆ ಬೀಯಿಂಗ್ ಬಗ್ಗೆ ಮೇಡಮ್ ನೀವು ಹ್ಯೂಮನ್ ಬೀಯಿಂಗ್ ಅದನ್ನ ಹೇಳ್ಬಿಡಿ ಕರೆಕ್ಟ್ ಆಗಿ ನಾನು ಎರಡೇ ಚಾಯ್ಸ್ ಕೊಡ್ತಿರೋದು ಮೂರನೇ ಬಗ್ಗೆ ಕೊಡ್ತಿಲ್ಲ ಹ್ಯೂಮನ್ ಬೀಯಿಂಗ್ ಎರಡು ಒಂದು ಚಾಯ್ಸ್ ಮಾಡಿ ನೀವು ಹೋಗ್ಲಿ ನಾನು ನೀವು 50% ಹ್ಯೂಮನ್ 50% ಬೀಯಿಂಗ್ ಅಂತ ಹೇಳ್ತೀರಾ ಎರಡು ಬೇರೆ ಅಲ್ಲ ಹಾಗೆ ಎರಡು ಬೇರೆ ಹೇಳ್ತಾರೆ ಬೀಯಿಂಗ್ ಬಗ್ಗೆ ಏನು ಹೇಳ್ತಾರ ಬರೀ ಬಯೋಡೇಟ್ ಬಗ್ಗೆ ಹೇಳ್ಕೊಡ್ತೀವಿ ಹೇಳ್ತಾರೆ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ಹೇಳ್ತಾರೆ ಅಲ್ಲ ಅವ್ರದ್ದು ಅವ್ರದ್ದು ಫಂಕ್ಷನ್ ಬಗ್ಗೆ ಹೇಳ್ತಿದ್ರ ಬೀಯಿಂಗ್ ಬಗ್ಗೆ ಹೇಳ್ತಾನೆ ಇಲ್ಲ ಓಕೆ ಹ್ಯೂಮನ್ ಅನ್ನೋದು ದೇಹದ ಬಗ್ಗೆ ಈ ದೇಹಕ್ಕೆ ಹ್ಯೂಮನ್ ಬಗ್ಗೆ ಹೇಳೋದು ಇದು ಇದು ಈ ಮನುಷ್ಯನ ದೇಹ ಇದ್ರೆ ಪ್ರಾಣಿಗಳ ದೇಹ ಇದ್ರೆ ಅನಿಮಲ್ ಬೀಯಿಂಗ್ ಅನ್ನೋದು ಎಲ್ಲದಕ್ಕೂ ಇದೆ ಅದಕ್ಕೆ ಆತ್ಮ ಅಂತ ಹೇಳೋದು ಅದಕ್ಕೆ ನಿಜವಾದ ನಾನು ಅಂತ ಹೇಳೋದು ಆಯ್ತಾ ಈ ಹ್ಯೂಮನ್ ಪಾರ್ಟ್ ಅಲ್ಲಿ ಗಂಡಸು ಇದೆ ಹೆಂಗಸು ಇದೆ ಬೀಯಿಂಗ್ ಪಾರ್ಟ್ ಅಲ್ಲಿ ಗಂಡಸು ಇಲ್ಲ ಹೆಂಗಸು ಇಲ್ಲ ಬೀಯಿಂಗ್ ಅದಕ್ಕೆ ಆತ್ಮ ಅಂತ ಹೇಳೋದು ಈಗ ಯಾರೊಬ್ರು ಸತ್ತೋಗ್ತಾರೆ ಮನುಷ್ಯ ನಮ್ ಫ್ರೆಂಡ್ ಯಾರೋ ತೀರ್ಕೊಂಡ್ರು ಅವಾಗ ನಾನು ಏನ್ ಹೇಳ್ತೇವೆ ಅವರು ತೀರಿಕೊಂಡು ಹೋಗಿಬಿಟ್ಟರು ಅಂತ ಅದ್ರ ಹೋಗಿಬಿಟ್ಟರು ಅಂತ ಹೋದ್ರು ಅಂತ ಹೋದವ್ರು ಯಾರು ಹ್ಯೂಮನ್ ಪಾರ್ಟ್ ಬೀಯಿಂಗ್ ಪಾರ್ಟ್ ಹ್ಯೂಮನ್ ಪಾರ್ಟ್ ಅಲ್ಲೇ ಬಿದ್ದಿದ್ರಿಯಪ್ಪ ಮನೇಲಿ ಹ್ಯೂಮನ್ ಪಾರ್ಟ್ ಅಲ್ಲೇ ಮನೇಲಿ ಬಿದ್ದಿರ್ತ ಹಾಸ್ಪಿಟಲ್ ಬಿದ್ದಿರ್ತ ಅದು ಹ್ಯೂಮನ್ ಪಾರ್ಟ್ ಹೋದವ್ರು ಯಾರು ಬೀಯಿಂಗ್ ಹಾಗೆ ನೀವು ಯಾರು ಬೀಯಿಂಗು ಹ್ಯೂಮನ್ ಪಾರ್ಟ್ ಅರ್ಥ ಆಗ್ತಿದ್ಯಾ ನೋಡ್ರಿ ಯಾರೋ ಸತ್ತೋಗ್ಬಿಟ್ರೆ ಅಲ್ಲ ಹೋಗಿದ್ದು ಬೀಯಿಂಗ್ ಬಿದ್ದರ್ದು ಹ್ಯೂಮನ್ ಆ ಹ್ಯೂಮನ್ ಏನ್ ಮಾಡ್ತೀರಿ ನೀವು 3 ಗಂಟೆ ಇಟ್ಕೊಳ್ಳಲ್ಲ ಮನೆಯಲ್ಲಿ
ಅದು ಪ್ಯೂರ್ ವೇಸ್ಟ್. ಅದು ನಿಮ್ಮಲ್ಲಿ ಹ್ಯೂಮನ್ ಪಾರ್ಟ್ ವೇಸ್ಟ್, ಬೀಯಿಂಗ್ ಪಾರ್ಟ್ ಮಾತ್ರ ವ್ಯಾಲ್ಯೂ. ಬಟ್ ನೀವು ಲೈಫ್ ಅಲ್ಲೆಲ್ಲ ಹ್ಯೂಮನ್ ಪಾರ್ಟ್ ಅಂತ ಇರ್ಬಿಟ್ಟು ಕರ್ತಿದ್ರ ಅರ್ಥ ಆಗ್ತಿದ್ಯಾ? ಅಲ್ಲರೀ ಅಲ್ಲಲ್ಲ, ಈ ಯಾರೋ ಸತ್ತೋಗ್ಬಿಟ್ರಿ ಹೇಳಿ, ಅವ್ರ ಶರೀರ ಏನದು ಹ್ಯೂಮನ್ ಪಾರ್ಟ್ ಆಯ್ತಾ, ಅವ್ರು ಹೋಗ್ಬಿಟ್ರು ಅಂತ ಹೇಳಿದ್ರು. ಹೋದವ್ರು ಯಾರು? ಬೀಯಿಂಗ್ ಹೋಯ್ತು. ಆ ಹ್ಯೂಮನ್ ಪಾರ್ಟ್ ಅಲ್ಲಿ ಪೂಜೆ ಮಾಡ್ಬೇಕಲ್ಲ ಇಟ್ಕೊಂಡು, ಅದನ್ನ ಹೋಗಿ ಸುಟ್ಟ ಹಾಕ್ಬಿಡ್ತಿರಲ್ಲ. ಆಯ್ತಾ, ಹ್ಯೂಮನ್ ಪಾರ್ಟ್ ನಿಮ್ದು ವೇಸ್ಟ್, ಬೀಯಿಂಗ್ ಪಾರ್ಟ್ ಮಾತ್ರ ವ್ಯಾಲ್ಯೂ. ಬಟ್ ನೀವು ಬದುಕಿರುವಾಗ ಬೀಯಿಂಗ್ ವ್ಯಾಲ್ಯೂ ಕೊಟ್ಟಿರಲ್ಲ, ಹ್ಯೂಮನ್ ಮಾತ್ರ ವ್ಯಾಲ್ಯೂ ಕೊಟ್ಟಿರಲ್ಲ. ಅದ ಯಾಕೆ? ಅಲ್ಲ, ನಿಮ್ಮಲ್ಲಿ ಮೋಸ್ಟ್ ವ್ಯಾಲ್ಯೂಬಲ್ ಪಾರ್ಟ್ ಬೀಯಿಂಗ್. ಬದುಕಿರುವಾಗ ಅದ್ರ ಬಗ್ಗೆ ಗಮನ ಇಲ್ಲ, ಸತ್ ಮೇಲೆ ಗಮನ ಬಂತು ಅವ್ನು ಹೋಗ್ಬಿಟ್ಟ ಅಂತ. ಹ್ಯೂಮನ್ ಪಾರ್ಟಿಗೆ ವ್ಯಾಲ್ಯೂ ಇಲ್ಲ. ಅರ್ಥ ಆಗ್ತೀಯಾ? ಬದುಕಿದ್ದಾಗ ಆ ಬೀಯಿಂಗ್ ವ್ಯಾಲ್ಯೂ ಕೊಟ್ರೆ ನಿಮ್ ಜೀವನ ಸಾರ್ಥಕ. ಅಲ್ಲ, ಸತ್ ಮೇಲೆ ರೆಸ್ಟ್ ಇನ್ ಪೀಸ್ ಅದೊಂದು ದೊಡ್ಡ ಸಮಸ್ಯೆ. ಸತ್ ಮೇಲೆ ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತಾರಲ್ಲ, ಯಾರಿಗೆ? ಹ್ಯೂಮನ್ ಪಾರ್ಟಿಗೋ ಬೀಯಿಂಗ್ ಪಾರ್ಟಿಗೋ? ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ. ಸತ್ ಮೇಲೆ ಅವನಿಗಿಂತ ಪೀಸು, ಅವ್ರ ಹೆಂಡತಿ ಮಕ್ಳಿಗೆ ಪೀಸು. ಹೋರಪ್ಪ ಅಂತ ಹೋಗ್ಬಿಟ್ಟ ನಮ್ ಪೀಸು, ಅವನಿಗಿಂತ ಪೀಸು ಇನ್ನಾರು ಚೆನ್ನಾಗಿರೋಣ ಅಂತ. ಸೊ ಹಾಗಾಗ್ಬಿಟ್ರೆ ಈಗ ನಿಮ್ಗೆ ಹ್ಯೂಮನ್ ಮತ್ತು ಬೀಯಿಂಗ್ 50-50 ಅಲ್ಲಿ ಬೀಯಿಂಗ್ ಮತ್ತು ಹ್ಯೂಮನ್ 50-50%? ಹಂಡ್ರೆಡ್ ಪರ್ಸೆಂಟ್ ಬೀಯಿಂಗ್, 0% ಹ್ಯೂಮನ್. ಬಟ್ ನೀವು ಬದುಕಿರೋದು 100% ಹ್ಯೂಮನ್, 0% ಬೀಯಿಂಗ್. ಇದಂತ ಜೀವನ. ಅರ್ಥ ಆಗ್ತಿದ್ಯಾ ಮೇಡಮ್? ಕ್ಲಿಯರ್? ಯಾರಿಗೆ ಡೌಟ್ ಇದ್ರೆ ಹೇಳ್ಬೇಕು. ಅರ್ಥ ಇದೆಯಾ? ಬದುಕಿರುವಾಗ ನಾವು ಆತ್ಮನ ಬಗ್ಗೆ ಚಿಂತನೆ ಮಾಡಲ್ಲ, ಎಲ್ಲ ನಮ್ಮ ಬಗ್ಗೆನೇ ಚಿಂತನೆ ಮಾಡೋದು. ಆತ್ಮ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ. ಯಾರ ಬಗ್ಗೆ? ಹ್ಯೂಮನ್ ಬಗ್ಗೆ ಮಾತ್ರ. ಈಗ ನಾನು ಡಿಸ್ಕಸ್ ಮಾಡಿದೆ ಹ್ಯೂಮನ್ ನಾನು ಅಲ್ಲೇ ಅಲ್ಲ ಅಂತ, ಬೀಯಿಂಗ್ ನಾನು ಅಂತ. ಆಯ್ತಾ? ಈಗ ಹ್ಯೂಮನಿಗೂ ಬೀಯಿಂಗ್ ಏನ್ ಸಂಬಂಧ, ಏನ ಸಂಬಂಧ ಇದೆಯಾ? ಬೀಯಿಂಗ್ ಹ್ಯೂಮನ್ ಅನ್ನು ಯೂಸ್ ಮಾಡ್ತಾ ಇದೆ, ಉಪಯೋಗಿಸ್ತಾ ಇದೆ. ಹ್ಯೂಮನ್ ವೆಹಿಕಲ್, ಬೀಯಿಂಗ್ ಡ್ರೈವರ್. ಆಯ್ತಾ? ನೀವು ಡ್ರೈವರ್ ಮತ್ ಬಿಟ್ರಿ ವೆಹಿಕಲ್ಗೆ. ಡ್ರೈವರ್ ಗೊತ್ತೇ ಇಲ್ಲ. ಹಾ, ಏನ್ ಕೇಳಿದ್ರು? ಸೆಲ್ಫ್ ಕಾನ್ಫಿಡೆನ್ಸ್. ಸೆಲ್ಫ್ ಯಾವ್ದ ಬಗ್ಗೆ? ಸೆಲ್ಫ್ ಮತ್ ಬಿಟ್ಟು ಸೆಲ್ಫ್ ಕಾನ್ಫಿಡೆನ್ಸ್. ಆ ಸೆಲ್ಫಿಗೆ ಬೀಯಿಂಗ್ ಅಂತ ಹೇಳೋದು. ಅರ್ಥ ಆಯ್ತಾ? ಅರ್ಥ ಆಗ್ತೀನಪ್ಪ ಎಲ್ರಿಗೂ? ಆ ಸೆಲ್ಫ್ ಅದಕ್ಕೆ ಬೀಯಿಂಗ್ ಅಂತ ಹೇಳುದು. ಅದಕ್ಕೆ ನಮ್ಮ ಹಿಂದಿನ ಕಾಲದಿಂದ, ಅನಾದಿ ಕಾಲದಿಂದ ಋಷಿಗಳು ಹೇಳ್ತಾ ಬಂದ್ರು, ನಿಮ್ ಜೀವನದಲ್ಲಿ ಒಂದೇ ಒಂದು ಗೊತ್ತಾಗ್ಬೇಕಾದ್ರೆ, ಗೊತ್ತಾಗ ತಿಳ್ಕೊಬೇಕಾದ್ರೆ ಆತ್ಮನ ಬಗ್ಗೆ ತಿಳ್ಕೊಳ್ಳಿ ಅಂತ. ನಿಮ್ ಹೋಲ್ ಲೈಫ್ ನೀವು ಕಲಿತಿರೋದು ಶರೀರದ ಬಗ್ಗೆ. ಅರ್ಥ ಆಯ್ತಾ? ದ ಬೀಯಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ, ಯೋಚನೆ ಮಾಡಲ್ಲ. ಶರೀರ ದ ವೆಹಿಕಲ್, ಅದನ್ನು ಪಾಲಿಶ್ ಮಾಡೋದು, ಅದಕ್ಕೆ ಅದಕ್ಕೆ ಪೌಡರ್ ಹಚ್ಚೋದು. ಆಯ್ತಾ? ಅದ್ರ ಮೇಲೆ ಕಾನ್ಫಿಡೆನ್ಸ್, ಕಾನ್ಫಿಡೆನ್ಸ್ ಜಾಸ್ತಿ. ನಾನು ಅನ್ನೋದಕ್ಕೆ ನಾವು ನಿಜವಾಗ್ಲು ನಾನು ಅಂತ ಹೇಳ್ತೇವಲ್ಲ, ಅದು ಬೀಯಿಂಗ್. ಓಕೆ, ಅರ್ಥ ಆಯ್ತಾ? ಅದಕ್ಕೆ ಒಂದ್ಸಲ ಹೇಳ್ಬೇಡಿ, ನಾನು ನಾನೆಂಬುದು ನಾನಲ್ಲ. ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ನೀವು ನಾನು ಅಂತ ಏನ್ ಹೇಳಿ ತಿರುಗಾಡ್ತಿದ್ದಿಲ್ಲ, ಅದು ನಾನು ಸೆಲ್ಫ್, ಅದು ಬೀಯಿಂಗ್ ಆತ್ಮ. ಆದ್ರೆ ನೀವು ಸೆಲ್ಫ್ ಬಗ್ಗೆ ಏನ್ ಹೇಳ್ತಿರೋದು? ಬಾಡಿ ಬಗ್ಗೆ ಹೇಳ್ತಿದ್ರೆ, ಕನ್ಫ್ಯೂಸ್ ವೆಹಿಕಲ್ ಬಗ್ಗೆ ಹೇಳ್ತಿದ್ರೆ ಸೆಲ್ಫ್ ಅಂತ. ಕನ್ಫ್ಯೂಷನ್ ಮಾಡ್ತಿದ್ಯಾ? ವೆಹಿಕಲ್ ಶರೀರ, ಮನಸ್ಸು ವೆಹಿಕಲ್, ಬುದ್ಧಿ ವೆಹಿಕಲ್, ಆದ್ರೆ ಅದ್ರ ನಡೆಸ್ತಾ ಇರೋ ಯಾರು? ಆತ್ಮ. ಆಯ್ತಾ? ಅದು ಬೀಯಿಂಗ್.
ಆದ್ರೆ ನಾನು ಅಂತ ಹೇಳ್ಕೊಂಡು ತಿರುಗಾಡೋದು ಯಾವ್ದಕ್ಕೆ? ಕಾರಿಗೂ ಡ್ರೈವರ್ಗೂ ವ್ಯತ್ಯಾಸ ಇಲ್ಲೇನ್ರಪ್ಪ? ವೆಹಿಕಲ್ಗೂ ನಿಮ್ಗೆ ವ್ಯತ್ಯಾಸ ಇಲ್ವಾ? ಅರ್ಥ ಆಗ್ತೀಯಾ? ಆತ್ಮ ನಾನು, ಆತ್ಮನಿಗೆ ಭಗವಂತ ಅಂತ ಹೇಳುದು, ಆತ್ಮನಿಗೆ ಶಿವ ಅಂತ ಹೇಳುದು, ಆತ್ಮನಿಗೆ ನಾರಾಯಣ ಅಂತ ಹೇಳುದು. ಆಯ್ತಾ? ನೀವು ಶಿವ ನಾರಾಯಣನಲ್ಲಿ ಹುಡುಕ್ತಾ ಇದ್ರಾ ಫೋಟೋದಲ್ಲಿ? ನಿಮ್ಮ ಶರೀರದ ನಡೆಸ್ತಾ ಇರೋದು ಆತ್ಮ ಇದೆಯಲ್ಲ, ಅದೇ ಶಿವ, ಅದೇ ನಾರಾಯಣ, ಅದೇ ಭಗವಂತ, ಅದು ನಾನು. ನೀವು ಅದನ್ನು ಮರ್ತಾಗ ಜೀವ ದೇಹ ನಾನು ಅಂತ ಹೇಳ್ಕೊಳ್ಳೆ ಜೀವ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಆತ್ಮ ನಾನು ಅಂತಕೊಳ್ಳೆ ಶಿವ. ಸೊ ಇದು ಉದ್ದೇಶ, ಭಗವಂತನನ್ನು ಕಾಣೋದು ಅಥವಾ ಆತ್ಮನ ಕಾಣೋದು ಅಥವಾ ಆತ್ಮನ ವ್ಯಕ್ತಿಯಲ್ಲಿ ಕಾಣೋದು, ಇದೇ ಆತ್ಮನಿಷ್ಠೆ. ಏನು ಧ್ಯಾನ ಕಲಿಬೇಕಂತ ಇದೆಲ್ಲ ಆಯ್ತಲ್ಲಪ್ಪ, ಬೇರೆ ಏನೋ ಬರ್ತಾ ಇದೆಯಲ್ಲಪ್ಪ ಇದು. ಯಾರು ಧ್ಯಾನ ಕಲಿಬೇಕಂತ ಬಂದವ್ರು ಇದೇನು ಧ್ಯಾನದ ಬಿಟ್ಟು ಯಾರ ಶಿವನ ಬಗ್ಗೆ ಹೇಳ್ತೀರಾ, ಪರಮಾತ್ಮನ ಬಗ್ಗೆ ಹೇಳ್ತೀರಾ? ಅದೇ ಧ್ಯಾನ ಮಾಡ್ತಿರೋದು ಯಾರ ಬಗ್ಗೆ ನೀವು? ನಾನು ಧ್ಯಾನ ಮಾಡ್ತೇನೆ, ಮನಸ್ಸು ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ? ನೀವು ಯಾರ ಮೇಲೆ ಫೋಕಸ್ ಮಾಡ್ತೀರಾ? ಏನು ಕಾನ್ಸಂಟ್ರೇಷನ್ ಬರಲ್ಲ. ಯಾಕೆ? ಯಾವ್ದು ಗೊತ್ತಿಲ್ಲ, ಯಾವುದೋ ಫೋಕಸ್. ಅದು ಫೋಕಸ್ ಮಾಡಿ ಎಲ್ಲಿ ಹೋಗುತ್ತದು? ಅರ್ಥ ಆಗ್ತೀಯಾ? ನಿಮ್ ಇಡೀ ಫೋಕಸ್ ಏನು? ಶರೀರದ ಬಗ್ಗೆ ಫೋಕಸ್ ಏನು? ಅಹಂ ಅಂದ್ರೆ ನಾನು ಅಂತ ಹೇಳಿದ್ಯಲ್ಲ, ಅದೆಂತ ನಾನು? ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಆತ್ಮ ನಾನು, ಅದೇ ಬ್ರಹ್ಮ. ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ರ? ಇದೇನಂದ್ರೆ ಮೊಬೈಲ್ ಫೋನ್ ಮಾತಾಡ್ತಾ ಇದೆಪ್ಪ, ಮೊಬೈಲ್ ಫೋನ್ ಮಾತಾಡ್ತಾ ಯಾವಾಗಾದ್ರು? ಮಾತಾಡೋದು ಮೊಬೈಲ್ ಫೋನ್ ಮೂಲಕ ಮಾತಾಡೋದು. ಅದೇ ರೀತಿ ನಿಮ್ಮ ಶರೀರದ ಮೂಲಕ ಮಾತಾಡ್ತಿದ್ದೀರ, ಅದು ಆತ್ಮ, ಅದೇ ಭಗವಂತ. ಶರೀರ ಜಸ್ಟ್ ಇನ್ಸ್ಟ್ರೂಮೆಂಟ್, ಆ ಇನ್ಸ್ಟ್ರೂಮೆಂಟ್ ಅನ್ನೇ ನಾನು ಅಂತ ಕನ್ಫ್ಯೂಸ್ ಮಾಡ್ಕೊಳ್ತೆ, ಅದಕ್ಕೆ ಜೀವ ಅಂತ ಹೇಳೋದು. ಕನ್ಫ್ಯೂಷನ್, ಯಾರು ಫುಲ್ ಕನ್ಫ್ಯೂಷನ್ ಇದ್ದಾನೆ ಅವನಿಗೆ ಜೀವ. ಈ ಕನ್ಫ್ಯೂಷನ್ ಅಲ್ಲಿ ತನಗೆ ಶಾಂತಿ ಇದೆಯಾ? ಕನ್ಫ್ಯೂಸ್ ಆದ್ರೆ ಶಾಂತಿ ಇದೆಯಾ? ಆ ಕನ್ಫ್ಯೂಷನ್ ಹೊರಬರಬೇಕು. ನಿಜವಾದ ನಾನು ಯಾರು ಅಂತ ತಿಳ್ಕೊಂಡಾಗ, ಯಾರು ಅಂತ ತಿಳ್ಕೊಂಡಾಗ ಅದು ಶಾಂತಿ, ಅದೇ ಆತ್ಮ, ಅದು ನಾನು. ಓಕೆ, ಅದನ್ನ ತಿಳ್ಕೊಳ್ಳೋ ಕ್ಲಾಸ್ ಇದು. ಅದನ್ನ ತಿಳ್ಕೊಂಡು ಧ್ಯಾನ ಮಾಡ್ಬೇಕು. ನೀವು ತಿಳ್ಕೊಂಡು ಧ್ಯಾನ ಮಾಡ್ತೀರಿ, ಯಾವ ವಿಷಯ ಧ್ಯಾನ ಮಾಡ್ತೀರಪ್ಪ? ನಾನು ಶಿವನ ಬಗ್ಗೆ ಧ್ಯಾನ ಮಾಡ್ತೇನೆ, ಕಣ್ಣು ಬಿಚ್ಕೊಂಡ್ರೆ ಶಿವ ಕಾಣ್ತಾ ಇದ್ದಾನೆ. ಹೌದು, ಕಾಣ್ತಾ ಇದ್ದಾನೆ. ಎಲ್ಲಿ? ಚೆನ್ನಾಗಿ ಕಾಣ್ತಾ ಇದ್ದಾನೆ, ಹೀಗೆ ಕಾಣ್ತಾ ಇದ್ದಾನೆ, ಹೀಗೆ ಕಾಣ್ತಾನೆ. ಅಲ್ಲ, ಎಲ್ಲಿ ನೋಡಿದ್ರಿ? ಅದು ಶಿವಕಾಶಿ ಕ್ಯಾಲೆಂಡರ್ ನೋಡಿದೆ. ನಾವು ಏನೇನೋ ಕಲ್ಪನೆಗಳು, ನಿಜವಾದ ಶಿವ ಅಂದ್ರೆ ನಮ್ಮ ಆತ್ಮ. ಅದನ್ನು ಬಿಟ್ಟು ನಾವು ಬೇರೆ ಬೇರೆ ಕಲ್ಪನೆಗಳು. ಆತ್ಮ ಶಿವನನ್ನ ಬಗ್ಗೆ ಧ್ಯಾನ ಮಾಡುದು, ಆವಾಗ ಮನಸ್ಸು ಶಾಂತಿ ಆಗ್ತದೆ. ಬೇರೆ ಎಲ್ಲ ಧ್ಯಾನ ಮಾಡಿದ್ರೆ ಎಲ್ಲ ಮನಸ್ಸು ಎಲ್ಲ ಹೋಗ್ತದೆ. ಅರ್ಥ ಆಯ್ತಾ? ಸೊ ನಿಮ್ ಬಯೋಡಾಟರ್ ನೀವೇನಪ್ಪ? ನಿಮ್ ಬಯೋಡಾಟರ್ ನಿಮ್ಗೇನ್ ಸಂಬಂಧ? ಅಲ್ಲ, ನಿಮ್ಮ ಬಯೋಡಾಟಕ್ಕೂ ನಿಮ್ಗೆ ಏನ್ ಸಂಬಂಧ? ಯಾರಿಗೆ? ವ್ಯವಹಾರಕ್ಕೆ. ನನಗೂ ನನ್ನ ಬಯೋಡಾಟಕ್ಕೆ ಸಂಬಂಧವೇ ಇಲ್ಲ, ಅದು ವ್ಯವಹಾರ, ವ್ಯಾಪಾರ. ನಿಜವಾದ ನಾನು ಆತ್ಮ, ಬೀಯಿಂಗ್. ಯಾರ ಸತ್ತೋಗ್ಬಿಟ್ಟರೆ ಅವನ ದೇಹ ಹೋಯ್ತು, ಅವನ ವ್ಯವಹಾರ ಹೋಯ್ತು, ಬಯೋಡಾಟ ಹೋಯ್ತು, ಎಲ್ಲ ಸುಟ್ಟಾಗ್ಬಿಡ್ತೇವೆ. ಏನಿಲ್ಲ, ಎಲ್ಲ ವೇಸ್ಟು. ಇರೋದು ವ್ಯಾಲ್ಯೂ ಬೀಯಿಂಗಿಗೆ. ಕೊಡ್ತೇವೆ ಆ ವ್ಯಾಲ್ಯೂ? ಕಾಣಿಸ್ತೀರಾ? ನೀವು ನಮಸ್ಕಾರ ಮಾಡಿದಿರಪ್ಪ, ನಮಸ್ಕಾರ ಮಾಡ್ತೀರಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು? ಹೇಗ್ ಮಾಡ್ತೀರಾ? ಹೌದಾ? ಅರ್ಥ ಏನ್ ಗೊತ್ತಾದದ್ದು? ನನ್ನ ಹೃದಯದಲ್ಲಿರುವ ಆತ್ಮ, ನಿಮ್ಮ ಹೃದಯದಲ್ಲಿರುವ ಆತ್ಮ, ಎರಡು ಒಂದೇ. ನಮಸ್ಕಾರ ದೇಹಕ್ಕಲ್ಲ, ಭಗವಂತ ವಿಗ್ರಹದಲ್ಲಿ ಭಗವಂತ ಇದ್ದಾನಲ್ಲ, ವಿಗ್ರಹ ಭಗವಂತ ಅಲ್ಲ, ವಿಗ್ರಹದಲ್ಲಿ ಭಗವಂತ, ನನ್ನ ಆತ್ಮದಲ್ಲಿರುವ ಭಗವಂತ, ಎರಡು ಒಂದೇ ಅಂತ ನಮಸ್ಕಾರ. ನಮಸ್ಕಾರ ಮಾಡ್ತಿರೋದು ಆತ್ಮ
ಅಥವಾ ಭಗವಂತ ಎರಡು ಒಂದೇ ಅಂತ ನೆನ್ಪು ಮಾಡ್ಕೊಳ್ತಾರೆ. ನೀವು ನಮಸ್ಕಾರ ಮಾಡ್ತಿದ್ದೆ ಅದಕ್ಕೆ ಹ್ಯೂಮನ್ ಪಾರ್ಟಿಗೋ ಬೀಯಿಂಗ್ ಪಾರ್ಟಿಗೋ ಇಷ್ಟು ದಿವಸ ಎಲ್ಲಿ ಮಾಡ್ತಿದ್ರೆ ಅದು ಹ್ಯೂಮನ್ ಪಾರ್ಟಿಗೆ. ಅದ್ರ ಭಾವ ಇರಬೇಕು ಆತ್ಮನಿಗೆ. ಓಕೆ, ಅದಕ್ಕೆ ಏನ್ ಮಾಡ್ಬೇಕು, ನಮಸ್ಕಾರ ಮಾಡೋಕೆ ಹೀಗೆ ಮಾಡ್ತೇವೆ ನಾವು. ಹೌದಾ, ಯಾಕೆ ಮಾಡ್ತೇವೆ, ಕಣ್ಣು ಮುಚ್ಕೊಳ್ತೇವೆ. ಕಣ್ಣು ಮುಚ್ಕೊಳ್ಳೋದು ಯಾಕೆ ಗೊತ್ತಾ, ದೇಹ ಮನಸ್ಸು ಬುದ್ಧಿ ಆಕಾರವನ್ನು ಮರೆತು ಬಿಡಿ ಅಂತ. ಕಣ್ಣಲ್ಲಿ ಆಕಾರ ಕಾಣ್ತಾ ಇದೆ, ಆಕಾರ ಮರೆತು ಮರೀರಿ. ತಲೆ ಬಗ್ಸೋದು ಯಾಕೆ ಗೊತ್ತಾ, ಯಾಕೆ ತಲೆಯಲ್ಲಿ ನಾನು ಅನ್ನೋ ದಿಮಾಕಿದೆ. ಏನ್ ನಾನು, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಆಯ್ತಾ, ಹೆಂಗಸು ನಾನು, ಇಂಜಿನಿಯರ್ ನಾನು, ಡಾಕ್ಟರ್ ನಾನು, ಆಯ್ತಾ, ಗಂಡ ನಾನು, ಹೆಂಡತಿ ನಾನು, ಅದನ್ನ ಡ್ರಾಪ್ ಮಾಡಿ. ಕಣ್ಣು ಉಚ್ಕೊಳ್ಳಿ, ಆಕಾರ ಹೋಯ್ತು, ರೂಪ ಹೋಯ್ತು. ತಲೆ ತಗ್ಸಿ, ನಾನು ನಾನು, ಅಹಂಕಾರ ಹೋಯ್ತು. ಆವಾಗ ಆತ್ಮ ಉಳಿತು, ನನ್ನಲ್ಲಿರೋ ಆತ್ಮ, ನಿಮ್ಮಲ್ಲಿರೋ ಆತ್ಮ, ಎರಡು ಒಂದೇ. ನಮಸ್ಕಾರ ಅನ್ನೋದು ಆತ್ಮನಿಗೆ, ಬೀಯಿಂಗಿಗೆ. ನಮಸ್ಕಾರ ಅನ್ನೋದು ದೇಹಕ್ಕಲ್ಲ. ಅರ್ಥ ಆಗ್ತಿದ್ಯಾ? ಸ್ವಲ್ಪ ಅರ್ಥ ಆಗ್ಬೇಕು, ಸಣ್ಣ ಕಥೆ ಹೇಳ್ಬಿಡ್ತೇನೆ, ಅರ್ಥ ಆಗುತ್ತೆ. ಓಕೆ, ಒಂದು ದೇವಸ್ಥಾನದಲ್ಲಿ, ದೇವಸ್ಥಾನದಲ್ಲಿ ಕೇರಳದಲ್ಲಿ ದೇವಸ್ಥಾನದಲ್ಲಿ ಆನೆ ಇರ್ತದೆ. ಆ ಆನೆಯ ಆನೆಯ ಹಿಂದೆ ಮೇಲ್ಗಡೆ ದೇವರ ವಿಗ್ರಹವನ್ನು ಕೊಡಿಸಿ ಮೆರವಣಿಗೆ ಮಾಡ್ತಾರೆ, ಉತ್ಸವ ಮಾಡ್ತಾರೆ. ಹೌದಲ್ಲ, ನೋಡಿದ್ರ ಅವಾಗ ಜನ ಏನ್ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಆ ಆನೆಗೆ ಬಹಳ ಖುಷಿ, ಎಷ್ಟೊಂದು ಜನ ನನ್ನ ನಮಸ್ಕಾರ ಮಾಡ್ತಾರೆ ಅಂತ. ಅರ್ಥ ಆಯ್ತಾ? ಒಂದ್ ದಿವಸ ಆನೆ ಮುದುಕಾಗುತ್ತೆ, ರಿಟೈರ್ಡ್. ಅವಾಗ ಅದಕ್ಕೆ ವಿಗ್ರಹ ಬೇರೆ ಆನೆ ಇದು ಮಾಡ್ತಾರೆ. ಈ ಆನೆಗೆ ಡಿಪ್ರೆಷನ್, ನನಗೆ ಯಾರು ನಮಸ್ಕಾರ ಮಾಡ್ತಾ ಇಲ್ಲ ಅಂತ. ನಮಸ್ಕಾರ ಮಾಡ್ತಿರೋದು ಯಾರಿಗೆ? ಭಗವಂತರಿಗೆ. ನಮಸ್ಕಾರ ಮಾಡಿದಾಗ ದೇಹಕ್ಕೆ ನಮಸ್ಕಾರ ಮಾಡ್ತೇವೆ, ನಾವು ಖುಷಿ ಪಡ್ತೇವೆ. ಅದು ಆನೆ, ಅದು ಮಾಡ್ತಾ ಇರೋದು ಒಳಗಿರುವ ಆತ್ಮನಿಗೆ. ನನ್ನ ಆತ್ಮ, ನಿಮ್ಮ ಆತ್ಮ ಎರಡು ಒಂದೇ, ಅದೇ ಪರಮಾತ್ಮ ಅಂತ ಹೇಳಲಿಕ್ಕೆ ನಮಸ್ಕಾರ. ಅರ್ಥ ಆಯ್ತಾ? ಸೊ ಈ ಒಂದ್ಸಲ ಚೆನ್ನಾಗಿ ನಮಸ್ಕಾರ ಮಾಡೋಣ. ಆ ಭಾವನೆಯಿಂದ ನಮಸ್ಕಾರ ಮಾಡಿದ್ರೆ ನಿಜವಾದ ನಮಸ್ಕಾರ. ಇಲ್ಲಿ ಸುಮ್ಮನೆ ಹೋಗಿ ಕಡೆಗೆ ಯಾರೋ ಹಿರಿಯರು ಕಾಲ್ ಮುಟ್ಟಿ ನಮಸ್ಕಾರ, ಅವ್ರಿಗೆ ಬಹಳ ಖುಷಿ, ನನ್ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದಂತ. ನಿಮ್ ಕಾಲಲ್ಲಿ ಏನಿದಿರಪ್ಪ, ಸ್ವಲ್ಪ ಕಾಲದಲ್ಲಿ ಶರೀರ ಹೋಗ್ಬಿಡ್ತದೆ. ನಮಸ್ಕಾರ ಮಾಡ್ತದೆ ಅದಕ್ಕಲ್ಲ, ನಮಸ್ಕಾರ ಮಾಡ್ತದೆ ಆ ಶರೀರದ ಒಳಗೆ ಯಾವ್ದಿದೆ, ಆತ್ಮನಿಗೆ. ಆಯ್ತಾ? ಆನೆಗೆ ನಮಸ್ಕಾರ ಇಲ್ಲ. ಇಷ್ಟು ದಿವಸ ನೀವು ಜೀವನ ಮಾಡ್ತಿದ್ಯೇನೋ, ಶರೀರ ನಾನು ಅಂದ ಭ್ರಮೆಯಲ್ಲಿ ಜೀವನ ಮಾಡ್ತಿದ್ರೆ, ಶರೀರ ನೀವು ಅಲ್ಲ, ಅದು ಒಂದಿ ಇನ್ಸ್ಟ್ರೂಮೆಂಟ್. ಗೊತ್ತಾಯ್ತಾ? ಅದು ಕ್ಲಾಸ್ ಇದು, ಈಗ ಡಿಸೈಡ್ ಮಾಡಿ, ಈ ಕ್ಲಾಸ್ ಕೂತ್ಕೋಬೇಕೋ ಹೋಗ್ಬೇಕು ಅಂತ. ಅರ್ಥ ಆಗ್ತೀಯಾ? ಈಗ ಒಂದು ಪ್ರಶ್ನೆ, ನಿಮ್ ತಾಯಿಗೆ ಎಷ್ಟು ಜನ ಮಕ್ಕಳು ರೀ? ಇಬ್ರು. ನಿಮ್ಮ ತಾಯಿಗೆ ನೀವು ಹುಟ್ಟಿದಾಗ ಎಷ್ಟು ಜನ ಮಕ್ಕಳು ಹುಟ್ಟಿದ್ರು? ನೀವು ಹುಟ್ಟಿದಾಗ ಎಷ್ಟು ಜನ ಮಕ್ಕಳು ಹುಟ್ಟಿದ್ರು? ಪ್ರಶ್ನೆ ಕೇಳಿ, ಖರ ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ತಾಯಿಗೆ ಹುಟ್ಟಿದಾಗ ಎಷ್ಟು ಜನ ಮಕ್ಕಳು ಹುಟ್ಟಿದ್ರು? ಒಬ್ರೆ. ನೀವು ನಿಮ್ ತಾಯಿ ಹುಟ್ಟಿದಾಗ ಎಷ್ಟು ಜನ ಹುಟ್ಟಿದ್ರು? ನೀವು ಹುಟ್ಟಿದಾಗ ಎಷ್ಟು ಜನ ಹುಟ್ಟಿದ್ರು? ಒಬ್ರೆ. ಎಲ್ರು ಒಬ್ರು ತಾಯಿಗೆ ಹುಟ್ಟಿದಾಗ ಒಬ್ರೇ ಹುಟ್ಟದ? ಅಯ್ಯೋ, ನಿಮ್ಗೆ ಅಷ್ಟು ಗೊತ್ತಿಲ್ಲ. ನೀವು ಪ್ರತಿಯೊಬ್ರು ಹುಟ್ಟಿದಾಗ ಮೂರ್ ಜನ ಹುಟ್ಟಿರ, ಗೊತ್ತಾ ನಿಮ್ಗೆ? ಎಲ್ಲರೂ ಕೇಳಿದ್ರೆ ಏನ್ ಬೇಕು, ಗೊತ್ತಾಗಿಲ್ಲ. ಯಾವ ಭ್ರಮೆ ಜೀವನ ಮಾಡಿದ್ರೆ ನಾನು ಒಬ್ರೇ ಹುಟ್ಟಿದ್ದು ಅಂತ. ಓಕೆ, ಸೊ ನಿಮ್ಮ ತಾಯಿ ಮತ್ತು ತಂದೆ ನಿಮ್ಗೆ ಹುಟ್ಟಿಸ್ಬೇಕಂತ ಏನ್ ಮಾಡಿದ್ರಪ್ಪ? ತಾಯಿಯ ಒಂದು ಕಣ ಕೊಟ್ರು, ತಂದೆಯ ಒಂದು ಕಣ ಕೊಟ್ರು. ಎಷ್ಟು ಕೊಟ್ರು ಅವ್ರು ಡೊನೇಷನು? ಎರಡು. ಆಯ್ತಾ? ಆ ಎರಡು ಕಣಗಳ ತೂಕ ಎಷ್ಟು? 50 ಮಿಲಿಗ್ರಾಮ್. ಇವಾಗ ಎಷ್ಟು ಕೆಜಿ ಆಗ್ಬಿಟ್ಟಿದೆ? 50 ಕೆಜಿ. ಆ ಎರಡು ಕಣ ಇದೆಯಲ್ಲ, ಎರಡು ಇದ್ದದ್ದು 4 ಆಯ್ತು, 4 ಇದ್ದದ್ದು 8 ಆಯ್ತು, 8 ಇದ್ದದ್ದು 16 ಆಯ್ತು, 16 ಇದ್ದು 32 ಆಯ್ತು.
ಕಡೆ ಒಂದು ಮಾಂಸದ ಮುದ್ದೆ ಆಯ್ತು ಹೌದಲ್ಲ, ಆ ಮಾಂಸದಲ್ಲಿ ಕಂಡು ಬರ್ಬೇಕು, ಇಲ್ಲೇ ಕಂಡು ಬರ್ಬೇಕು, ಇಲ್ಲಿ ಇಲ್ಲಿ ಬರ್ಬೇಕು, ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು, ಮೂಗಿಲ್ಲಿ ಬರ್ಬೇಕು. ಅದೇ ನಿಮ್ಗೆ ತಂದ್ರೆ ಮಾಡಿದ ಅದೇ ಮಾಡಿದ್ರು ಅದು ಮೂಗಿ ಇಲ್ಲೇ ಬರ್ಬೇಕಲ್ಲ, ಇಲ್ಲೇ ಅಂದ್ರೆ ಪಕ್ಕೊಂಡ್ ಬಂದ್ಬಿಟ್ಟು ಆ ಮಾಂಸದ ಮುದ್ದೆ ಆಯ್ತಲ್ಲ, ಎರಡಿದ್ರು ನಾಲ್ಕು ಮಾಡಿರಲ್ಲ, ನಾಲ್ಕಿದ್ರು ಎಂಟ ಆಯ್ತಲ್ಲ, ಅದೇ ಮಾಡಿದ್ರು ಎರಡು ಕಣ ಇದೆಯಲ್ಲ ನಿಮ್ಮ ತಂದೆ ತಾಯಿಗಳ ಕಾಂಟ್ರಿಬ್ಯೂಷನ್ ನೀವು ಓಲ್ ಲೈಫಲ್ಲಿ ಎರಡೇ ಎರಡು ಕಣ ಆಯ್ತಾ, ಎರಡು ನಾಲ್ಕು ಮಾಡಿದ್ಯಾರು, ನಾಲ್ಕು ಮಾಡಿದ ತಿಂಟೆ ಯಾರು, ಅದೇ ಆದಿ ಪರಾಶಕ್ತಿ ಜನಮ್ಮ. ಅದೇ ಆ ಕಣ್ಣು ಇಲ್ಲೇ ಕುಸಿಸ್ಬೇಕಲ್ಲ, ಇಲ್ಲಲ್ಲ ಇಲ್ಲಿ ಕಿವಿ ಅಲ್ಲಲ್ಲ, ಅದು ಎಕ್ಸಾಕ್ಟ್ ಕುಸಿಸ್ಬೇಕಲ್ಲ, ಎಲ್ಲಿ ಕುಸಿಸೋದು, ಅದು ಇಂಟೆಲಿಜೆನ್ಸ್, ಯೂನಿವರ್ಸಲ್ ಇಂಟೆಲಿಜೆನ್ಸ್, ಪ್ರಿಸೈಸ್ ಲೊಕೇಶನ್ ಆಯ್ತಾ. ಸೊ ನಿಮ್ಮ ಇಡೀ ಶರೀರ ತಯಾರು ಮಾಡಿದ್ಯಾರು, ಜಗನ್ಮಾತೆ ಆದಿ ಪರಾಶಕ್ತಿ ಆಯ್ತಾ. ನಿಮ್ ತಂದೆ ತಾಯಿ ಕಾಂಟ್ರಿಬ್ಯೂಷನ್ ಏನು, ಎರಡು ಸೆಲ್ಸ್. ನಿಮ್ ಬಯೋಡ ಬರೀದ ಹೆಸರು ಯಾರು, ನಿಮ್ಮ ಅಪ್ಪ ಅಮ್ಮ ಯಾರಂದ್ರೆ ಬರೀದ್ಯಾರು, ನೀವು ತಯಾರು ಮಾಡಿದ್ಯಾರು, ಅವ್ರು ಕೊಟ್ಟು ಎರಡು ಕಣ ಅಪ್ಪ, ನೀವು ರೆಡಿ ಮಾಡಿದ್ಯಾರು, ಎರಡು ಮಾಂಸ ಬುದ್ಧಿ ಮಾಡಿ ಕಣ್ಣು ಇಲ್ಲಿ ಕೊಟ್ಟು ಕಿವಿಯಲ್ಲಿ ಕೊಡ್ತಾರೋ, ಜಗನ್ಮಾತೆ ತಾಯಿ. ಎರಡು ಕೆಲಸ, ಎರಡು ಕಣ ಕೊಡೋ ಜಾಸ್ತಿ, ಅದು ರಿಪೇರ್ ಅದು ಅದು ಬಂದು ಮಗು ಆಕಾರ ಕೊಡೋ ಕೆಲಸ ಜಾಸ್ತಿ. ಮತ್ತೆ ನಿಮ್ ತಂದೆ ತಾಯಿಯಾರು ಆಯ್ತಾ. ಸೊ ನಿಮ್ಮ ಬಯಾಲಜಿಕಲ್ ತಂದೆ ತಾಯಿ ಅಂದ್ರೆ ಏನು, ಜೈವಿಕ ಬಯಾಲಜಿಕಲ್ ತಂದೆ ತಾಯಿ ಎರಡು ಕಣ ಕೊಟ್ರು. ಈಗ ಆ ಜೈವಿಕ ಎರಡು ಕಣಗಳನ್ನ ಮಾಂಸದ ಮುದ್ದೆ ಶರೀರ ಕೊಡಗ ಆಟ ಕೊಡಗ ಅದ್ಯಾರು, ಜಗನ್ಮಾತೆ ಆಯ್ತಾ, ಆದಿಪರಾಶಕ್ತಿ ಕರೆಕ್ಟಾ. ಕಡೆಗೆ ಆ ಮಗುವಿಗೆ ಚೈತನ್ಯ ಮಾಡ್ಬೇಕಲ್ಲ, ಬೀಯಿಂಗ್ ಬರ್ಬೇಕಲ್ಲ, ಅದರಿಂದ ಮತ್ತು ಶರೀರ ಕೊಡ್ಬೋದು, ಆ ಶರೀರಕ್ಕೆ ಚೈತನ್ಯ ಬರ್ಬೇಕಲ್ಲ, ಆ ಚೈತನ್ಯ ಶಿವ ಆತ್ಮ. ಅರ್ಥ ಆಯ್ತಾ? ಸೊ ಈಗ ನಿಮ್ಗೆ ಎಷ್ಟು ಜನ ತಂದೆ ತಾಯಿ ಆಗ್ಬಿಟ್ರಪ್ಪ, ನಾಲ್ಕು ಜನ. ಶರೀರ ಕೊಟ್ಟ ಅಪ್ಪ ಅಮ್ಮ, ಶರೀರ ಅಪ್ಪ ಅಮ್ಮ ಕೊಟ್ರ ಎರಡು ಕಣ ಕೊಟ್ಟ ತಂದೆ ತಾಯಿ ಆಯ್ತಾ, ಶರೀರ ತಯಾರು ಮಾಡಿತು ತಾಯಿ ಜಗನ್ಮಾತೆ, ಅದಕ್ಕೆ ಶಿವ ಶಿವ. ಎಷ್ಟು ತಂದೆ ಆಗ್ಬಿಟ್ಟು ನಿಮ್ಗೆ, ಜೈವಿಕ ತಂದೆ ತಾಯಿ, ದೈವಿಕ ತಂದೆ ತಾಯಿ ಇಬ್ರು. ನಿಮ್ ಬಯೋಟಲ್ ಬರ್ತದೆ ಯಾವ ಹೆಸರು, ಕೆಲಸ ಮಾಡಿ ಜಾಸ್ತಿ ಯಾರು, ಶಿವ ಬಂದ ಶಕ್ತಿ 99.99% ಕೆಲಸ ಮಾಡಿದ್ದು, ಅದಕ್ಕಿಂತ ಜಾಸ್ತಿ ಎರಡೇ ಕಣದಿಂದ ಶುರು ಮಾಡಿದ್ರು ನೀವು. ಅವ್ರ ಹೆಸರು ಯಾಕೆ ಬರಲ್ಲ ಬಯೋಟದಲ್ಲಿ, ಅಲ್ಲ ಯಾರು ನಂಬ ಪ್ರಶ್ನೆ ಅಲ್ಲ, ಇದು ಯಾರಿಗೋಸ್ಕರ ಅಲ್ಲ, ನಿಮ್ಗೋಸ್ಕರ, ನಿಮ್ಗೆ ಗೊತ್ತಿರಲ್ಲ. ನೀವು ಶಿವಮೊಗ್ಗ ಎಲ್ಲ ಪೂಜೆ ಮಾಡ್ತೀರ, ಅಪ್ಪ ಅಂತ ಹೇಳ್ತೀರ, ಅಮ್ಮ ಅಂತ ಹೇಳ್ತೀರ, ಬಟ್ ನಿಜವಾಗ ಅಪ್ಪ ಅಮ್ಮ ಯಾಕಂದ್ರೆ ಕಲ್ಪನೆ ಬರ್ತಾ ಇಲ್ಲಲ್ಲ ಆಯ್ತಾ. ಈಗ ನಿಮ್ಮ ಬಯಾಲಜಿ ತಂದೆ ಹೇಳಿದಾರಪ್ಪ, ನಿಮ್ಮ ಬಯಾಲಜಿ ತಂದೆ ಹೇಳಿದಾರೆ ಬಂದಿದ್ದಾರೆ, ನಿಮ್ಮ ದೈವಿಕ ತಂದೆ ಹೇಳಿದಾರೆ ಆತ್ಮನಾಗಿ ಶಿವ ಇದ್ದಾನೆ ಆಯ್ತಾ. ನಿಮ್ಮ ಶರೀರ ಪ್ರತಿಯೊಂದು ಕೆಲಸ ಮಾಡ್ತಾ ಇದ್ದಲ್ಲ, ಅದು ಜಗನ್ಮಾತೆ. ಕಣ್ ಕೆಲಸ ಮಾಡಿದ್ಯಾ, ಅದು ಮಾಡ್ತಾ ಇದ್ಯಾರು, ನಿಮ್ಮ ಬಯಾಲಜಿ ತಂದೆನ, ಮೂಗ ಕುತ್ಕೊಳ್ತಾ ಇದೆಯಾ, ಅದೇ ಹೊಡಿತಾ ಇದೆಯಾ, ಹೊಟ್ಟೆ ಜೀರ್ಣ ಅಂತ ಇದೆಯಾ, ಅದೆಲ್ಲ ಮಾಡ್ತಾ ಇದೆಯಾ, ಆ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಜಗನ್ಮಾತೆ. ಸೊ ನೀವು ಜೈವಿಕ ತಂದೆ ತಾಯಿ, ಎರಡು ಕಣ ಕೊಟ್ಟು ಅವ್ರ ಕೆಲಸ ಮುಗೀತು ಆಯ್ತಾ. ಆದ್ರೆ ನಿಮ್ ಇಡೀ ಜೀವನ ಬದುಕಿಂದ ಸಾಯಿಬಿಡ್ಬೋದು ಯಾರು, ಶಿವಶಕ್ತಿ. ನಿಮ್ ನೆನ್ ಮಾಡ್ಕೊಂಡು ಯಾವ ತಂದೆ ತಾಯಿನ ಅಂತ ಆಯ್ತಾ. ಎಷ್ಟು ಮಾಡಿದ್ರಿ ಈಗ, ದೈಹಿಕವಾಗಿ ಒಂದು, ಚೈತನ್ಯವಾಗಿ ಭಗವಂತನ ಮಗು ಒಂದು, ಎರಡು ಮಕ್ಕಳ ಹಬ್ಬ ಮತ್ತೆ ಈತನ ಇರ್ತೀವಿ ಒಂದೇ ಭಗವಂತ ಆಯ್ತಾ. ಅಷ್ಟೇ ಆಯ್ತಾ, ಈಗ ಮೂರನೇ ಮಗು ಹುಟ್ಕೊಳ್ತದೆ, ಅದ್ಯಾವುದು, ಸ್ವಲ್ಪ ದಿವಸ ಆಯ್ತು, ಸ್ವಲ್ಪ ದಿವಸ ಆಯ್ತು, ಆ ಮಗು ಪಾಪ ಮುಗ್ದ ಶಾಂತವಾಗಿದೆ, ಆನಂದವಾಗಿದೆ, ಅದು ನೋಡಿ ನಮ್ಗೆ ದುಃಖ ತಗೊಳ್ತಾ ತಮ್ಮ ಆಗ್ಬೇಕು ಅಂತಂದ್ರೆ ಆನಂದವಾಗಿ ಮಗು ಆನಂದ ಇರುತ್ತಾ. ಆ ಮಗು ಬಂದು ಪಾಪು ಬಂಗಾರು ಅಂತ ಶುರು ಮಾಡಿದೆ, ಆ ಮಗು ಪಾಪ ನಾನಂತೂ ಗೊತ್ತಿರಲ್ಲ, ಅದಕ್ಕೆ ನಾನು ಅಂತ ಶುರು ಮಾಡಿದೆ, ನಾನು ನನ್ನ ಹೆಸರು ಆಯ್ತಾ, ನಿಮ್ಮ ಹೆಸರು ಪೂರ್ಣಿಮಾ. ಸೊ ನಿಮ್ಮ ಮಗು ಇರ್ತಾರೆ ಹೆಸರು ಶುರು ಮಾಡಿದ್ರು ಏನೋ, ಆ ಹೆಸರು ಹಾಕ್ಬಿಟ್ಟು ಮಗುಗೆ ಒಂದ್ಸಲ ಬಂಗಾರು ಅಂತ ಇದೆ, ಅದು ಮಗು ಗೊತ್ತಾಗಲ್ಲ.
ಈಗ ಗೊತ್ತಾ ಅದಕ್ಕೆ ಇನ್ನೂ ಏನ್ ಗೊತ್ತಾ, ಶಿವ ಶಿವಸ್ವರೂಪಿ ಅದು ಆನಂದ ಸ್ವರೂಪಿ. ಶಿವಸ್ವರೂಪಿ ಏನು ಆನಂದ, ಮಗುವಿನಲ್ಲಿ ಆನಂದ ಇದೆಯಾ? ಮಗುವಿನಲ್ಲಿ ಮಗು ಭಗವಂತ ಹೇಳಿದ್ರೆ ಮಗು ಆನಂದ ಸ್ವರೂಪಿನೇ ಅದು, ಅದು ಫುಲ್ ಆನಂದ ಬಂದ್ಬಿಡಿ ಅದಕ್ಕೆ. ಆಯ್ತಾ, ನೀವು ನೋಡಿದೇನು ಆನಂದ ನೋಡಿಲ್ಲ, ನೋಡಿ ನೋಡಿದ್ರೆ ಮೂಗು ನೋಡಿ, ಮೂಗು ನಿಮ್ ಗಂಡ ಮೂಗು ಕಿವಿ ನಮ್ಮ ಅತ್ತೆದು ಅಲ್ಲ ಬೈಕೊಳ್ತಾರೆ ಅಲ್ಲೇ ಕೂತು ನೋಡಿ ನೋಡ್ಕೊಂಡು ಅಲ್ಲ ರೀ, ಅಲ್ಲಿ ಆನಂದ ಫುಲ್ ಪ್ಯಾಕೇಜ್ ಆಗಿ ಬಂದ್ಬಿಡಿದ್ರೆ ಶಿವಂದು ಅಲ್ಲಿ ನೋಡ್ತಾ ಇಲ್ಲ. ನೀವು ನೋಡ್ತಾ ಇದ್ರಿ ಅದನ್ನ ದೇಹ, ಯಾಕೆ ಅದು ನನ್ನ ಮಗು, ನಾನು ಹೊತ್ತದ್ದು ನಾನು ಹೆತ್ತದ್ದು ರೀ, ನೀವು ಕೊಡ್ತೀವಿ ಎರಡೇ ಕಣ ಹೋಲ್ಸೇಲ್ ನಮ್ದು ಮಾಡ್ತಾ ಇಲ್ಲ, ರಿಪೇರಿ ಮಾಡ್ತಾರೆ. ಶಿವ ಇಲ್ಲ, ಶಕ್ತಿ ಇಲ್ಲ, ಆ ಮೂಗು ನೋಡ್ರಿ, ಕಿವಿ ನೋಡ್ರಿ, ಕಣ್ ನೋಡ್ರಿ, ಅದ ಆನಂದ ನೋಡ್ರಿ, ಅದ ಆನಂದನೇ ಶಿವ. ಅದಕ್ಕೆ ತಡ್ಕೊಳಕ್ ಆಗಲ್ಲ, ಯಾಕಂದ್ರೆ ನಿಮ್ಮ ಹಾಗೆ ಆಗ್ಬೇಕಲ್ಲ, ಅದಕ್ಕೆ ಹೆಸರು ಕೊಡೋದು. ಹೆಸರು ಕೊಟ್ಟು ಪುಟ್ಟ ಬಂಗಾರ ನೋಡಪ್ಪ, ನೀನ್ ಹೀಗಿರ್ಬೇಕು, ನಾನ್ ಹಾಗಿರು, ನಿಮ್ಮ ಅಪ್ಪನ ಹಾಗೆ ಆಗ್ಬೇಕು. ಇಲ್ಲ ಇಲ್ಲ, ಅದು ಹೇಳ್ತಾರೆ, ನಿಮ್ಮ ಅಪ್ಪನ ಆಗ ಮಾತ್ರ ಆಗ್ಬೇಡಿ, ಬೇರೆ ಯಾರು ಆಗೋದಿಲ್ಲ. ಸೊ ಆ ಮಗುವನ್ನ, ಮಗುವ ಪಾಪ ಏನಿಲ್ಲ, ಅದು ಮುಗ್ಧ, ಅದೆಲ್ಲ ತಲೆಯಲ್ಲಿ ತುಂಬಿದ್ರಿ. ಯಾರ್ಯಾರು? ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಟೆಲಿವಿಷನ್, ಮೊಬೈಲ್ ಫೋನು, ಫ್ರೆಂಡ್ಸ್, ಸ್ಟೂಡೆಂಟ್ಸು, ರಿಲೇಟಿವ್ಸ್ ಎಲ್ಲ ಸೇರಿದ್ರು. ಆ ಮಗು ಮುಗ್ಧ, ಅದು 8-9 ವರ್ಷ ಆಗೋದಕ್ಕೆ ಏನು ಗೊತ್ತಿಲ್ಲ. ಅಷ್ಟೊತ್ತಿಗೆ ಏನೇನ್ ತುಂಬಿಸ್ಬೇಕು ಅಷ್ಟೊತ್ತು ಕಸ ತುಂಬಿಸ್ಬಿಟ್ರಿ. ಅರ್ಥ ಆಗ್ಯಾ? ಅರ್ಥ ಆಗ್ಲಿಲ್ಲ. ಅದಕ್ಕೆ ಏನ್ ಹೇಳಿದ್ರು, ಮೂರನೇ ಮಗು ಅದು ಮನಸ್ಸು. ಎಷ್ಟು ಮಕ್ಕಳಲ್ಲ ಈಗ? ದೈಹಿಕ ಮಗು, ಜೈವಿಕ ಮಗು, ದೈವಿಕ ಮಗು ಮತ್ತು ಸಾಮಾಜಿಕ ಮಗು. ಮನಸ್ಸು ಅನ್ನೋದು ಅದ್ರ ಭಗವಂತ ಕೊಟ್ಟಿದ್ದಲ್ಲ, ಹುಟ್ಟಿದಾಗ ಬಂದಿಲ್ಲ ಅದು ಮನಸ್ಸು. ಮನಸ್ಸು ಸಿಕ್ಕ ಸಿಕ್ಕವರು ನಿಮ್ಮ ತಲೆ ಹಾಕಿದ್ದಾರೆ. ಆಯ್ತಾ, ಅರ್ಥ ಆಗ್ತಿದ್ಯಾ? ಎಲ್ರಿಗೆ ಅರ್ಥ ಆಗ್ತಿದ್ದಲ್ಲ? ಮೂರು ಮಕ್ಕಳು ಯಾಕಂತ, ನೀವು 3-in-1 ದೈಹಿಕ, ದೈವಿಕ ಮತ್ತು ಸಾಮಾಜಿಕ. ಆಯ್ತಾ, ಎಷ್ಟು ಅಪ್ಪ ಅಮ್ಮರಿಗೆ ಈಗ ಒಟ್ಟು ಎಷ್ಟು ಅಪ್ಪ ಅಮ್ಮರು? ಮೂರ ಎಲ್ರಿ ಅಪ್ಪ, ದೈಹಿಕ ಅಪ್ಪ ಅಮ್ಮ ಇಬ್ರು, ಅವ್ರ ಕಾಂಟ್ರಿಬ್ಯೂಷನ್ ಮಿನಿಮಮ್ 2 ಸೆಲ್ಸ್. ಆಯ್ತಾ, ದೈವಿಕ ಅಪ್ಪ ಅಮ್ಮ ಇಬ್ರು, ಅವ್ರ ಕಾಂಟ್ರಿಬ್ಯೂಷನ್ ಲೈಫ್ ಲಾಂಗ್ ನಿಮ್ಮನ್ನು ನೋಡ್ಕೊಳ್ತಾರೆ. ಸಾಮಾಜಿಕ ಅಪ್ಪ ಅಮ್ಮ ಎಷ್ಟನ ಲೆಕ್ಕ ಇಲ್ಲ. ಆಯ್ತಾ, ಅರ್ಥ ಆಗ್ತೀಯಾ? ಸೊ ಈಗ ಈ ಮೂರಲ್ಲಿ ನೀವ್ ಯಾರು? ಈ ಮೂರು ಮಕ್ಕಳ ನೀವ್ ಯಾರು? ಅರ್ಥ ಆಗ್ತೀಯಾ? ಮೂರು ಮಕ್ಕಳು ನೀವ್ ಈತನ ಹೇಳಿದ್ರಪ್ಪ, ಎಷ್ಟು ಮಕ್ಕಳು ಹುಟ್ಟಿದ ನೀವು ಹುಟ್ಟಾಗ? ನಾನ್ ಹೇಳ್ತೀರಾ? ನಾನ್ ಹೇಳಿ ಒಪ್ಪಂದ್ರೆ ಒಪ್ಪಲ್ಲ ಅಂದ್ಬಿಡ್ರಿ. ನಾನ್ ಹೇಳಿ ಒಪ್ಪಂದ ನಾನೇನ ಅಪಾರ್ಗೆ ಅಲ್ಲ, ನಾನು ನನ್ ಬಿಟ್ಟು ನಿಮ್ ಮುಂದೆ ಹೇಳ್ತೇನೆ, ನಿಮ್ಗೆ ಸರಿ ಇಲ್ಲಪ್ಪ ಅಂದ್ರೆ ಸರಿ ಇಲ್ಲ ಹೇಳಿ ಪರವಾಗಿಲ್ಲ. ಅರ್ಥ ಆಗ್ಯಾ? ಸೊ ಮೂರು ಮಕ್ಕಳಲ್ಲಿ ನೀ ಯಾವ ನಿಜವಾಗ್ಲು ಅಂತ ಪ್ರಶ್ನೆ ಇಲ್ಲ. ಅರ್ಥ ಆಗ್ಯಾ? ನೀವು ಸಮಾಜದ ಬಗ್ಗೆ ಏನಪ್ಪ? ಹೌದು. ನೀವು ಜೈವಿಕ ಅದ್ರ ದೈಹಿಕ ಮಗು ಹೌದಪ್ಪ. ನೀವು ಭಗವಂತನ ಮಗು ಏನಪ್ಪ? ಅದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮಗು ಯಾವ್ದಪ್ಪ? ದೈವಿಕ. ಮೋಸ್ಟ್ ನೆಗ್ಲೆಕ್ಟೆಡ್ ಯಾವ್ದಪ್ಪ? ಮೋಸ್ಟ್ ಕ್ರೈಂಗ್ ಯಾವ್ದಪ್ಪ? ಅರ್ಥ ಆಗಿದೆ ಯಾವ್ದಪ್ಪ? ಆಯ್ತಾ, ನೀವು ಮೋಸ್ಟ್ ಅಟೆನ್ಷನ್ ಕೊಡ್ತಾ ಇರೋದು ಯಾವ್ದಕ್ಕಪ್ಪ? ದೈಹಿಕ ಕೊಡ್ತೀರಾ, ಜೈ ಸಾಮಾಜಿಕ ಕೊಡ್ತೀರಾ? ದೈಹಿಕ ಕಡಿಮೆ ಅಟೆನ್ಷನ್, ದೈಹಿಕ ಮಗುವಿಗೆ ಏನು ಸಮಸ್ಯೆ ಇಲ್ಲ. ಒಂದು, ಎರಡು, ಮೂರು, ಸ್ವಲ್ಪ ಹೊಟ್ಟೆ ನೋವು, ಕೈಕಾಲ್ ನೋವು, ಸೊಂಟ ನೋವು, ಒಂದು ಟ್ಯಾಬ್ಲೆಟ್, ಅದು ದೈಹಿಕ ಮಗು. ಅದೇನಾಗುತ್ತೆ, ಸ್ವಲ್ಪ ಅದಕ್ಕೆ ಟೈಮ್ ಇದೆ, ಹುಟ್ಟುತ್ತದೆ, ಬೆಳೀತದೆ, ಮುದುಕಾಗ್ತದೆ, ಸಾಯ್ತದೆ. ನಿಮ್ಮ ಹೋಲ್ ಆಫ್ ನಿಮ್ ಲೈಫ್ ಅಟೆನ್ಷನ್ ಯಾವುದು? ಸಾಮಾಜಿಕ ಮಗು. ನನಗೆ ದುಃಖ ಇದೆ ಅಂತ ಹೇಳ್ತಾ ಇರೋ ಯಾರು? ಸಾಮಾಜಿಕ ಮಗು. ಆಯ್ತಾ, ನನಗೆ ಸೊಂಟ ನೋವು ಅಂತ ಹೇಳ್ತಾ ಇರೋ ಯಾರು? ದೈಹಿಕ. ನಾನು ಆನಂದ ಸ್ವರೂಪಿ ಅಂತ ಹೇಳ್ತಾ ಇರೋದು ಯಾರು? ನೀವು ಆನಂದ ಸ್ವರೂಪಿ ಅಂತ ದೈವವಾಗಿ ಹೇಳಿ ಯಾವಾಗ ಲೈಫಲ್ಲಿ? ಯಾಕೆ ಒಳಗೆ ನೀವೇ ಹೇಳಿದ್ರಪ್ಪ ಒಳಗೆ ಹಾ
ಮೋಸ್ಟ್ ರೆಸ್ಪೆಕ್ಟೆಡ್ ಯಾವುದು? ಸೊಸೈಟಿ. ಅರ್ಥ ಆಯ್ತಾ? ನಿಮ್ ಪ್ರಿಯಾರಿಟಿ ಲೈಫ್ ಅಲ್ಲಿ ಏನಾಗ್ಬೇಕು? ಯಾವ್ದು ಇಂಪಾರ್ಟ್ಸ್ ಕೊಡಬೇಕು? ನೀವು ಆತ್ಮನ ಇಂಪಾರ್ಟ್ಸ್ ಕೊಡು ಒಂದ್ ಸತ್ಮೇಲೆ ಹೋಗ್ಬಿಟ್ಟ ಒಂದು ಆತ್ಮ ಹೂಬಿಟ್ಟು. ಅರ್ಥ ಆಗಿದೆಯಾ ಸಮಸ್ಯೆ? ಅರ್ಥ ಆಯ್ತೇನಪ್ಪ? ಅರ್ಥ ಆಯ್ತಾ? ಆಗ್ತಾ ಇದೆ. ಸೊ ಆತ್ಮ ಆನಂದ ಸ್ವರೂಪ ಆಯ್ತಾ? ನೀವು ಆನಂದ ಹುಡುಕ್ಬೇಕಾಗಿಲ್ಲ. ನಿಮ್ಮ ಗಮನ ಇದೆಯಲ್ಲ, ಆ ಗಮನ ಸಮಾಜದ ಮಗುವಿನ ಮೇಲೆ ಇದೆ, ದೇಹದ ಮಗುವಿನ ಮೇಲೆ ಇದೆ, ಜೈವಿಕ ಬಯಾಲಜಿಕಲ್. ನಿಮ್ಮ ಗಮನ ದೈವಿಕ ಮಗುವಿನ ಹೋಗಬೇಕು, ಅದೇ ಧ್ಯಾನ. ನೀವು ಧ್ಯಾನ ಮಾಡ್ತೀನಿ ಧ್ಯಾನ ಮಾಡ್ತೀನಿ, ಏನ್ ಧ್ಯಾನ ಮಾಡ್ತೀರಾ? ಭಗವಂತನ ಧ್ಯಾನ ಮಾಡ್ತೀರಾ? ಭಗವಂತ ಧ್ಯಾನ ಮಾಡಿ ಯಾವುದೋ ಕ್ಯಾಲೆಂಡರ್ ಚಿತ್ರ ಧ್ಯಾನ ಮಾಡ್ತಿದ್ರ? ಆ ಆತ್ಮನ ಧ್ಯಾನ ಮಾಡಬೇಕು, ಅದು ಧ್ಯಾನ. ಆತ್ಮ ಅಂದ್ರೆ ನಾನು ಶಿವಸ್ವರೂಪಿ ಅಂತ ಧ್ಯಾನ ಮಾಡಬೇಕು. ಅರ್ಥ ಆಯ್ತಾ? ಆವಾಗ ಏನಾಗುತ್ತೆ? ಶಾಂತ ಆಗುತ್ತೆ ಮನಸ್ಸು. ಅದ ಬದಲು ನೀವು ಬೇರೆ ಏನೋ ಮಾಡಿದ್ರೆ ಆಯ್ತಾ? ಸೊ ಈಗ ಪ್ರಶ್ನೆ, ಇದು ಅರ್ಥ ಆಗ್ತೀನಿ ನಾನು ಹೇಳ್ತಾ ಇರೋದು, ಯಾರಿಗೆ ಅರ್ಥ ಆಗಿದ್ರೆ ಕೈ ಎತ್ತಿ. ಡೌಟ್ ಇದೆಯಾ? ಕ್ಲಿಯರಾ? ನಮ್ಮ ಜೀವನದಲ್ಲಿ ನಾವು ಹುಟ್ಟುವುದು ಭಗವಂತನ ಮಗುವಾಗಿ ಆಯ್ತಾ, ಸಾಯುವುದು ಸಮಾಜದ ಮಗುವಾಗಿ. ಅರ್ಥ ಇದೆಯಾ? ನೀವೆಲ್ಲ ಈ ಅಮೆಝಾನ್ ಹೋಗ್ತಾ ಇರೋ, ಅಮೆಝಾನ್ ಅಲ್ಲಿ ಎಲ್ಲ ಪರ್ಚೇಸ್ ಮಾಡಿದಾರೆ ಏನಾದ್ರು? ಏನು ಮೊಬೈಲ್ ಫೋನು ಏನಾದ್ರು ತರಿಸ್ತೀರಾ? ತರಿಸ್ತೀರಾ? ಅಮೆಝಾನ್ ಅಲ್ಲಿ ತರಿಸಿದಾಗ ಅದು ಹೇಗೆ ಬರ್ತೀರಿ ಅಪ್ಪ? ಅದು ಒಂದು ಮೊಬೈಲ್ ಫೋನ್ ತರಿಸಿದ್ರೆ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಾರೆ ಗೊತ್ತಾ? ಬಬಲ್ ಶೀಟು ಎಲ್ಲ ನೈಸ್ ಪ್ಯಾಕೇಜಿಂಗ್, ಹೌದಲ್ಲ? ಕರೆಕ್ಟ್. ಮ್ಯಾನುಫ್ಯಾಕ್ಚರ್ ಯಾರು? ಎಲ್ಲ ಮ್ಯಾನೇಜರ್ ಮಾಡ್ತಾರೆ, ಅಮೆಝಾನ್ ಅವ್ರು ಕಳಿಸ್ತಾರೆ. ಯಾಕೆ ಪ್ಯಾಕಿಂಗ್ ಮಾಡ್ತಾರೆ? ಹಾಗೆ ಡ್ಯಾಮೇಜ್ ಆಗ್ಬಾರ್ದು ಅಂತ. ಮೊಬೈಲ್ ಓಪನ್ ಮಾಡಿ, ಅದು ಸರಿ ಇಲ್ಲ, ಅವಾಗ ಏನ್ ಮಾಡ್ತೀರಾ? ವಾಪಸ್ ಕಳಿಸ್ತೀರಾ? ಅವ್ನು ವಾಪಸ್ ಹೇಳ್ತಾನ? ಅಮೆಝಾನ್ ವಾಪಸ್ ಹೇಳ್ತಾರೆ ರಿಟರ್ನ್ ತಗೊಳ್ತಾರೆ. ಆಯ್ತು, ನೀವು ಒಂದ್ ತಿಂಗಳು ಯೂಸ್ ಮಾಡಿದ್ರೆ ಆಮೇಲೆ ಡ್ಯಾಮೇಜ್ ಆಯ್ತು, ಅದನ್ನ ವಾಪಸ್ ಹೇಳ್ತಾನ ಅವನು? ನಿಮ್ ಕತೆನ ಹಾಗೆ ಆಗ್ಬಿಟ್ಟಿದೆ. ನೋಡಿ, ನೀವು ಭಗವಂತನಿಂದ ಮ್ಯಾನುಫ್ಯಾಕ್ಚರ್ ಆಗಿ ಬಂದಾಗ ಒಳ್ಳೆ ಪ್ಯಾಕೇಜಿಂಗ್ ಬಂದಿರ್ತೀರ. ತಾಯಿ ಹೋಟೆಲ್ ಆಗಿರುತ್ತೆ ಪ್ಯಾಕೇಜಿಗು, ಎಲ್ಲ ಬಬಲ್ ಶೀಟ್ ಎಲ್ಲ ಚೆನ್ನಾಗಿ ನೈಸ್. ಒಂಬತ್ತು ತಿಂಗಳು ಡೆಲಿವರಿ ಇಲ್ಲ, ಅವ್ನು ಬರೀ ಒಂದು ವಾರ ಡೆಲಿವರಿಗೆ ಅವ್ರು ಎಷ್ಟೆಲ್ಲ ಬಬಲ್ ಶೀಟ್ ಆಗಿ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ತಾರೆ ಅಮೆಝಾನ್. ಒಂಬತ್ತು ತಿಂಗಳು ಡೆಲಿವರಿಗೆ ಎಷ್ಟು ಪ್ಯಾಕೇಜಿಂಗ್, ನೈಸ್ ಪ್ಯಾಕೇಜಿಂಗ್, ನೋ ಪ್ರಾಬ್ಲಮ್ಸ್ ಆಯ್ತಾ, ಕಂಫರ್ಟಬಲ್ ಲೈಫ್ ಹೌದಲ್ಲ? ಒಂಬತ್ತು ತಿಂಗಳು ಡೆಲಿವರಿ ಆಗ್ತಾನೆ, ಎಲ್ಲ ಕುಣಿಯರು ಎಲ್ಲ ಆಗುತ್ತೆ. ಪೋಸ್ಟ್ ಮಾಡಿದೆ ಅದು ಅಪ್ಪ ಅಮ್ಮ ಎರಡು ಸೆಲ್ಸ್, ಅದು ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸಿದೆ ಅದು ಶಿವಶಕ್ತಿ. ಅವ್ರು ಮತ್ತೆ ಬಹಳ ಕೇರ್ಫುಲ್ ತಗೊಂಡು ಅಪ್ಪ ಅಮ್ಮ ಕೇರ್ಫುಲ್ ತಗೊಂಡು ಮ್ಯಾನುಫ್ಯಾಕ್ಚರ್ ಮಾಡುವಾಗ ಅವ್ರು ಯಾವ ಮ್ಯಾನುಫ್ಯಾಕ್ಚರ್ ಮಾಡೋದು ಗೊತ್ತಿಲ್ಲ. ಈ ಶಿವಶಕ್ತಿ ಪಾಪ ಎಲ್ಲ ಕೇರ್ಫುಲ್ ಆಗಿ ಪ್ಯಾಕೇಜ್ ಮಾಡಿ ಒಂಬತ್ತು ತಿಂಗಳು ಡೆಲಿವರಿ ಟೈಮ್ ಕಳಿಸ್ತಾರೆ. ಕಂಫರ್ಟಬಲ್ ಇದೆಯಾ ಡೆಲಿವರಿ? ಮಗು ಹುಟ್ಟು, ಆ ಕ್ವಾಲಿಟಿ ಚೆಕ್ ಮಾಡಿದ್ರಾ? ಕ್ವಾಲಿಟಿ ಏನೋ ಮಗುವಿನ ಕ್ವಾಲಿಟಿ ಏನೋ, ಕಣ್ಣು ಸರಿ ಇದೆ, ಕಿವಿ ಸರಿ ಇದೆ, ಅದೆಲ್ಲ ಅಪ್ಪ ಅಮ್ಮನ ಕ್ವಾಲಿಟಿ, ಅದು ದೈವಿಕ. ದೈಹಿಕ ಮಗುವಿನಲ್ಲಿ ಆನಂದ ಇದೆಯಾ? ಯಾವ ಮಗುವಿನಲ್ಲಿ ಆನಂದ ಇಲ್ಲ? ಅದು ಮ್ಯಾನುಫ್ಯಾಕ್ಚರ್ ವಾರಂಟಿ. ಯಾರು? ಶಿವನ್ ಗ್ಯಾರಂಟಿ, ನನ್ನ ಆನಂದವನ್ನು ಮಗು ನಾನು ನಿಮ್ಗೆ ಕೊಡ್ತೇನೆ ಅಂತ. ಲೈಫ್ ಟೈಮ್ ಆಯ್ತಾ? ಇಲ್ಲ ಇಲ್ಲ, ಅದು ಇದೆ ಅಲ್ಲ, ಆಮೇಲೆ ಹೇಳ್ತೀನಿ ನಿಮ್ಗೆ, ನಿಮ್ ಕತೆ ಹೇಳ್ತೀರ ಮತ್ತೆ ಏನೇನ್ ಮಾಡಿದ್ರು ಅಂತ. ಆ ಮಗುವಿಗೆ ಲೈಫ್ ಟೈಮ್ ಗ್ಯಾರಂಟಿ ಅಂಡ್ ವಾರಂಟಿ ಇದೆ. ಏನದು? ಆನಂದ. ಆ ಮಗುವಿನ ಮುಖದಲ್ಲಿ ನೋಡಿ ಎಷ್ಟು ಆನಂದ ಇರ್ತದೆ. ಆ ಮಗುವಿನ ನೋಡಿದ್ರೆ ಯಾರು ಬೇಕಾದ್ರೂ ಅದು ಸ್ವಲ್ಪ ಖುಷಿ ಆಗ್ತದೆ. ಯಾಕೆ? ಅಲ್ಲಿ ಆನಂದ ಇದೆ. ಅದು ಆನಂದ ಅಂದ್ರೆ ಶಿವಂದು ಭಗವಂತ ಆನಂದ ಸ್ವರೂಪ ಮಗುವಿನ ಮುಖದಲ್ಲಿ ಇರೋದು. ಸೊ ಮ್ಯಾನುಫ್ಯಾಕ್ಚರ್ ಸರಿಯಾಗಿ ಕೊಟ್ಟಿನಪ್ಪ ಆನಂದ, ಅವ್ರಿಗೆ ಪ್ರಾಮಿಸ್ ತಪ್ಪು ಮಾಡಿದ, ಕೆಲಸ ಮಕ್ಕಳಿಗೆ ಕಣ್ಣಿಲ್ಲ ಕಿವಿ ಇಲ್ಲ, ಬಟ್ ಆನಂದ ಮಾತ್ರ ಇದ್ದಿತ್ತು. ಹೌದಲ್ಲ? ಆ ಕಣ್ಣು ಕಿವಿ ಏನೋ ಆಗಿರ್ತದೆ, ಡ್ಯಾಮೇಜ್ ಆಗಿರ್ತದೆ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಅಥವಾ ಮೆಡಿಸಿನ್ ಅಲ್ಲಿ ಏನೋ ಆಗಿರ್ತದೆ. ಬಟ್ ನಿಜವಾಗ ನೋಡಿದ್ರೆ ಆನಂದವಾದ ಯಾವ ಮಗುವಿಗೆ ಆಗ್ಲಿ, ಆ ಕಣ್ಣಿರ್ಲಿ ಕಿವಿ ಇರಲಿ, ಆನಂದವಾದ ಇದ್ದೇ ಇರ್ತದೆ. ಅದು ಭಗವಂತ ಆನಂದ, ಶಿವನ ಆನಂದ ಆಯ್ತಾ? ಅದು ಬಂತ? ಸೊ ಬಹುಮುಟ್ಟಾಗಿ ಆನಂದ ಇದೆ, ಅದಕ್ಕೆ ಮಗುವಿಗೆ ಭಗವಂತ ಸ್ವರೂಪ ಅಂತ. ಅದಕ್ಕೆ ಅದಕ್ಕೆ ಆನಂದ ಸ್ವರೂಪ ಅಂತ. ಸ್ವಲ್ಪ ಕಾಲ ಬಿಟ್ಟು ಏನಾಯ್ತು ನಿಮ್ ಕತೆ? ಈಗ ನೋಡಿ ಹೇಗಿದ್ರ, ನೋಡಿ ನಿಮ್ ತಲೆ ಹೇಗಿದ್ರು? ಯಾಕಿದು? ಸೊಸೈಟಿ ಚೈಲ್ಡ್ ಆಯ್ತಾ? ಯೋಚನೆಗಳು, ನಿಮ್ಮ ಒಂದು ಯೋಚನೆ ಕೂಡ ನಿಮ್ಮ ಯೋಚನೆ ಅಲ್ಲ, ಎಲ್ಲಾ ಯೋಚನೆಗಳು ನಿಮ್ದಲ್ಲ, ಅದು ಸೊಸೈಟಿ ಚೈಲ್ಡ್. ಸೊಸೈಟಿ ಚೈಲ್ಡ್ ನೀವ? ಸೊಸೈಟಿ ಮಗು ನೀವ? ಅಲ್ಲ. ನಿಮ್ಮ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಯಾರು ಪ್ರಾಬ್ಲಮ್ ಇದು? ಸೊಸೈಟಿ ಸೊಸೈಟಿ
ದಿ ಡಿವೈನ್ ಚೈಲ್ಡ್ ಹ್ಯಾಸ್ ನೋ ಪ್ರಾಬ್ಲಮ್. ದಿ ಭಾರತೀಯ ಚೈಲ್ಡ್ ಸರಿಯಾಗಿದೆ, ಕೈ ಕಾಲು ಸರಿಯಾಗಿದೆ. ಸೊಸೈಟಿ ಚೈಲ್ಡ್ ಹ್ಯಾಸ್ ಎ ಪ್ರಾಬ್ಲಮ್. ಅರ್ಥ ಆಗ್ತೀಯಾ? ನಮ್ಮ ಎಲ್ಲಾ ಯೋಚನೆಗಳು ಸಮಾಜದ ಮಗು, ನಮಗೆ ಕಾಟ ಕೊಡ್ತಾರೆ ಸಮಾಜದ ಮಗು. ಈ ಮೂರು ಮಕ್ಕಳಲ್ಲಿ ಗಲಾಟೆ ಮಾಡ್ತಿರೋದು ಯಾರು? ಹೌದಾ? ನೀವು ಅಟೆನ್ಷನ್ ಕೊಡ್ಬೇಕಾದ ಯಾರಿಗೆ? ಡಿವೈನ್ ಚೈಲ್ಡ್. ನೀವು ಎಷ್ಟು ಡಿವೈನ್ ಚೈಲ್ಡ್ ಅಟೆನ್ಷನ್ ಕೊಡ್ತೀವಿ ಅಷ್ಟೊತ್ತಿಗೆ ಈ ಸಮಸ್ಯೆಗಳು ತನ್ನಷ್ಟಾನ ಪರಿಹಾರ ಆಗ್ತವೆ. ನಿಜವಾದ ನಾನು ಡಿವೈನ್ ಚೈಲ್ಡ್, ಅದೇ ಶಿವಸ್ವರೂಪ. ಆಗ್ತದಾ? ಅದಕ್ಕೆ ಧ್ಯಾನ ಅಂತ ಹೇಳ್ತೇವೆ. ಮಾಡ್ತೀರ ಧ್ಯಾನ? ಧ್ಯಾನ ಅಂದ್ರೆ ಏನೋ ಒಂದು ಜಪ, ಏನೋ ಒಂದು ಮಂತ್ರ, ಏನೋ ಮೂಗು ಹಿಡ್ಕೊಳೋದು, ಉಸಿರಾಡೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಧ್ಯಾನ ಅಂದ್ರೆ ಶಿವಸ್ವರೂಪಿ ನಾನು ಅಂತ ಧ್ಯಾನ ಮಾಡದೆ ಧ್ಯಾನ. ಧ್ಯಾನ ಅಂದ್ರೆ ನಾನು ಶಿವಸ್ವರೂಪ ಮಾಡೋದೇ ಧ್ಯಾನ. ಸಮಸ್ಯೆಗಳ ಬಗ್ಗೆ ಧ್ಯಾನ ಮಾಡುದು, ಅವಾಗ ಏನಾದ್ರೂ ಎಷ್ಟು ಸಮಸ್ಯೆಗಳ ಧ್ಯಾನ ಅಂತ ಜಾಸ್ತಿ ಆಗ್ತದೆ, ಅದು ಯಾವಾಗಲೂ ಕಡಿಮೆ ಆಗಲ್ಲ. ನಿಮ್ಗೆ ಸರ್ ಏಜು? 37. ನಿಮ್ಗೆ ಸರ್ ಎಷ್ಟು ಸರ್ ಏಜು? ನಿಮ್ ಡಬಲ್ ಏಜಾ? ಅವ್ರ ಲೈಫಲ್ಲಿ ಪ್ರಾಬ್ಲಮ್ ಇದೆ ಅಂತ ಕೇಳಿ. ನಿಮ್ ಲೈಫಲ್ಲಿ ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ ಇದ್ದೇ ಇರ್ತದೆ. ಯಾರಿಗೆ? ಸೊಸೈಟಿ ಚೈಲ್ಡ್ಗೆ. ಇಟ್ ಇಸ್ ನೆವರ್ ಎಂಡಿಂಗ್ ಪ್ರಾಬ್ಲಮ್. ಓಕೆ, ಅವ್ರು ಇರೋರಿಗೂ ಇದೇ ಇರ್ತದೆ. ಅವ್ರು ಹೇಳ್ತಾರೆ ಅಷ್ಟೇ, ಎಂಟು ನೋಡ್ತಾರೆ ಪ್ರಾಬ್ಲಮ್ ಹಾಕಿಬಿಡಿದೆ. ಸರಿ, ಪ್ರಾಬ್ಲಮ್ ಇಲ್ದಿದ್ದ ಲೈಫೇ ಇಲ್ಲ. ಆದ್ರೆ ಆ ಪ್ರಾಬ್ಲಮ್ ನಿಂದ ಅಲ್ಲ, ದಿ ಪ್ರಾಬ್ಲಮ್ ಇಸ್ ಸೊಸೈಟಿ ಪ್ರಾಬ್ಲಮ್. ಓಕೆ, ಅದು ನಿಮ್ಗೆ ನಿಮ್ ಗೊತ್ತಿದೆ ಅಂತ, ಗೊತ್ತಾಗ್ತಾ ಇದೆ ಅಂತ ಹೇಳೋ ಮುಂಚೆ ನಿಮ್ಗೆ ಅದು ತುಂಬಿಸ್ಬಿಟ್ಟಿದೆ ತಲೆಯಲ್ಲಿ. ಆ ಮೊದಲು ಅಟ್ಯಾಚ್ಮೆಂಟ್ ಆಯ್ತಾ? ಬಯಾಲಜಿಕಲ್ ಚೈಲ್ಡ್. That's a biological change. Health is there. Little bit. But most of the health problems come because of society change. You are so tensed up, so stressed out about society change. Heart beat to heart. That is normal living, 100 years life. No, that's not true. If you say consensus. Aita, biological change is there. Aisha, heart is there. You don't have stress, tension, etc. Super. That's the word. ಎಲ್ಲೊಂದ್ ಸ್ವಲ್ಪ ಜ್ವರ ಬರುತ್ತೆ, ಸ್ವಲ್ಪ ಕೆಂಪು ಬರುತ್ತೆ, ನೆಗಡಿ ಬರುತ್ತೆ, ಆಮೇಲೆ ಆರಾಮಾಗಿತ್ತು. ಎಂಟೈರ್ ಫ್ಯಾಮಿಲಿ ಏನಿದೆ? ಸೊಸೈಟಿ ಚೈಲ್ಡ್. ಆಯ್ತಾ? ಸೊ ಈಗ ನೋಡಿ ಏನಾಯ್ತು, ಮ್ಯಾನುಫ್ಯಾಕ್ಚರ್ ಗ್ಯಾರಂಟಿ ಸರಿ ಇದೆಯಾ? ಡೆಲಿವರಿ ಸರಿ ಇತ್ತಾ? ಯೂಸೇಜ್ ಏನಾಯ್ತು? ಡ್ಯಾಮೇಜ್ ಕಂಡೀಷನ್. ಆಯ್ತಾ? ಈಗ ಒಂದ್ ದಿವಸ ಇವ್ರು ಹೋಗ್ಬಿಟ್ಟ ದಿ ಬೀಯಿಂಗ್ ಗೋಸವೇ, ಅವಾಗ ಏನು ಮ್ಯಾನುಫ್ಯಾಕ್ಚರ್ ಹೋಗ್ತಾನೆ ವಾಪಸ್, ಅವಾಗ ಮ್ಯಾನುಫ್ಯಾಕ್ಚರ್ ಹೇಳ್ತಾನೆ ಒರಿಜಿನಲ್ ಕಂಡೀಷನ್ ಈಗಿಲ್ಲ, ನಾನು ಕಳ್ಸಿದ ಕಂಡೀಷನ್ ವಾಪಸ್ ಬಂದ್ರ ಅವಾಗೇನು ವಾಪಸ್. ಅದಕ್ಕೆ ಶಂಕರಾಚಾರ್ಯ ಹೇಳಿದ್ರು, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಯ ಸಂಸಾರೇ ಬಹು ದುಸ್ಸಾರೇ ಕೃಪಯಾ ಪಾರೆ ಪಾಹಿ ಮುರಾರೆ. ಆಯ್ತಾ? ನೀವು ಈ ಕಂಡೀಷನ್ ವಾಪಸ್ ಹೋದ್ರೆ ನಾಟ್ ಅಕ್ಸೆಪ್ಟೇಬಲ್, ವಾಪಸ್ ಬರ್ತೀರಾ? ಆಯ್ತಾ? ಎಲ್ಲೆಲ್ಲ ವಾಪಸ್ ಬರ್ತೀರಾ? ನೆವರ್ ಎಂಡಿಂಗ್. ಬಿಕಾಸ್ ಇದಕ್ಕೆ ಪ್ರಾಬ್ಲಮ್ ಎಂಡೇ ಇಲ್ಲ. ಸೊಸೈಟಿ ಪ್ರಾಬ್ಲಮ್ ಒಂದ್ ದಿವಸ ಯು ಸೇ ಒನ್ ಡೇ ಅಲ್ಲಿ ಸೊಸೈಟಿ ಪ್ರಾಬ್ಲಮ್ ಇಂಪಾಸಿಬಲ್. ಅರ್ಥಾಯ್ತಾ? ಸೊ ಸೊಸೈಟಿ ಪ್ರಾಬ್ಲಮ್ ಇರ್ತವೆ, ಎಷ್ಟು ಬೇಕಷ್ಟು ಮಾಡ್ಕೊಳ್ಳಿ. ಬಟ್ ನಾನು ಯಾರು ಅಂತ ಹೇಳ್ಬಿಟ್ಟು ನೀವು ಒರಿಜಿನಲ್ ಕಂಡೀಷನ್ ವಾಪಸ್ ಬಂದು ನೋಡ್ಕೊಳ್ಳಿ, ಡ್ಯಾಮೇಜ್ ಕಂಡೀಷನ್ ಹೋಗ್ಬೇಡಿ. ಬದುಕಿದ್ದಾಗ ಆನಂದ ಸ್ವರೂಪಿಯಾಗಿ ಬದುಕಿ, ಅದಕ್ಕೆ ಆತ್ಮದರ್ಶನ, ಅದಕ್ಕೆ ಆತ್ಮಜ್ಞಾನ ಅಂತ ಹೇಳು. ಅದು ಕ್ಲಾಸ್. ಅರ್ಥ ಆಯ್ತಾ? ದೇರ್ ಇಸ್ ನೋ ಪಾಯಿಂಟ್ ಇನ್ ಟೈಮ್ ದಿ ಪ್ರಾಬ್ಲಮ್ ಇಸ್ ಸಾಲ್ವ್ ಬಿಕಾಸ್ ಪ್ರಾಬ್ಲಮ್ ಇಸ್ ನಾಟ್ ಯುವರ್ಸ್. ನಿಮ್ ತಲೆ ಮೇಲೆ ಹಾಕಿದ್ದಾರೆ ಸೊಸೈಟಿ. ನೀವು ಸುಖವಾಗಿ ಬಿಟ್ಟಿದ್ರೆ ಆನಂದವಾಗಿ ಒಟ್ಟು ತಿನ್ನು ಒಟ್ಟು ತಿನ್ನು ಮಾಡ್ಕೊಂಡು ಬಿಟ್ಟಿದ್ರೆ ಇದೇನಾದ್ರು ಸೊಸೈಟಿಯಿಂದ ಎಲ್ಲರಿಗೆ ಪ್ರಾಬ್ಲಮ್ಸ್ ತುಂಬಿದ್ದಾರೆ. ಏನೋ ಬದುಕಿದ್ದೇವೆ ಮಾಡ್ಕೋಬೇಕು, ಸಾಲ್ವ್ ಮಾಡ್ಕೋಬೇಕು. ಬಟ್ ದಟ್ ಇಟ್ ಶುಡ್ ನಾಟ್ ಬರ್ಡನ್ ಯು. ನಿಮ್ ಫೋಕಸ್ ಏನ್ಬೇಕು? ನಾನು ಯಾರು? ಶಿವಸ್ವರೂಪಿ ನಾನು. ದೇಹ ನಾನು ಅಂತ ಹೇಳಿದ್ರು ನೀವು ಸಮಸ್ಯೆ, ಯಾಕಂದ್ರೆ ದೇಹಕ್ಕೆ ಸಮಸ್ಯೆ ಸಮಸ್ಯೆ. ಅರ್ಥ ಆಯ್ತಾ? ಇದರಲ್ಲಿ ಎಲ್ಲಿಗೆ ಅರ್ಥ ಆಯ್ತೇನಪ್ಪ? ಏನ್ ಹೇಳಬೇಕು, ಎಂತಿರ್ಬೇಕು? ನಾನು ನಾನೆಂಬುದು
ನಾನಲ್ಲ, ವಿಧೇಯ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾಮನೇ ಶಿವೋಹಂ ಶಿವೋಹಂ ಶಿವೋಹಂ. ಧ್ಯಾನ ಮಾಡಿ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಯಾವ್ದಿಲ್ಲಪ್ಪ ಯಾವ್ದು? ಹಾ, ಧ್ಯಾನ ಅಂದ್ರೆ ಕಾನ್ಸಂಟ್ರೇಷನ್ ಅಲ್ವೇ ಅಲ್ಲ, ನನಗೆ ಯಾರು ತಪ್ಪಿಟ್ಬಿಟ್ರೆ. ಧ್ಯಾನ ಅಂದ್ರೆ ನಾನು ಏನಲ್ಲ ಅಂದ್ರೆ ಬಿಟ್ಟವ್ರೆ ಧ್ಯಾನ ಕಾನ್ಸಂಟ್ರೇಟ್ ಮಾಡಲ್ಲ. ನೀವ್ ಏನ್ ಕಾನ್ಸಂಟ್ರೇಟ್ ಮಾಡ್ತಾರೆ ಬಿಟ್ಟವ್ರು, ನಿಮ್ ಕಾನ್ಸಂಟ್ರೇಷನ್ ಹೋಗ್ತಾರೆ ಅದೇ ಫಾಸ್ಟ್ ನಿಂದ. ಅದು ಅದರಿಂದ ಅದು ಯಾವ್ದು ಸೊಸೈಟಿದು ಅಲ್ಲ, ನೀವು ಬಿಡಲ್ಲ ಅದನ್ನು ಬೇಕೋಬಿಡಿ. ನಾನು ಯಾರು ವಿಚಾರ ಮಾಡಿ, ನೀವು ಕಾನ್ಸಂಟ್ರೇಷನ್ ಮಾಡ್ಕೊಬಿಡಿ. ಧ್ಯಾನ ಯಾರು ಕಾನ್ಸಂಟ್ರೇಟ್ ಮಾಡೋದಿಲ್ಲ, ಧ್ಯಾನ ರಿಲ್ಯಾಕ್ಸೇಷನ್ ಮಾಡಬೇಕು. ಬಿಡಬೇಕು ರಿಲ್ಯಾಕ್ಸೇಷನ್ ಮಾಡಿದ ಹಾಗೆ ಆ ಯೋಚನೆ ಬಂತು. ಏನು ಯೋಚನೆ ಬಂತು? ಆಫೀಸ್ ಕೆಲಸ ಹೌದು, ಸೊಸೈಟಿ ನಾನು ಯಾರು? ನಾನು ಆನಂದ ಸ್ವರೂಪಿ, ಶಿವಸ್ವರೂಪಿ. ಅದು ಹೇಗಿರ್ತದೆ? ಮಗುವಾಗಿದ್ದರೆ ನನಗೆ ಹೇಗೆ ಆನಂದ ಇತ್ತು? ಆನಂದ ತಕ್ಷಣ ವಾಪಸ್ ಆನಂದ ಶಿವಸ್ವರೂಪಿಗೆ ಹೋಗ್ಬಿಡ್ತೀರಾ. ನೀವು ಪುನಃ ಪುನಃ ಸೊಸೈಟಿ ಚೈಲ್ಡ್, ಬಯಾಲಜಿಕಲ್ ಚೈಲ್ಡ್ ಬಗ್ಗೆ ಹೋದ್ರೆ ನೀವು ಧ್ಯಾನ ಮಾಡಕ್ ಸಾಧ್ಯ ಇಲ್ಲ. ಅದು ಧ್ಯಾನವೂ ಅಲ್ಲ, ಅರ್ಥ ಆಯ್ತಾ? ಅದು ಧ್ಯಾನವೇ ಅಲ್ಲ. ಧ್ಯಾನ ಅಂತ ಭ್ರಮೆ ಸಿಕ್ಸ್ ಆಗ್ಬಿಡುತ್ತೆ ಜನ ನಿಮಗೆ. ಧ್ಯಾನ ಅಂದ್ರೆ ಕಾನ್ಸಂಟ್ರೇಷನ್ ಅಲ್ಲ, ಧ್ಯಾನ ಅಂದ್ರೆ ರಿಲ್ಯಾಕ್ಸೇಷನ್. ರಿಲ್ಯಾಕ್ಸೇಷನ್ ಯಾವಾಗುತ್ತೆ? ಏನಾದ್ರು ಬಿಟ್ಟ ಹೋದ್ರೆ ಸೊಸೈಟಿ ಚೈಲ್ಡ್ ಬಿಡಿ, ಬಯಾಲಜಿಕಲ್ ಚೈಲ್ಡ್ ಬಿಡಿ, ಶಿವಸ್ವರೂಪಿ ನಾಲ್ಕು ಬಿಡಿ, ಎಷ್ಟು ಆನಂದಾಗಿರ್ತದೆ ಬಿಡಿ. ಅದು ಧ್ಯಾನ. ಯೋಚನೆ ಮಾಡ್ಬೋದಲ್ಲ, ನೀವು ಯೋಚನೆ ಇನ್ವಾಲ್ವ್ ಬಿಟ್ಟು ನೀವು ಏನಾಗುತ್ತೆ ಸಿಮಿ ಆಗ್ತದೆ. ಫೋಕಸ್ ಇದೆಯಲ್ಲ, ನಿಮ್ ಸೆಲ್ಫ್ ಐಡೆಂಟಿಟಿ ಫೋಕಸ್ ಹೋಗುತ್ತೆ. ನಿಮ್ ಐಡೆಂಟಿಟಿ ಇಸ್ ಬಿಸ್ನೆಸ್ ಮ್ಯಾನ್, ನಿಮ್ ಫೋಕಸ್ ಎಲ್ಲ ಇರ್ತದೆ ಸೊಸೈಟಿ ಇರ್ತದೆ. ಬಟ್ ನಿಮ್ ರಿಯಲ್ ಐಡೆಂಟಿಟಿ ಯಾವುದು? ಆತ್ಮ. ಸೊ ನೀವು ಆತ್ಮ ಸ್ವಲ್ಪ ಹೋದಾಗ ಅದೆಲ್ಲ ಹೋಗ್ತದೆ, ಬ್ಯಾಕ್ಗ್ರೌಂಡ್ ಹೋಗುತ್ತೆ, ಸಾಲ್ವ್ ಆಗಲ್ಲ. ಆದ್ರೆ ಒಂದ್ಸಿ ಕೊಟ್ಟು ಆಶ್ವಾಸ ಸ್ವಲ್ಪ ಏನಾಗುತ್ತೆ, ಆ ಡಿಮಾನ್ ಏನಾದಿರ್ತಲ್ಲ, ನಿಮ್ ಮೈಂಡ್ ಕಾಮ್ ಮಾಡ್ತದೆ. ನೀವು ಕಂಪ್ಲೀಟ್ ಪ್ರಾಬ್ಲಮ್ ಮಚ್ ಸಿಂಪಲ್ ಟು ಸಾಲ್ವ್ ಇಸ್ ಧ್ಯಾನ. ದಿಸ್ ಎಂಟೈರ್ ಪ್ರಾಕ್ಟೀಸ್ ಇಸ್ ನೈನ್ ಕ್ಲಾಸಸ್ ಇಸ್ ದಟ್. ಬಿಕಾಸ್ ಐ ವಿಲ್ ಟೆಲ್ ಯು ವೇರಿಯಸ್ ವೇಸ್, ಯಾಕಂದ್ರೆ ತಲೆ ಹೋಗಬಾರದು. ಸೊಸೈಟಿ ಎಷ್ಟು ಪ್ರೋಗ್ರಾಮ್ ಮಾಡಿಬಿಟ್ಟಿದೆ ನಿಮ್ಮನ್ನ, ಅರ್ಥ ಆಯ್ತಾ? ನಾನು ಯಾರು ನಿಮಗೆ ಪುನಃ ಪುನಃ ಕ್ಲಿಯರ್ ಹೇಳ್ಬಿಡ್ತೇನೆ. ಸಾಲ ಬಿಟ್ಟು ಏನಾಗುತ್ತೆ, ನೀವು ಧ್ಯಾನ ಮಾಡಿ ಈಸಿ ಆಗುತ್ತೆ. ನೀವು ಧ್ಯಾನ ಮಾಡಿ ಈಸಿ ಆದ್ರೆ ನಿಮ್ಗೆ ಒರಿಜಿನಲ್ ಕಂಡೀಷನ್ ಹೋದಾಗ ದೆನ್ ಏನಾಗ್ತದೆ, ರಿಜ್ಯೂನೇಟ್ ಆಗ್ತದೆ. ದೆನ್ ವಿಲ್ ಕಂಪೇರ್ ಹ್ಯಾಂಡ್ ಸೊಲ್ಯೂಷನ್ ಪ್ರಾಬ್ಲಮ್ ಸಾಲ್ವ್ ಆಗಿ ಮತ್ತೆ ಸಿಂಪಲ್ ಟೈಮ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಕೊಲ್ಯಾಪ್ಸಸ್. ಅರ್ಥ ಆಗ್ಯಾ? ಆಯ್ತಾ? ಈಗ ನೀವು ಏನಾಗ್ತದೆ, ಪ್ರಾಬ್ಲಮ್ ಹೊರತು ಕೊಟ್ಟು ಪ್ರಾಬ್ಲಮ್ ಸಾಲ್ವ್ ಟ್ರೈ ಮಾಡ್ತೀರಾ. ಯಾವ ಕಮೌಂಟ್ ಅಲ್ಲಿ ಪ್ರಾಬ್ಲಮ್ ಟು ಸಾಲ್ವ್ ಪ್ರಾಬ್ಲಮ್. ಆಯ್ತಾ? ಬ್ರೇಕ್ ಕೂಡ ಒಂದು 10 ನಿಮಿಷ ಬಯಾಲಜಿಕಲ್ ಬ್ರೇಕ್, ಮತ್ತೆ ಬಯಾಲಜಿಕಲ್ ಚೈಲ್ಡ್ ಸಮಾಜ ಗೊತ್ತಾಗಿ ನಮ್ಮಲ್ಲಿ ನಮ್ಮ ದೇಶ ಗೆದ್ದುಕೊಳ್ಳಿ, ನಮ್ಮ ದೇಶ ಹೆಸರು ಗೊತ್ತಾಗಿ ಭಾರತ. ಅದು ಯಾಕೆ ಭಾರತ ಅಂದ್ರೆ ರಥ ಅಂದ್ರೆ ಆನಂದ. ನಾನು ಆನಂದ ಬಿಡ್ತೇವೆ ಎಲ್ಲರೂ ಭಾರತ ಅಂತ. ಓಕೆ, ಈ ದೇಶ ಆತ್ಮ ನಾನು ಎಲ್ಲರೂ ಇತ್ತು ಸಣ್ಣ ಅದಕ್ಕೋಸ್ಕರ ಅವ್ರು ಆ ಕಾಲದ ಬಂದಿದೆ. ಅದೇನಾಯ್ತು, ನಾನು ಸಿಸ್ಟಮ್ ಅನ್ನ ನಮ್ಮ ದೇಶದಲ್ಲಿ ಯಾರು ಬಿಡಿಸ ಆತ್ಮನವರಿಗೆ ಎಷ್ಟಿತ್ತು ಕಡೆಗೆ ಮಗುವಿಗೆ ಏನಾಯ್ತು, ಸ್ಕೂಲಿಗೆ ಗುರುವ ಸಿಸ್ಟಮ್ ಅಲ್ಲಿ ಆ ಗುರುವ ಸಿಸ್ಟಮ್ ಎಲ್ಲ ನಾಶ ಮಾಡೋದು. ಗುರುವ ಸಿಸ್ಟಮ್ ನಾಶ ಮಾಡಿ ಬಿಡಿಸ ಗುರುವ ಸಿಸ್ಟಮ್ ರೈಟ್ ಎಜುಕೇಶನ್ ಎಲ್ಲಾ ಹಿಂದೂ ಸ್ಕೂಲ್ಗಳು 25% ಹೀಗೆಲ್ಲ ಅನ್ಯಾಯ ಇಲ್ಲ. ಸರಿ, ನಾವೇ ಮಾಡಲ್ಲ, ನಾವೇ ಮಾಡೋದು. ನಮ್ಮ ಕೈ ಏನಾಗುತ್ತೆ ನಾವು ಮಾಡ್ತೀವಿ. ನಾನು ಯಾಕೆ ಮಾಡ್ತೇನೆ, ನಮ್ಮಿಂದ ನಾವು ಇರ್ಬೋದು, ನಾವು ಯಾರು ಮಾಡ್ತೀನಿ ಕೇಳ್ತಾರೆ. ಮಕ್ಕಳು ಎಂತ ಆಗಿ ಹೋಗಿ ಆತ್ಮ ಮಕ್ಕಳು 4 ವರ್ಷ ಆತ್ಮ ಆಗಿದೆ, 8 ವರ್ಷ ಜೀವನ ಆಗ್ತದೆ.
ಆ ಜೀವಿತ ಹಾಗೆ ನೋಡಿ ತಾಯಿ ಮತ್ತೆ ಹೇಳ್ಕೊಂಡು ತಾಯಿ ಕೃಷ್ಣ
ಸಿಗಲ್ಲ ಕಂಪ್ಲೀಟ್ ನಾನು ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ವಾಮದೇವ ಶಿಲ್ಪಿ ವಾಮದೇವ ಶಿಲ್ಪಿ ತಾಯಿ ತಂದೆ ತಾಯಿ ಹೊಟ್ಟೆ ಇರುವ ಗರ್ಭದ ಗರ್ಭದಲ್ಲಿ ಮಗುವಿಗೆ ದಾಖಲು ಮಾಡು ಮಗು ಮಕ್ಕಳ ಹುಟ್ಟ ಹೋದ ಅಂತ ಹುಟ್ಟ ಮಾಡಲ್ಲ ಈಗ ಧ್ಯಾನ ಅಂದ್ರೆ ಅರ್ಥ ಮಾಡೋದು ಧ್ಯಾನ ಅಂದ್ರೆ ಯಾವ್ದು ಫೋಕಸ್ ಮಾಡಲ್ಲ ಕಾನ್ಸ್ಟ್ರೇಟ್ ಮಾಡಲ್ಲ ಧ್ಯಾನ ಅಂದ್ರೆ ಫೋಕಸ್ ಮಾಡೋದು ಮನಸ್ಸು ಮಾಡೋದು ಮನಸ್ಸು ಕೊಟ್ಟರೆ ಡ್ರಾಪ್ ಮಾಡೋದು ಡ್ರಾಪ್ ಮಾಡಿ ನಾನು ಯಾವ್ದು ಇದೆ ನನ್ನ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಸೋಷಿಯಲ್ ಚೈಲ್ಡ್ ಬಾಹ್ಯ ದ್ರವ್ಯ ನಮ್ಸಿ ಬೇರೆ ಶಬ್ದ ಬರ್ತವೆ ಅದೆಲ್ಲ ಬಾಹ್ಯ ಪ್ರಪಂಚ ಸೇರಿ ಬಾಹ್ಯ ಪ್ರಪಂಚ ಏನು ನಡೀತಾ ಇದೆ ಏನು ಕಾರಣ ನಡೀತಾ ಇದೆ ಇವೆಲ್ಲ ಪ್ರಕೃತಿ ಸಂಬಂಧಗಳು ಮನಸ್ಸನ ಬಾಹ್ಯ ಪ್ರಪಂಚದ ನಿಮ್ಮ ಶರೀರ ಕೈತಂಬ ಶರೀರ ಅಂದ್ರೆ ಜೈವಿಕವು ನಿಮ್ಮ ಶರೀರವನ್ನು ಗಮನಿಸಿ ತಲೆಯಿಂದ ಪಾದವರಿಗೆ ಸಂವೇದನೆ ಅದು ಸೆನ್ಸೇಷನ್ ಗಮನಿಸಿ ಸ್ಟಾರ್ಟ್ ಅಬ್ಸರ್ವ್ ದಿ ಸೆನ್ಸೇಷನ್ಸ್ ಆಫ್ ದಿ ಬಾಡಿ ತಲೆಯಿಂದ ಪಾದವರಿಗೆ ಬೇರೆ ಬೇರೆ ಸಂವೇದನೆಗಳು ಅದನ್ನು ಗಮನಿಸ್ತಾ ಬನ್ನಿ ತಲೆ ಭಾಗವನ್ನು ಗಮನಿಸಿ ತಲೆಗೆ ಏನಾಗ್ತಾ ಇದೆ ಸಂವೇದನೆ ಏನಾಗ್ತದೆ ಸೆನ್ಸೇಷನ್ ಏನಾಗ್ತದೆ ಈಗ ನಾವು ಗಮನಿಸ್ತಾ ಇರೋದು ಜೈವಿಕ ಮೌನ ಸಾಮಾಜಿಕ ಮೌನ ಬಿಟ್ಟು ಮುಖ ಮುಖದಲ್ಲಿ ಗಮನಿಸಿ ಮುಖದಲ್ಲಿ ಏನು ಸಂವೇದನೆ ಆಗ್ತಾ ಇದೆ ಗಮನಿಸಿ ಸಂವೇದನೆಗಳು ಬರ್ತಾವೆ ಹೋಗ್ತವೆ ಈಗ ನಿಧಾನವಾಗಿ ಎದೆ ಕಡೆ ಬನ್ನಿ ಎದೆಯಲ್ಲಿರುವ ಸಂವೇದನೆಗಳನ್ನು ಗಮನಿಸಿ ಹೊಟ್ಟೆ ಭಾಗದ ಸಂವೇದನೆಗಳನ್ನು ಗಮನಿಸಿ ಕಾಲಿನ ಭಾಗದ ಸಂವೇದನೆಗಳನ್ನು ಗಮನಿಸಿ ಬೆನ್ನಿನ ಭಾಗದ ಸಂವೇದನೆಗಳನ್ನು ಗಮನಿಸಿ ತಲೆಯಿಂದ ಪಾದದವರೆಗೆ ಈ ಶರೀರದ ಸಂವೇದನೆಗಳನ್ನು ಗಮನಿಸಿ ನನ್ನ ಮಗನ ಗಮನ ಜೈವಿಕ ಮಗುವಿನ ಕಡೆಯಲ್ಲಿ ದೈಹಿಕ ಮಗುವಿನ ಕಡೆಯಲ್ಲಿ ದೇಹದಲ್ಲಿ ಹಲವಾರು ಚಟುವಟಿಕೆ ಬಿದ್ದಿದ್ದಾವೆ ಆ ಚಟುವಟಿಕೆ ಬಿಡಿಸಿದ ಆದಿ ಭಾಷೆ ಇದೆ ಮಾತೆ ಮನಸ್ಸನ್ನ ಉಸಿರಾಟದ ಕಡೆ ತಂದಿ ಗಮನಿಸ್ತಾ ಇದ್ದ ಹಾಗೆ ಉಸಿರು ಬದಲಾಗ್ತಾ ಇದೆ ಆದ್ರೆ ಆ ಗಮನಿಸುತ್ತಿರುವ ಸಾಕ್ಷಿ ಆಗ ನಾನು ಬದಲಾಗ್ತಾ ಇಲ್ಲ ಉಸಿರಲ್ಲಿ ಬದಲಾವಣೆ ಇದೆ ಆದ್ರೆ ಬದಲಾಗದಿರುವ ಸಾಕ್ಷಿ ಆಗ ನಾನು
ಅರಿವು ನಾನು ಆ ಅರಿವಿರಲಿ, ಎಚ್ಚರ ಇರಲಿ. ಉಸಿರನ್ನು ಗಮನಿಸಿ, ಮನಸ್ಸಲ್ಲಿ ಯಾವ ಯೋಚನೆ ಬರಲಿ, ಪುನಃ ಉಸಿರಿನ ಕಡೆ ಗಮನ ಬರಲಿ, ಅಂದ್ರೆ ಜೈವಿಕ ಮಗುವಿನ ಕಡೆ ಗಮನ ಬರಲಿ. ಆ ಜೈವಿಕ ಮಗುವನ್ನು ಗಮನಿಸುತ್ತಿರುವ ಸಾಕ್ಷಿ ನಾನು, ದೈವಿಕ ಮಗು ನಾನು, ಆ ಅರಿವಿರಲಿ. ಗಮನ ಇರಲಿ, ಆದರೆ ಉಸಿರಿನ ಗಮನಿಸುವ ಸಾಕ್ಷಿಯಾದ ನಾನು, ಶುದ್ಧ ಚೈತನ್ಯ ಶಿವಸ್ವರೂಪಿ ನಾನು, ಆನಂದ ಸ್ವರೂಪಿ ನಾನು ಅನ್ನುವ ಅರಿವಿರಲಿ. ನನ್ನಲ್ಲಿ ಬದಲಾವಣೆ ಇಲ್ಲ, ಆದರೆ ಉಸಿರಿನಲ್ಲಿ ಬದಲಾವಣೆ ಇದೆ. ಯಾವುದಾದ್ರು ಯೋಚನೆ ಮಾಡಿದ್ರೆ ಪುನಃ ದೈಹಿಕ ಮಗುವಿನ ಕಡೆ ಹೋದಿಗೆ ಕಮ್ಮ ನಿಧಾನವಾಗಿ ಆ ದೈಹಿಕ ಮಗುವನ್ನು ಗಮನಿಸಿದ್ರೆ ದೈವಿಕ ಮಗು ನಾನು, ಭಗವಂತನ ಮಗು ನಾನು, ಆನಂದ ಸ್ವರೂಪ ನಾನು. ಸಾಕ್ಷಿ ನಾನು,
ಉಸಿರನ್ನು ಬಳಸಿ ಉಸಿರೊಳಕ ಮೂಗಿನ ಹೊಳೆ ಗಂಟಲು ಶ್ವಾಸಕೋಶ ಹೇಗಿದೆ ಹೊಟ್ಟೆ ಉಸಿರು ಹೇಗೆ ಬರ್ತಾ ಇದೆ ಅದನ್ನು ನಿಮಿಸಿ. ನಾಶ್ವಸೋಹಿ ಶಿವಂ ಮೊಬೈಲ್ ಸ್ವಭಾವದ್ದು ಶಾಂತ ಸ್ವಭಾವದ್ದು ಆನಂದ ಸ್ವಭಾವದ್ದು ಈ ಭಾವನೆ ನೋಡಿ ಮುಖವಾಗಿದ್ದಾಗ ಆನಂದಮಯವಾಗಿದೆ ಅದನ್ನು ನೆನಪು ಮಾಡ್ಕೊಳ್ಳಿ. ಶಾಂತಿ 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 ನಾನು ಭಗವಂತ ಮಗು ಇಲ್ಲ ವಿಶೇಷ ಮೊಬೈಲ್ ಕೊಟ್ಟರೆ ಅವಸೆಲ್ಲ ಹೋಗುತ್ತೆ.
ನಾನು ಯಾವ್ದು ಬೇರು, ನಾನು ಶಿವಸೋಮ್ಯ. ನಾನು ಶಿವಸೋಮ್ಯ ಮಕ್ಕಳ ಮನಸ್ಸು ಆಯ್ತಾ ಮನೆಯಲ್ಲಿ ಆಯ್ತಾ ಯಾವ ಸರಿ ಆಯ್ತು ಆಯ್ತಾ ಇಲ್ಲ ದೇಹ ಬರ್ತಾ ಇದೆ ಜ್ವರ ಬರ್ತಾ ಇದೆ ಎಲ್ಲ ಬೇರೆ ಮನಸ್ಸು ಬಿಟ್ಟೆ. ನಾನು ಯಾವ್ದು ಅಂತ ಪ್ರಾಬ್ಲಮ್ ನೆನಪು ಶಿವಸೋಮ್ ಮುಸ್ಲಿಂ 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 ಅಲ್ಲ ನಾನು ಯಾವ ನೆನಪು ಬೇಕು ಮುಸ್ಲಿಂ ಸಂಸ್ಥೆ ಯಾಕೆ ಮನಸ್ಸು ಆಟ ಆಡ್ತಾ ಇದ್ದಾರೆ ಏನ ಸಾಮಾನ್ಯ ಧ್ಯಾನ ಇರ್ತದೆ ಮುಸ್ಲಿಂ ಸಂಸ್ಥೆ ನಾನು ಯಾರು ತರಬೇಕು ಅದಕ್ಕೆ ನಾನು ಯಾರು ಬಿಟ್ಟು ಪ್ರಾಬ್ಲಮ್ ನಾನು ಶಿವಸೋಮ್ ಅದು ಅವಾಗ ಎಲ್ಲ ಶಾಂತ ಆಗ್ತಾ ಹೋಗುತ್ತೆ. ನೀವು ನಾನು ಯಾವ್ದು ಬಿಟ್ಟು ನಾನು ಹೆಂಗಸು ಆಗ್ಬಿಟ್ರೆ ಮುಗಿದು ಏನಪ್ಪ ಹನ್ನೆರಡು ಗಂಟೆ ಆಯ್ತು ಐದು ಸೇವು ನಾನು ಆಫೀಸ್ ಆಯ್ತಾ
ಆತ್ಮಶಕ್ತಿ ಅಂತ ಧ್ಯಾನ ಹೇಳ್ಬೋದು ನಾನು. ಧ್ಯಾನ ಹೇಳ್ಕೊಂಡು ಮುಂಚೆ ಧ್ಯಾನ ಬೇಕು ಸಿಂಪಲ್ ಮಾಡಿದೆ ಸವಾಲ ತಗೋ ಹಾಡಿದೆ. ಓಕೆ, ಯಾವಾಗ ಮಾಡಿದ್ರೆ ನೀವು ಒಂದು ಮಗು ಈಗ ಏನು ಬಂದಿದೆ.
ಪಾಸಿಬಲ್? ಅವರ ಈ ಆತ್ಮಜ್ಞಾನ ಆತ್ಮಚಾರ ಹಲವಾರು ಋಷಿಗಳು ಕೇಳ್ತಾ ಬಂದರೆ ಅದರಲ್ಲಿ ಮುಖ್ಯವಾಗಿ ಶಂಕರಾಚಾರ್ಯರು ಮತ್ತು ಗೋಪಾಲಾಚಾರ್ಯರು ಅದ್ವೈತರೇ ಅಂತ. ಈ ಆತ್ಮ ಶ್ರೀರಾಮಾಚಾರ್ಯ ಒಂದು ಪ್ರಶ್ನೆ ಎಲ್ಲ ಆತ್ಮ ಆ ಒಂದು ಪ್ರಶ್ನೆ ಕರೆಕ್ಟ್ ಗೊತ್ತಾಗುತ್ತೆ ಲೈಫ್ ಲೈಫ್ ಅದು ಗೊತ್ತಾಗಿಲ್ಲ ಮುಗಿತು. ನಾನು ಯಾರು ಗೊತ್ತಾಗುತ್ತೆ ನಾನು ಯಾರು ನಾ ಭವಿಷ್ಯ ರಕ್ಷಿಸೋದು ನಾನು ಅಭಿವೃದ್ಧಿ ಅವಳು ಭಗವದ್ಗೀತೆ ಉಪನಿಷತ್ತುಗಳು ವೇದಾಂತ ಇದೆಲ್ಲ ಸಹ ನಾನು ಯಾರುತ್ತೆ ಅದಕ್ಕೆ ನಾನು ಯಾರು ನಮಗೆ ಅರ್ಥ ಇಲ್ಲ ಯಾಕಂದ್ರೆ ಬ್ಯಾಕ್ಗ್ರೌಂಡ್ ಬೇಕು ಆ ಬ್ಯಾಕ್ಗ್ರೌಂಡ್ ಸಮಾಜ ಇರಲಿಲ್ಲ ಯಾಕಂದ್ರೆ ನಮಗೆ ತಿಳಿಸಿಲ್ಲ ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳ್ತು ನಾನು ಯೋಗ ತಪ್ಪು ಮಾಡಿ ಸಂಸ್ಕೃತ ಆಗಿ ನನ್ನ ಅರ್ಥವಾಗಿ ವೇದಾಂತ ಇಲ್ಲ ನಾನು ನಿಮ್ಗೆ ಅರ್ಥ ಇರುತ್ತೆ ಅಂತ ಹೇಳ್ತೇನೆ. ಸೊ ಹಾಗಾಗಿ ನಿಮ್ಗೆ ಅರ್ಥ ಆಗಿ ಆ ವೇದಾಂತ ವಿಷಯವನ್ನು ಒಂಬತ್ತು ತಾಸು ನಿಮ್ಗೆ ಅರ್ಥವಾಗಿ ಹೇಳ್ತೇನೆ ಅದಕ್ಕೆ ನಾವು ಯಾರು ವಿಚಾರ ಮಾಡಿ ತುಂಬಾ ಆಗಿದೆ ಆಯ್ತಾ ಯಾಕೆ ನಾವು ಅರ್ಥ ವೇದಾಂತ ಓದಿ ಉಪನಿಷತ್ತು ಓದಿ ಎಲ್ಲ ಟೈಮ್ ಇಲ್ಲ ಸಹ ಆಗುದಿಲ್ಲ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
ಆ ಬ್ರಹ್ಮ ಏನ್ ಮಾಡ್ತಾನೆ ಸಂಸಾರ ಆಶಿಸ್ತಾರೆ ಯಾರು ಬ್ರಹ್ಮ ಆ ಬ್ರಹ್ಮ ಸಂಸಾರ ಆಶಿಸ್ತಾರೆ ಈ ಧೂಳು ಬ್ರಹ್ಮ ಬಂದಾಗ ಆಶಿಸಲ್ಲ ಅದು ಆ ವಿಷ್ಣು ಸಂಸಾರ ಎಲ್ಲ ರಕ್ಷಣೆ ಮಾಡ್ತಾರೆ ಅದೇ ವಿಷ್ಣು ಭೂಮಿ ನೋಡಿದ್ರೆ ಮಾತ್ರ ಏನ್ ಬಾಗಬೇಕು ಏನ್ ಸಸ್ಯ ಬೇಕು ಅಂತ ಗುರು ಸಾಕ್ಷಾತ್ ಗುರುದೇವ ಮಹೇಶ್ವರ ಮಹೇಶ್ವರೇ ನಾಶ ಮಾಡುವ ಆ ಶಿವ ಪ್ರಪಂಚ ನಾಶ ಮಾಡ್ತಾನೆ ಅದ್ನಾಗೆ ದೇಹನಾನು ಮನಸ್ಸನಾನು ಬುದ್ಧಿಯಾನು ಗಂಡಸನಾನು ಹೆಂಗಸನಾನು ಎಂಜಿನಿಯರ್ ನಾನು ಡಾಕ್ಟರ್ ನಾನು ಇದು ಅದ್ನಾನು ವಿದ್ವಾನ್ ನಾನು ಯಾರು ನಾನು ಎಂಬುದು ನಾನಲ್ಲ ದೇಹ ನಾನಲ್ಲ ಸಚಿದಾನಂದಾತ್ಮ ಶಿವನಾನು ನಾನು ದೇಹ ದೇಹ ಇದೆ ಅದು ದೇಹ ಅದು ದೇಹ ಸಮಸ್ಯೆ ಪ್ರತಿಯೊಂದು
ಆಗಬಹುದು ಅನಿಸಬಹುದು. ಶಬ್ದ ಇಲ್ಲ, ಶಬ್ದ ವೈಭವ ಶಕ್ತಿ ಇಲ್ಲ. ಸೊ ನಾವು ಮಾಡ್ಬೇಕಿಲ್ಲ. ಸೊ ಹೋಗ್
ಆಚರಣೆ ಮಾಡಬಹುದು. ನೀರಿನ ಆಕಾರ ವಿಚಿತ್ರ ವಿಕಾರ ಆಗುತ್ತದೆ. ಒಳ್ಳೆ ವಿಚಾರ ಹೇಳಿದ್ರೆ, ಮಂತ್ರ ಹೇಳಿದ್ರೆ, ಜಪ ಮಾಡಿದ್ರೆ ಆ ನೀರು ಅರಳುತ್ತದೆ. ನೀರು ದುಃಖ ಪಡ್ತದೆ, ನೀರಿಗೆ ಸಂತೋಷ ಆಗ್ತದೆ. ಅಲ್ಲಿ ನೀರಿಗೆ ಸಂತೋಷ ಆಯ್ತು, ದುಃಖ ಆಯ್ತು, ನಮ್ಗೇನ್ ಸಮಸ್ಯೆ? ನಿಮ್ಮ ದೇಹದ ಎಷ್ಟು ಪರ್ಸೆಂಟ್ ಭಾಗ ನೀರು? 70%. ನಿಮ್ಮಲ್ಲಿ ಸರಿಯಾದ ವಿಚಾರಗಳು ಬರೆದ್ರೆ ನೀರು ಏನಾಗುತ್ತೆ? ನಿಮ್ಮ ದೇಹದ ನೀರು ನಿಮ್ಮತ್ರ ಕಲುಷ ಆಗಲ್ಲ. ನೀವು ಎದುರು ಬೇರೆ ಎದುರು ಕೂತ್ಕೊಂಡು ನೀವು ಥಿಂಕ್ ಮಾಡ್ತೀರ, ಅವ್ರ ನೀರು ಅವ್ರ ಅವ್ರ ಬಾಡಿನ ಎಫೆಕ್ಟ್ ಮಾಡ್ತೀರ. ಓಕೆ, ಅರ್ಥ ಆಯ್ತಾ? ಸೊ ದೇವಸ್ಥಾನದಲ್ಲಿ ಆ ಮಂತ್ರ ನೀರು ಕುಡಿತಿಲ್ಲ, ತೀರ್ಥ ಅಂತ. ಆ ನೀರು ಪವಿತ್ರ ಆಗಿರುತ್ತೆ, ಯಾಕಂದ್ರೆ ಮಂತ್ರದ ಬಂದಿರ್ತದೆ. ಆ ಮಂತ್ರ ತೀರ್ಥ ಏನಾಗುತ್ತೆ ಅಂತ ಅವ್ನು ತೋರಿಸ್ತಾನೆ. ಓಕೆ, ಸೊ ನಮ್ಮ ಥಾಟ್ಸ್ ಮತ್ತು ನಮ್ಮ ಯೋಚನೆಗಳಿದಕ್ಕೆ ಶಕ್ತಿ ಇದೆ. ಆಯ್ತಾ? ನೀರಿನಲ್ಲಿ ಜೀವ ಹುಟ್ಟಿದೆ, ಎಲ್ಲ ಜೀವ ಹುಟ್ಟಿದ ನೀರಿನಲ್ಲೇ. ನೀರು ಮೀನಾಗಿ ಹುಟ್ಟಿದ ಮೊದಲು ನೀರಿಗೆ ಜೀವದ ಜೀವನ ಕೊಡೋ ಶಕ್ತಿ ಇದೆ. ಆ ಜೀವನ ಕೊಡೋ ಶಕ್ತಿ ನೀರನ್ನು ನಾವು ಎಫೆಕ್ಟ್ ಮಾಡ್ತೇವೆ ಥಾಟ್ಸ್ ಇಂದ. ಹಾಗೆ ನಾವು ಎಂತ ಥಾಟ್ಸ್ ಇಟ್ಕೋಬೇಕು? ನೀವೆಂತ ಥಾಟ್ಸ್ ಇಟ್ಕೊಂಡಿದ್ದೀರಾ? ದಿನಾ ಯೋಚನೆ, ಕೆಟ್ಟ ಯೋಚನೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಆಗ್ತಾ ಇಲ್ಲ, ಇದಾಗ್ತಾ ಇಲ್ಲ. ಗಮನ ಯಾವ್ದು ಕಡೆ ಇರ್ಬೇಕು? ಅದಕ್ಕೆ ಭಗವಂತ ನಾಮಸ್ಮರಣೆ ಮಾಡಿ ಅಂತ, ಅದಕ್ಕೆ ಪವಿತ್ರ ನಾಮ ಅಂತ ಹೇಳುದು. ಓಕೆ, ನಮ್ಮ ಥಾಟ್ಸ್ ಯಾವ್ದು ಕಡೆ ಹೋಗ್ತಾ ಇದೆ? ಪ್ರಾಬ್ಲಮ್ಸ್ ಕಡೆ ಹೋಗ್ತಾ ಇದೆ. ಥಾಟ್ಸ್ ಪ್ರಾಬ್ಲಮ್ ಕಡೆ ಹೋಗ್ಬಾರ್ದು, ಥಾಟ್ಸ್ ಸೊಲ್ಯೂಷನ್ ಕಡೆ ಹೋಗ್ಬೇಕು. ಆಯ್ತಾ? ಸೊಲ್ಯೂಷನ್ ಪ್ರಾಬ್ಲಮ್ ಸೊಲ್ಯೂಷನ್ ಇಲ್ಲ. ಪ್ರಾಬ್ಲಮ್ ಸೊಲ್ಯೂಷನ್ ಏನಿದೆ, ಫಸ್ಟ್ ನಮ್ಮ ಮೈಂಡ್ ಅನ್ನು ಪ್ಯೂರಿಫೈ ಮಾಡಬೇಕು, ಮೈಂಡ್ ಸೈಲೆಂಟ್ ಮಾಡಬೇಕು, ಅದು ಸೊಲ್ಯೂಷನ್. ಆಮೇಲೆ ಅಲ್ಲಿ ಸೊಲ್ಯೂಷನ್ ಬರ್ತದೆ. ನೀವು ಪ್ರಾಬ್ಲಮ್ ಇಲ್ಲದೆ ಮನಸ್ಸಲ್ಲಿ ಹಾಕ್ಬಿಟ್ರೆ ನಿಮ್ಗೆ ಸೊಲ್ಯೂಷನ್ ಬರುದಿಲ್ಲ. ಪುನಃ ಪುನಃ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡಿದ್ರೆ ಸೊಲ್ಯೂಷನ್ ಎಲ್ಲಿ ಬರ್ತದೆ? ನಿಮ್ ಸೊಲ್ಯೂಷನ್ ಏನು? ಒಂದೇ ಒಂದು ಸೊಲ್ಯೂಷನ್, ಏನದು? ಭಗವಂತನ ನಾಮ, ಧ್ಯಾನ. ಆಯ್ತಾ? ಬೇರೆ ಯಾವುದಕ್ಕೂ ಸೊಲ್ಯೂಷನ್ ಇಲ್ಲ. ನೀವು ಮಾಡ್ತಾ ಇದ್ದಾಗ ಮನಸ್ಸು ಶಾಂತ ಆಗುತ್ತೆ, ಅವಾಗ ಏನ್ ಸೊಲ್ಯೂಷನ್ ಗೊತ್ತಾಗುತ್ತೆ. ನೀವು ಸಾಲ್ವ್ ಮಾಡ್ತಾ ಕೂತ್ರೆ ಅಲ್ಲೇ ಒದ್ದಾಡ್ತಾ ಇದ್ರೆ ಹೊರಗೆ ಬರಲ್ಲ. ಆಯ್ತಾ? ಆ ಥಾಟ್ಸ್, ಪ್ಯೂರಿಫೈಂಗ್ ಥಾಟ್ಸ್ ಬಂದಾಗ ಇಡೀ ದೇಹ, ಅದಕ್ಕೆ ಭಗವಂತನ ನಾಮಕ್ಕೆ ಪವಿತ್ರ ನಾಮ ಅಂತ ಹೇಳೋದು. ಕೇಳಿದಿರಾ? ಪವಿತ್ರ ಯಾಕಂತ ಗೊತ್ತಾಗ ತೋರಿಸ್ತೇನೆ ನಾನೀಗ, ಯಾಕಂತ ಅರ್ಥ ಆಯ್ತಾ? ಇದು ನೋಡಿ, ಆ ಡಾಕ್ಟರ್ ಇಮೋಟರ್ ರಿಸರ್ಚ್ ನೋಡಿ. ಅದಕ್ಕೆ ನಾವು ಗಂಗಾ ನದಿ ನೀರು ತಂದಿಡ್ತೇವೆ ಮನೆಯಲ್ಲಿ. ಸ್ನಾನ ಮಾಡುವ ಗಂಗೆ, ಯಮುನೇಜ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ, ಅದ್ರ ಸುಮ್ಮನೆ ರೊಟೀನ್ ಆಗ್ಬಿಟ್ಟಿದೆ. ಆಕ್ಚುಲಿ ಅದು ಪ್ಯೂರಿಫೈ ಮಾಡ್ತಾರೆ ನೋಡಿ, ತೋರಿಸ್ತಾರೆ. This next series of photographs are the work of Japanese researcher Mr. Masaru Emoto from his book, The Message from Water. Mr. Emoto's work provides factual evidence that human vibrational energy, thoughts, words, ideas, and music affect the molecular structure of water. Please remember that water comprises over 70% of a mature human body and covers the same amount on our planet. Water is the very source of all life. This photo shows the beautifully formed geometric design of the Yushi spring water. Spring water ಅಂದ್ರೆ ಇದು ಜರಿಯಿಂದ ಬರುವ ನೀರು. ಅದಕ್ಕೆ ಕಟ್ಟೆ ಶಿಮಾಂಟೋ ರಿವರ್, ದಟ್ ಇಸ್ ಕ್ಲೀನ್ ಸ್ಪ್ರಿಂಗ್ ಇನ್ ಜಪಾನ್. ನೋಟಿಸ್ ದಿ ಎಕ್ಸ್ಟ್ರಾಡಿನರಿ ಜಿಯೋಮೆಟ್ರಿಕ್ ಫಾರ್ಮ್ಸ್. ದಿ ಫ್ಯಾಕ್ಟ್ that the molecular structure of water can be affected by our consciousness, our intent, and our sounds is extremely important.
This photo is from the Mount Cook Glacier in New Zealand. Mr. Moto has been visually documenting these molecular changes in water by means of his photographic techniques. He freezes droplets of water, then examines them under a dark field microscope that has photographic capabilities. His work clearly demonstrates the diversity of the molecular structure of water and the effects of the environment upon the structure of the water. This photo is from the fountain, Lourdes, France. This photo is from contaminated water from the Yodo River in Japan. Near pollution, are there? In this photo, we can compare the contaminated water with clean stream water. Look at the difference. Mr. Omoda decided to see what effects music would have upon the structure of water. He placed distilled water between two speakers for several hours while playing different music and then photographing the crystals that formed after the water was frozen. This photo is of water being exposed to Beethoven's Pastorale. This photo is box air for the G-string on the water. This photo is of water exposed to Chopin's Farewell Song. This next photo is water being exposed and affected to music that was designed for healing. This photo is of water being exposed to the Kawachi folk dance. This photo shows the effect of heavy metal music on the water. Here now we can compare the effects of healing versus heavy metal music and what happens to the water molecules. Mr. Omoto decided to see how thoughts and words affected the formation of untreated distilled water crystals by typing words onto paper and then taping this paper onto glass bottles overnight. This photo shows the effects of the words, thank you. This next photo shows the effects of the words, love and appreciation. This photo shows the effects of the words, you make me sick, I will kill you. Here we can compare the effects of thank you with you make me sick, kill you. Very, very different geometric forms being occurred through the intention. Now this photo is of a very polluted and toxic water from the Fujiwara Dam. Here now is the same water from the Fujiwara Dam after a Buddhist monk had offered a prayer over it. Prayer, that sound coupled with intention, seems to have an extraordinary ability of restoring water to its natural, harmonious, geometric symmetry. And in this photo, we can compare toxic water with the effects of praying over the water. It's really quite impressive. These photographs that we have just seen show proof that not only does sound have the ability of affecting and changing physical structure, but that with regard to the molecular structure of water, that our intent with our sound is extremely important. This may have great implications for the future of both personal and planetary harmony and healing. So, ella clear? ಸೈಂಟಿಫಿಕ್ ಅಂತ ತೋರಿಸಿದಾಗ ಎಲ್ಲರಿಗೆ ಅರ್ಥ ಆಗುತ್ತೆ. ತುಂಬಾ ಚೆನ್ನಾಗಿ ಆಯ್ತಾ, ಎಲ್ರಿಗೆ ಅರ್ಥ ಆಯ್ತೀಗ? ಸೊ ಹಾಗೆ ನಮ್ಮಲ್ಲಿ ದಿನ ಯಾವ ಏನ್ ಥಾಟ್ಸ್ ನಡೀತಾ ಇರಬೇಕು? ಅದು ನಮ್ಮಲ್ಲಿ ಯಾವ್ದು ದಿನಕ್ಕೆ 90% ಥಾಟ್ಸ್ ಯಾವ್ದು ಇರ್ತದೆ?
ಸೊಸೈಟಿ ಪ್ರಾಬ್ಲಮ್, ಸೊಸೈಟಿ ಚೈಲ್ಡ್, ಸೊಸೈಟಿ ಚೈಲ್ಡ್ ಯಾವ ಪ್ರಾಬ್ಲಮ್ ಹೋಗಿದ್ದೀಯಾ ಮುಗಿದಿದ್ಯಾ? ಯಾವಾಗ ಒಂದ್ ದಿವಸ ನಮ್ಮ ಲೈಫ್ ಅಲ್ಲಿ ಪ್ರಾಬ್ಲಮ್ ಹೋಗ್ಬೇಕಾದ್ರೆ ಉಸಿರು ಹೋದ್ಮೇಲೆ ಹೋಗುದು, ಅವಾಗ ಅದು ಬೀಯಿಂಗ್, ಅದು ಅದಕ್ಕೆ ಆರಾಮಾಗಿರ್ತದೆ. ಆಯ್ತಾ? ಆ ಪ್ರಾಬ್ಲಮ್ ಅನ್ನು ತಲೆ ತುಂಬಿಕೊಂಡು ನಮ್ಗೆ ಉದ್ದಾರ ಆಗಲ್ಲ. ನಾವು ನಮ್ಮ ಮೈಂಡ್ ಅಲ್ಲಿ ಆ ಪ್ಯೂರಿಫೈಯಿಂಗ್ ಥಾಟ್ಸ್ ಇರಬೇಕು. ಓಕೆ, ಪ್ಯೂರಿಫೈಯಿಂಗ್ ಥಾಟ್ಸ್ ಬಂದು ಆ ಮನಸ್ಸು ಪರಿಶುದ್ಧ ಆಗಬೇಕು. ಮನಸ್ಸು ಪರಿಶುದ್ಧ, ದೇಹ ಪರಿಶುದ್ಧ ಆಗಬೇಕು. ಆವಾಗ ಸಮಸ್ಯೆಗಳಿಗೆ ಪರಿಹಾರ ಕಾಣ್ತದೆ. ಸಮಸ್ಯೆಗಳು ಮ್ಯಾಜಿಕಲಿ ಹೋಗಲ್ಲ, ಬಟ್ ಏನಾಗುತ್ತೆ, ಮೈಂಡ್ ಕ್ಲಿಯರ್ ಆಗುತ್ತೆ. ಇಲ್ದಿದ್ರೆ ಕಂಟಿನ್ಯೂಸ್ ಆಗಿ ನಾವು ಬೇರೆ ಬೇರೆ ಆ ಕೆಟ್ಟ ಅಲ್ಲ ಪ್ರಾಬ್ಲಮ್ಸ್ ಬಗ್ಗೆ ತಿಂಕ್ ಮಾಡ್ತಾ ಇದ್ರೆ ಆ ಸೊಲ್ಯೂಷನ್ ಬರಲ್ಲ. ಅಂತ ಆಯ್ತಾ? ಅದಕ್ಕೆ ಭಗವಂತನ ಹೆಸರುಗಳಿಗೆ ಹೋಲಿ ನೇಮ್ ಅಥವಾ ಪವಿತ್ರ ನಾಮ ಅಂತ ಹೇಳುದು. ಅರ್ಥ ಆಯ್ತಾ? ಏನ್ ಪವಿತ್ರ ಅಂತ ಗೊತ್ತಾಯ್ತು? ಈಗ ನೀವು ಒಂದು ಎರಡು ಮೂರು ಸಾವಿರ ಚಾಂಡ್ ಮಾಡ್ತಾ ಇದ್ರೆ ಅಲ್ಲಿ ಪ್ಯೂರಿಫೈ ಶುರು ಆಗ್ಬಿಡುತ್ತೆ ಒಳಗೆ. ನೀವು ಬಹಳ ಟೈಮ್ ತಗೊಳ್ಬೇಕಾಗಿಲ್ಲ. ಗೊತ್ತಿದೆ, ಕೇಳಿದ್ರೆ ಇದ್ರ ಬಗ್ಗೆ. ಸುಮ್ನೆ ಭಗವಂತ ನಾಮ ರಾಮ 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 ಅಂತಲ್ಲ, ಅದ್ರ ಅದ್ರ ಆಕ್ಚುಲಿ ಅದ್ರ ಎಫೆಕ್ಟ್ ನಿಮ್ಗೆ ಅರ್ಥ ಮಾಡ್ಬಿಟ್ರೆ ಅದು ಎಫೆಕ್ಟ್ ಕೂಡಲೇ ಇಮ್ಮಿಡಿಯೇಟ್ಲಿ ಗೊತ್ತಾಗುತ್ತೆ. ನಿಮ್ಮ ಇಡೀ ದೇಹ ಪರಿಶುದ್ಧ ಆಗ್ಬಿಡ್ತದೆ, ಮನಸ್ಸು ದೇಹ ಪರಿಶುದ್ಧ ಆಗ್ಬಿಡ್ತದೆ, ಪ್ಯೂರಿಫೈ ಆಗ್ಬಿಡ್ತದೆ. ಪ್ರಭುಪಾದ ಅಂತ ಕೇಳಿದ್ರ, ಶೀಲ ಪ್ರಭುಪಾದ ಕೇಳಿದಿರ? ದಿಸ್ ರೆಕಾರ್ಡಿಂಗ್. ಶೀಲ ಪ್ರಭುಪಾದ ಅಂತ ಕೇಳಿದ್ರ, ಇಸ್ಕಾನ್ ಫೌಂಡರ್, ಅವ್ರ ಬಗ್ಗೆ ಕೇಳಿದಿರ ನೀವು? ಅವರಿಗೆ 65 ವರ್ಷ ಆಗಿತ್ತು ಸನ್ಯಾಸ ತಗೊಂಡ್ರು 60 ವರ್ಷದಲ್ಲಿ. 70 ವರ್ಷಕ್ಕೆ ಹೇಳಿದ್ರು. ಎಷ್ಟು ವರ್ಷಕ್ಕೆ? 70 ವರ್ಷಕ್ಕೆ. 70 ವರ್ಷ ನಮ್ಮೆಲ್ಲ ರಿಟೈರ್ಮೆಂಟ್ ಆಗ್ಬಿಟ್ಟು ಮೊಮ್ಮಕ್ಕಳಿಗೆ ಟಿವಿ ನೋಡ್ತಾ ಕೂತ್ಕೊಳ್ಳು, ಆಟ ಆಡೋದಕ್ಕೆ ಕಮಲ. ಅವ್ರು 70 ವರ್ಷದ ಸನ್ನಿ ಅವ್ರ ಗುರುಗಳು ಹೇಳಿದ್ರು, ನೀವು ಅಮೆರಿಕಕ್ಕೆ ಹೋಗಿ ಕೃಷ್ಣನ ಬಗ್ಗೆ ಟೀಚ್ ಮಾಡಿ ಅಂತ. ಇವ್ರಿಗೆ ಏನ್ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ ಅವ್ರಿಗೆ, ಅವ್ರಿಗೆ ಒಂದೇ ಗೊತ್ತಿಲ್ಲದು, ಕೃಷ್ಣ ಮಂತ್ರ. 70 ವರ್ಷದಲ್ಲಿ ಅವ್ರು ಹಡಗಿನಲ್ಲಿ ಕೂತ್ಕೊಂಡ್ರು. ಯಾವ ಹಡಗು? ಸಿಂಧ್ಯಾ ನ್ಯಾವಿಗೇಷನ್ ಶಿಪ್. ಅದು ಎಂತ ಶಿಪ್? ಮನುಷ್ಯರು ಕೂತ್ಕೊಳ್ಳೋದಲ್ಲ, ಈ ಗುಡ್ಸ್ ಸಾಮಾನು ಹಾಕ್ತಾರಲ್ಲ ಅಂತ ಶಿಪ್. ಅಲ್ಲಿ ಕೂತ್ಕೊಂಡು ಅವ್ರಿಗೆ 2 ಸಲ ಹಾರ್ಟ್ ಅಟ್ಯಾಕ್ ಆಯ್ತು. ಹುಷಾರಿಲ್ಲ, ಆರೋಗ್ಯ. ಅಮೆರಿಕ ರೀಚ್ ಆಯ್ತು. ಅಮೆರಿಕದ ಜೋಬಲ್ಲಿ ದುಡ್ಡಿಲ್ಲ, ಅಲ್ಲಿ ಯಾರು ನೋಡ್ಲಿಕ್ಕೆ ಜನ ಗೊತ್ತಿಲ್ಲ. ಅಮೆರಿಕಲ್ಲಿ ಟೈಮ್ಸ್ ಕಾರಿಗೆ ಹೋಗ್ಬಿಟ್ಟು ಅವ್ರಿಗೆ ಗೊತ್ತಿದ್ದು ಒಂದೇ ಒಂದು ಕೃಷ್ಣ ಮಂತ್ರ, ಅದು ಮಾಡಿಸ್ಕೊಂಡು ಜನ ಅಲ್ಲಿ ನೋಡಿಸ್ಕೊಂಡು ಏನೋ ಒಂದು ವಿಚಿತ್ರವಾದ ಪ್ರಾಣಿ ಅಂತ. ಸ್ವಲ್ಪ ದಿವಸಲ್ಲೇ ಜನ ಸೇರ್ಕೊಂಡ್ರು ಸುತ್ತು. ಅವ್ರು ಹೇಳಿ ಶುರು ಮಾಡ್ರು. ಅವ್ರು ಸೇರ್ಕೊಂಡ್ರೆ ಅಂದ್ರೆ ಅಲ್ಲಿ ಅಮೆರಿಕದಲ್ಲಿ ತುಂಬಾ ಡ್ರಗ್ ಅಡಿಕ್ಟ್ಸ್ ಇದ್ರು. ಅವಾಗ ಹಿಪ್ಪೀಸ್ ಅಂತ ತುಂಬಾ ಯಂಗ್ಸ್ಟರ್ಸ್ ತುಂಬಾ ಡ್ರಗ್ಸ್ ತಗೊಳ್ತಿದ್ರು. ಅಮೆರಿಕನ್ ಗವರ್ಮೆಂಟ್ ಕೋಟಿಗಳ ರೂಪಾಯಿ ಖರ್ಚು, ಕೋಟಿಗಳ ಡಾಲರ್ ಖರ್ಚು ಮಾಡ್ತಿದ್ದ ಡ್ರಗ್ ಅಡಿಕ್ಟ್ಸ್ ಅನ್ನು ಪ್ಯೂರಿಫೈ ಮಾಡ್ಲಿಕ್ಕೆ. ಅವ್ರಿಗೆ ಇದನ್ನು ವಿಚಿತ್ರವಾಗಿ ಮಾಡ್ತಾ ಇಲ್ಲ, ಆದ್ರೆ ಅವ್ರು ವಿಚಿತ್ರವಾಗಿ ಅದು ಅವ್ರಿಗೆ ಏನ್ ಗೊತ್ತಿಲ್ಲ ಇದು ಮಂತ್ರ, ಸುಮ್ನೆ ಚಾಂಟ್ ಮಾಡುದು. ಆದ್ರೆ ಚಾಂಟ್ ಮಾಡ್ತಾ ಆ ಮಂತ್ರ ಅವ್ರನ್ನ ಪ್ಯೂರಿಫೈ ಮಾಡಿಸ್ಬಿಡ್ತು. ಆ ಮಂತ್ರ ಅರ್ಥ ಗೊತ್ತಿಲ್ಲ, ಕೃಷ್ಣ ಅಂದ್ರೆ ಯಾರು ಗೊತ್ತಿಲ್ಲ, ರಾಮ ಅಂದ್ರೆ ಗೊತ್ತಿಲ್ಲ, ಬರೀ ಶಬ್ದ ಮಾತ್ರ. ಅವರೆಲ್ಲ ಏನಾಯ್ತು, ಒಂದು ವಾರ 10 ದಿವಸದಲ್ಲಿ ಎಲ್ಲ ಡ್ರಗ್ಸ್ ಬಿಟ್ಬಿಟ್ರು. ಆಯ್ತಾ? ಜಸ್ಟ್ ವೈಬ್ರೇಷನ್ ಅಷ್ಟೇ, ಮತ್ತೇನಿಲ್ಲ. ಅವ್ರಿಗೆ ರಾಮ ಗೊತ್ತಿಲ್ಲ, ಕೃಷ್ಣ ಗೊತ್ತಿಲ್ಲ, ಎಲ್ಲ ಬರೀ ಆ ಶಬ್ದ ಮಾತ್ರ. ಆ ಶಬ್ದ ಅವ್ರಿಗೆ ಹೇಳಿಕೊಂಡು ಮಾಡ್ಬಿಟ್ರು, ಪ್ಯೂರಿಫೈ ಆಗಿಸ್ಬಿಟ್ರು. ಕಡೆಗೆ ಒಂದ್ ತಿಂಗಳಲ್ಲಿ ಕೆಲವರು ಅವ್ರನ್ನ ಸನ್ಯಾಸ, ನಾವು ಸನ್ಯಾಸ ಆಗ್ತೀವಿ ಅಂದ್ಬಿಟ್ರು. ನಾವು ಕೃಷ್ಣನ ಬಗ್ಗೆ ಧ್ಯಾನ ಮಾಡ್ಬೇಕಂತ. ಆಯ್ತಾ? ಇದಿಷ್ಟನೇ ವರ್ಷ ಪ್ರಾಯ ಅವ್ರಿಗೆ 70 ವರ್ಷ. 70 ವರ್ಷದಿಂದ 75 ವರ್ಷ, ಎಷ್ಟು ವರ್ಷ? 5 ವರ್ಷ. 5 ವರ್ಷದಲ್ಲಿ ಪ್ರಪಂಚದಲ್ಲಿ 108 ಕಡೆ ಕೃಷ್ಣನ ದೇವಸ್ಥಾನ ಓಪನ್ ಆಯ್ತು. ಒಂದ್ ದಿವಸ ಓಪನ್ ಮಾಡ್ಲಿಕ್ಕೆ ನಮ್ ಕೈಲಿ ಬರೀ ನಾಮ ಜಪ, ಬೇರೆ ಏನಿಲ್ಲ. ಅದು ನಾಮ ಕೃಷ್ಣ ಅಂದ್ರೆ ಯಾರು ರಾಮ ಅಂತ ಹೇಳ್ಕೊಟ್ಟಿಲ್ಲ, ಬರೀ ಜಪ ಮಾಡಿದಷ್ಟೇ 108 ಕಡೆ ದೇವಸ್ಥಾನ ಓಪನ್ ಆಯ್ತು. ಕಡೆಗೆ ಭಗವದ್ಗೀತಾ, ಭಾಗವತಂ, ಆಯ್ತಾ, ಮಹಾಭಾರತ, ಇದಕ್ಕೆ ಕಾಮೆಂಟ್ರಿ ಬರೆದು. ಯಾವ್ದು? 70 ವರ್ಷದ ಮುದುಕ, 75 ವರ್ಷಗಳಿಗೆ ಇಷ್ಟೆಲ್ಲ ಕೆಲಸ ಆಗ್ಬಿಡ್ತು. ಅದು ನಾಮಸ್ಮರಣೆಯ ಮಹಿಮೆ. ಬರೀ ನಾಮಸ್ಮರಣೆ ಸುಮ್ಮನೆ ಅಲ್ಲ, ಅದು ಅದಕ್ಕೆ ಮಾಡಿದಾಗ ಏನಾಗುತ್ತೆ, ಪ್ಯೂರಿಫೈ ಆಗುತ್ತೆ. ಚೈತನ್ಯ ಮಹಾಪ್ರಭು ಕೇಳಿದಿರ? ವೆಸ್ಟ್ ಬೆಂಗಾಲ್ ಅಲ್ಲಿ, ಪಶ್ಚಿಮ ಬಂಗಾಳಲ್ಲಿ, ಅವಾಗ ಮುಸ್ಲಿಂ ರೂರು, ಅಲ್ಲಿ ಯಾವ ಹಿಂದೂ ಟೆಂಪಲ್ ಇಲ್ಲ, ಎಲ್ಲ ಹಿಂದೂ ಟೆಂಪಲ್ ನಾಶ ಮಾಡಿಬಿಟ್ಟಿದ್ದಾರೆ. ದೇವಸ್ಥಾನ ಪೂಜೆ ಮಾಡಿದ್ರೆ ಸಾಯಿಸ್ಬಿಡ್ತಾರೆ. ಹಿಂದೂಯಿಸಂ ನಮ್ಮ ಧರ್ಮ ಹಾಳಾಗ್ತಾ ಇತ್ತು. ಅವಾಗ ಚೈತನ್ಯ ಮಹಾಪ್ರಭು ಏನ್ ಮಾಡುದು? ಅವ್ರು ಒಂದೇ ಒಂದು ನಿಮ್ದು ನಾಮ ಜಪ.
ಎಂತ ನಾಮ ಜಪ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಎಷ್ಟೇ ಮಾಡಿದವರು ಬಟ್ ಬೇರೆ ಅವ್ರಿಗೆ ಮಿಲಿಟರಿ ಇಲ್ಲ, ಆ ಮುಸ್ಲಿಮ್ ಇವ್ರ ಕೈಯಲ್ಲಿ ಮುಸ್ಲಿಮ್ಸ್ ಕೈಯಲ್ಲಿ ತುಂಬಾ ಆರ್ಮಿ ಏನಿದೆ, ಇದಷ್ಟು ಚಾರ್ಜ್ ಮಾಡಿಸ್ತೇವೆ. ಅವಾಗ ಜನ ಹೆದರ್ಕೊಡ್ತಿದ್ರು ದೇವಸ್ಥಾನ ಪೂಜೆ ಮಾಡ್ಲಿಕ್ಕೆಲ್ಲ, ಅವ್ರು ಚಾರ್ಜ್ ಮಾಡಿಸ್ಕೊಂಡ್ರು. ಅದೊಂದು ದೊಡ್ಡ ಸಮುದ್ರ ಆಗ್ಬಿಡ್ತು, ಜನ ಸಮುದ್ರ ಆಗ್ಬಿಡ್ತು, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಿಲ್ಲ. ಅದ್ರ ಮಾಡಿದಕ್ಕೆ ಇಡೀ ವೆಸ್ಟ್ ಬೆಂಗಾಲ್ ಹಿಂದೂ ಇದು ಮುಗ್ಕೊಂಡಿದೆ, ಬರೀ ಒಂದು ನಮ್ಮ ಮಂತ್ರದ ಮಹಿಮೆ. ನಾಮ ಜಪ ಪವಿತ್ರಪ್ಪ ಶ್ರೇಷ್ಠ, ಅದು ನಮ್ಮನ್ನು ಹೇಳ್ಕೊಟ್ರು. ಮಾಡಿದ್ರ ಪೂಜೆ ನಾಮ ಜಪ ಮಾಡಿದ್ರ ಮೆಕ್ಯಾನಿಕಲಿ ಮಾಡಿದ್ರ ಅಥವಾ ಅದ್ರ ನಾಮ ಜಪದ ಮಹಿತ್ ಮಹತ್ವ ತಿಳ್ಕೊಂಡು ಮಾಡಿದ್ರ, ಮಾಡ್ತಾ ಮಾಡ್ತಾ ಇದ್ದಾಗ ನಿಮ್ಮಲ್ಲಿ ಪ್ಯೂರಿಫಿಕೇಶನ್ ಬಂದ್ಬಿಡ್ತದೆ, ಮನಸ್ಸು ಶುದ್ಧ ಆಗ್ಬಿಡ್ತದೆ, ನಿಮ್ಮ ಮನಸ್ಸು ಶಾಂತ ಆಗ್ಬಿಟ್ಟು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಾಣ್ಬಿಡ್ತದೆ. ಅದು ಕೋಟಿಗಟ್ಟಲೆ ಸಮ ಮಾಡಬೇಕಾಗಿಲ್ಲ, ಒಂದು ಎರಡು ಮೂರು ಸ್ವಲ್ಪ ಹೊತ್ತು ಮಾಡಿದ್ರೆ ಸಾಕು. ಕಬೀರ್ ದಾಸರ ಮಗ ಕಬೀರ್ ದಾಸರು ಅವ್ರ ಮನೇಲಿ ಕಳ್ತನ ಆಯ್ತು. ಕಳ್ತನ ಆದಾಗ ಏನು ಒಂದಿಷ್ಟು ಪಾತ್ರೆಗಳಿಗೆ ಯಾರು ಕದ್ಕೊಂಡು ಆ ಜನ ಹಿಡ್ಕೊಂಡ್ಬಿಟ್ರು ಕಣ್ಣನ್ನ, ಕಣ್ಣನ್ನ ಹಿಡ್ಕೊಂಡು ಅವ್ರು ಹೊಡಲಿಕ್ಕೆ ಶುರು ಮಾಡಿದ್ರು. ಕಬೀರ್ ದಾಸ್ ಮಗ ಬಂದ್ ಕೇಳಿದ್ರು ಏನೋ ಯಾಕೆ ಹೊಡಿತೀರ, ನಿಮ್ ಕಳ್ತನ ಆಗಿದೆ ಪಾತ್ರ ಕಳ್ತ ಕಳ್ಳ ಅಂತ. ಬೇಡ ಬಿಟ್ಬಿಡಿ ಅವ್ರಿಗೆ, ಅವನಿಗೆ ರಾಮ 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 ಅಂತ ಮೂರ್ಸಲ ಹೇಳಿ ಅವನು ತಪ್ಪು ಅವನು ಕ್ಷಮೆ ಆಗ್ತಾನೆ, ಕ್ಷಮೆ ಮಾಡಿದ್ರು ನೀವು ಬಿಟ್ಬಿಡಿ ಅಂತ ಹೇಳಿ ಅವ್ನು ರಾಮ ರಾಮ ಅಂತ ಮೂರ್ಸಲ ಹೇಳಿದ್ರೆ ಅವ್ನು ಬಿಟ್ಬಿಟ್ರು. ಕಬೀರ್ ದಾಸ್ ಬಂದು ಮಗ ಬಂದು ಅಪರಾಧ ಹೇಳಿದ್ರು, ರಾಮ 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 ಅಂತ ಮೂರ್ಸಲ ಹೇಳಿದ ಅವ್ರಿಗೆ ಬಿಟ್ಬಿಟ ಅಂತ, ಪವಿತ್ರ ಆಗ್ಬಿಟ ಅಂತ. ಕಬೀರದಾಸ್ ದೊಡ್ಡ ಇವಳು ಮಗನಿಗೆ ಹೊಡಿದ್ರು ಮಾಡ್ರು, ರಾಮನಾಮ ಅಷ್ಟು ಕೀಳು ಮಾಡ್ಬಿಟ್ಟಿ, ಮೂರ್ಸಲ ಹೇಳ್ಬೇಕ, ಒಂದ್ಸಲ ರಾಮ ಹೇಳಿದ್ರೆ ಸಾಕು ಅಂತ. ಅದಕ್ಕೆ ಹೇಳಿದ್ರು ರಾಮೋ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ ರಾಮನಾಮ ವರಾನನೇ. ಬರೀ ರಾಮನಾಮ ನಮ್ಮಲ್ಲಿ ಪೇರ್ಕೊಂಡ್ಬಿಡ್ತಾರೆ, ಯಾಕೆ ಯಾಕಂತ ನೋಡಿ ಅವರು ತೋರಿಸಿದೀನಿ ಆಯ್ತಾ. ಸೊ ಇವತ್ತಿನ ಕ್ಲಾಸು ನಾಮಸ್ಮರಣೆ ಮಹತ್ವ ಮತ್ತು ನಾಮಸ್ಮರಣೆ ಮಹತ್ವ ಬೇರೆ ಬೇರೆ ಹೋಗಿನಿ, ಬೇರೆ ಬೇರೆ ಕ್ಲಾಸಲ್ಲಿ ಬೇರೆ ಬೇರೆ ಹೇಳ್ಬಿಡ್ತೀನಿ ಆಯ್ತಾ. ನಮ್ಮ ತಂದೆ ಬಹಳ ಜೀವನದ ಬಹಳ ಕಷ್ಟ ಪಡ್ತಾ ಇದ್ರು, ಬೇರೆ ಸ್ಟ್ರಗಲ್ ಮಾಡಿದ್ದಾರೆ ಹೆಲ್ತ್ ಇಶ್ಯೂಸ್ ಎಲ್ಲ, ಬಟ್ ಅವ್ರ ಬಾಯಲ್ಲಿದ್ದು ಒಂದೇ ಒಂದು ರಾಮ ರಾಮ, ಬೇರೆ ಅವ್ರಿಗೆ ಏನೋ ಶಾಸ್ತ್ರ ಗೊತ್ತಿಲ್ಲ, ಬರೀ ರಾಮ ರಾಮ ರಾಮ. ಜೀವನದ ಒಂದು ಸಲ ದುಃಖ ಅಂತ ಹೇಳಿದ ಅವರು, ಏನ್ ಬಂದು ರಾಮ. ನಮ್ಮ ತಂದೆ ಅದಕ್ಕೆ ರಾಮ ಅಂತ ಹೇಳ್ಕೊಟ್ಟು, ನಮ್ಮ ತಾಯಿ ತೊಟ್ಟಲು ತೂಗ ಆಗುವಾಗ ರಾಮನ ಚರಿತ್ರೆ ಇಷ್ಟೇ, ಅದಕ್ಕೋಸ್ಕರ ನಾನು ಈ ಸ್ಥಿತಿಯಲ್ಲಿ ಇದ್ದೇನೆ. ಅವ್ರಿಗೆ ಬೇರೆ ಗೊತ್ತಿಲ್ಲ, ಪಾಪ ಸಿಂಪಲ್ ಜನ. ನಮ್ಮಪ್ಪ ಅವ್ರಿಗೆ ಅಲ್ಲಿ ಏನಿದೆ, ಅವ್ರಿಗೆ ಎಜುಕೇಶನ್ ಅಲ್ಲಿ ಏನಿಲ್ಲ, ಅವ್ರಿಗೆ ಒಂದೇ ಒಂದು ರಾಮ 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 ಅಷ್ಟೇ. ನಮ್ಮ ತಾಯಿ ಮಗಳು ತೊಟ್ಟಲು ಹಾಕುವಾಗ ರಾಮನ ಕತೆ. ಸೊ ಆ ರೀತಿ ನಾಮಸ್ಮರಣೆಯಲ್ಲಿ ಮಹತ್ವ ಇದೆ. ಓಕೆ, ಈಗ ನಾಮಸ್ಮರಣೆ ಮಾಡ್ಬೇಕು ನೀವು ಆ ಭಗವಂತನ ವಿಚಾರ ನೀವು ಕಲ್ಪನೆ ಮಾಡ್ಬೇಕಾಗಿಲ್ಲ, ಏನಿಲ್ಲ ಶಬ್ದ ಏನೋ ಒಂದು ಮಾಡ್ಬಿಡ್ತದೆ. ನೀವು ರಾಮ ಹೀಗಿರ್ತಾನೆ ಹಾಗಿರ್ತಾನೆ ಅಂತ ಕಲ್ಪನೆ ಮಾಡ್ಬೇಕಾಗಿಲ್ಲ, ಶಿವ ಹೀಗಿರ್ತಾನೆ ಮಾಡ್ಬೇಕಾಗಿಲ್ಲ. ನೀವು ನಾಮಸ್ಮರಣೆ ಮಾಡಿ ನಿಮ್ಮ ಮನಸ್ಸು ಗಮನ ಇದ್ದಿರ್ಬೇಕಷ್ಟೇ. ಎಲ್ಲಿ? ಹಾರ್ಟ್ ಸೆಂಟರ್, ಇಲ್ಲಿ ಎಮೋಷನ್ಸ್ ಬರ್ತವೆ, ಅಲ್ಲಿ ಪ್ಯೂರಿಫೈ ಆಗಿ ಶುರು ಆಗುತ್ತೆ, ಅಲ್ಲಿ ನಿಮ್ಗೆ ವೈಬ್ರೇಷನ್ ಗೊತ್ತಾಗುತ್ತೆ. ನೀವು ಬೇರೆ ವಿಚಾರ ಮಾಡ್ಬೇಡಿ, ಆ ನಾಮಸ್ಮರಣೆನೇ ಭಗವಂತನ ರೂಪದಲ್ಲಿ ಬಂದ್ಬಿಡ್ತದೆ. ಸ್ವಲ್ಪ ಹೊತ್ತು ಮಾಡೋದೀಗ. ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ರಾಮ
ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಸುಖಿನೋ ಭವಂತು ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಏನಾಗುತ್ತೆ ನಾಮಸ್ಮರಣೆ ಮಾಡಿದಾಗ ಇಲ್ಲಿ ಗಮನ ಕೊಟ್ರೆ ಏನಾಗುತ್ತೆ ಇಲ್ಲಿ ಗೊತ್ತಾಗುತ್ತೆ ವೈಬ್ರೇಷನ್ಸ್ ನಿಮ್ಮ ಎಲ್ಲಾ ಲೈಫ್ ಪ್ರಾಬ್ಲಮ್ ಇದೇ ಸೆಂಟರ್ ಪ್ರಾಬ್ಲಮ್ ಎಮೋಷನ್ ಸೆಂಟರ್ ಇಲ್ಲಿಂದ ಎಲ್ಲ ಶುರು ಆಗುತ್ತೆ ಡಿಸ್ಟರ್ಬೆನ್ಸ್ ಓಕೆ ಯಾರ ಫ್ರೆಂಡ್ ಹೋಗ್ತಾರೆ ಮನೆಗೆ ಬಂದಿರೋ ಫ್ರೆಂಡ್ ಬಂದಿರ್ತಾರೆ ಹೋಗ್ತಾರೆ ಹೋದಾಗ ದುಃಖ ಆಗುತ್ತೆ ಎಲ್ಲಿ ಇಲ್ಲಿ ಇಲ್ಲೇನೋ ಖಾಲಿ ಆದಾಗೆ ಇಲ್ಲೇನೋ ಕಳ್ಕೊಂಡಾಗೆ ಹೌದಾ ನಾಮಸ್ಮರಣೆ ಮಾಡಿ ಆ ವೈಬ್ರೇಷನ್ ಕಡೆ ಗಮನ ಮಾಡಿ ಎಲ್ಲ ಪ್ಯೂರಿಫೈ ಆಗಿಸ್ ಶುದ್ಧ ಆಗಿಸ್ ಮೈಂಡ್ ಸೈಲೆಂಟ್ ಆಗಿಸ್ಬಾರ್ದು ಅದ್ರ ಬದಲು ಇಲ್ದಿದ್ದ ವಿಚಾರ ಮಾಡಿ ತಲೆ ಎಲ್ಲ ಹಾಳು ಮಾಡಿಕೊಂಡು ನಮ್ಮ ತಲೆ ಹಾಳು ಮಾಡಿ ಬೇರೆಯವ್ರ ತಲೆ ಹಾಳು ಮಾಡುವ ಅಗತ್ಯ ಇಲ್ಲ ಭಗವಂತನ ನಾಮಸ್ಮರಣೆ ನೀವು ಒಬ್ಬರೇ ಚಾಂಟ್ ಮಾಡಿಕೊಳ್ಳಿ ಮನೇಲಿ ಒಟ್ಟಿಗೆ ಮಕ್ಕಳೊಟ್ಟಿಗೆ ಸೇರ್ಕೊಂಡು ಗ್ರೂಪ್ ಅಲ್ಲಿ ಚಾಟ್ ಮಾಡಿದ್ರು ಅವಾಗ ಏನಾಗುತ್ತೆ ಆ ವೈಬ್ರೇಷನ್ಸ್ ಇಡೀ ಮನೇನ ಪವಿತ್ರ ಮಾಡ್ತದೆ ಈ ವೈಬ್ರೇಷನ್ ಇಷ್ಟೇ ನಾಮಸ್ಮರಣೆ ಈ ವೈಬ್ರೇಷನ್ ಮನೆಗೆ ಪವಿತ್ರ ಆಗುತ್ತೆ ಪ್ಯೂರಿಫೈ ಕ್ಲಿಯರ್ ಏನ ಡೌಟ್ ಇದೆಯಾ ಎನಿ ಕ್ವಶನ್ಸ್ ಈಗ ಕೇಳಿ ನಾನು ಹೇಳ್ತೀಯಲ್ಲ ಸರಿ ಅಂತ ಹೇಳಿ ನನಗೆ ಗೊತ್ತಂತ ನಾನು ಹೇಳ್ತಾ ಇದ್ದೇನೆ ನಿಮ್ಗೆ ಬೇರೆ ಪ್ರಶ್ನೆ ಇದ್ರೆ ಬೇರೆ ಬೇರೆ ಥಿಂಕಿಂಗ್ ಇದ್ರೆ ಹೇಳ್ಬೋದು ಅಲ್ಟಿಮೇಟ್ ನಮ್ಮ ಲೈಫ್ ಅಲ್ಲಿ ಏನಪ್ಪಾ ಸಮಸ್ಯೆಗಳು ಎಮೋಷನಲ್ ಡಿಸ್ಟರ್ಬೆನ್ಸ್ ಎಲ್ಲಿ ಶುರು ಆಗುತ್ತದು ಇಲ್ಲಿ ಅದನ್ನ ಪ್ಯೂರಿಫೈ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಎಮೋಷನ್ಸ್ ಕ್ಲಿಯರ್ ಆಗಬೇಕು ಡಿವೋಷನ್ ನಾಮಸ್ಮರಣೆ ಅಷ್ಟೇ ಸಿಂಪಲ್ ನಾವು ಬೇರೆ ಏನು ಮಾಡಿದ್ರೆ ಆಗಲ್ಲ ಸಾಲ್ವ್ ಆಗಲ್ಲ ಆಯ್ತಾ ಡಿವೋಷನ್ಗೆ ನೀವೇನು ಬಹಳ ಇಮೇಜ್ ಮಾಡ್ಬೇಕಲ್ಲ ಕೃಷ್ಣ ಹಾಗಿದ್ದಾನೆ ಹಾಗಿದ್ದಾರೆ ಅಂದ್ರೆ ನಾಮಸ್ಮರಣೆ ಆ ವೈಬ್ರೇಷನ್ ಅದೇ ಸಾಕು ಆ ವೈಬ್ರೇಷನ್ ಪ್ಯೂರಿಫೈ ಮಾಡ್ಬೇಕು ಯಾವ ಸಮಯದಲ್ಲಿ ಮಾಡ್ಬೋದು ಯಾವ ಸಮಯದಲ್ಲ ಎಷ್ಟೊತ್ತು ಇಷ್ಟೊತ್ತು ಮಾಡ್ಬೇಕು ಅಂತಿದ್ಯಾ ನೋಡಿ ಈಗ ಎಷ್ಟೊತ್ತು ಮಾಡ್ಬೇಕು ಇಷ್ಟೊತ್ತು ಮಾಡ್ಬೇಕು ನಮ್ಗೆ ಅದು ನಮ್ಮಲ್ಲಿ ಅದ್ರ ಸಂತೋಷ ಬರ್ದಿದೆ ಆನಂದ ಬರ್ದಿದೆ ನಿಮ್ಗೆ ಆನಂದ ಬರ್ದಿದ್ದು ಈ ಪ್ರಶ್ನೆ ಕೇಳಲ್ಲ ನೀವು ಅಲ್ಲ ನಿಮ್ಮ ಜಡ್ಜ್ಮೆಂಟ್ ಇಸ್ ಜಾಯ್ ನಿಮಗೆ ಅದು ಖುಷಿ ಕೊಡ್ತಾ ಇದ್ರೆ ಎಷ್ಟೊತ್ತು ಮಾಡ್ತೀವಿ ನೀವು ಅಲ್ಲ ಅದೇ ಹೇಳ್ತಿದ್ದೇನೆ ಅದೇ ಹೇಳ್ತೇನೆ ನಾನು ನಿಮ್ಗೆ ಗೈಡ್ ಲೈನ್ ಹೇಳ್ತಿದ್ದೇನೆ ಗೈಡ್ ಲೈನ್ ಏನಂದ್ರೆ ಅದೇ ಈಗ ಸಮಸ್ಯೆ ಏನಂದ್ರೆ ನಾವು ಏನೋ ಸಾಧನೆ ಮಾಡ್ಬೇಕು ಎಷ್ಟೊತ್ತು ಮಾಡ್ಬೇಕು ಅಂತ ಕೇಳಿದ್ರೆ ಅದ್ರ ಅಲ್ಲ ಜನ ಯಾಕೆ ಕೇಳ್ತಾರ ಅಂದ್ರೆ ಅದೊಂದಿನ ಪನಿಷ್ಮೆಂಟ್ ಇದ್ದಾಗೆ ಅಲ್ಲ ಅದೇ ಅದೇ ಹೇಳ್ತಿರೋದು ಅದಕ್ಕೆ ಕೌಂಟ್ ಲಿಮಿಟ್ ಎಲ್ಲ ಇದೆಯಲ್ಲ ಅದೇನಂದ್ರೆ ಅದೊಂಥರ ಪನಿಷ್ಮೆಂಟ್ ಇದ್ದಾಗೆ ಅದಕ್ಕೆ ಉತ್ತರ ಹೇಳ್ತಾ ಇರೋದು ನಾನು ಅಲ್ಲಿ ಏನಾಗ್ತದೆ ಬೇರೆ ಎಲ್ಲ ಅಲ್ಲಿ ಪ್ರಾಕ್ಟೀಸ್ ಅಂತ ಮಾಡ್ತಾರೆ ಪ್ರಾಕ್ಟೀಸ್ ಇನ್ ಎಫರ್ಟ್ ಇಲ್ಲಿ ಇಸ್ ನಾಟ್ ಎಫರ್ಟ್ ಜಾಯ್ ಇಸ್ ದ ಎಫರ್ಟ್ ಆನಂದ ನೀವು ಆನಂದಕ್ಕೆ 5 ನಿಮಿಷ ಮಾಡಿ 10 ನಿಮಿಷ ಮಾಡಿ 1/2 ಗಂಟೆ ಮಾಡಿ 1 ಗಂಟೆ ಮಾಡಿ ರೈಟ್ ಸೊ ಇಟ್ ಗಿವ್ಸ್ ಯು ಜಾಯ್ ಇಟ್ ಪ್ಯೂರಿಫೈಸ್ ಯು ನಿಮ್ಗೆ ಅದಕ್ಕೆ ಲಿಮಿಟ್ ಏನು ಅದಕ್ಕೆ 5 ನಿಮಿಷ ಮಾಡಿ 5 ನಿಮಿಷ ಮಾಡಿ ನಿಮ್ಗೆ ಸಂತೋಷ ಆಯ್ತು 1/2 ಗಂಟೆ ಮಾಡಿ ಅಲ್ಲಿ ನಿಮ್ಗೆ ಸಂತೋಷ ಆಗಿಲ್ಲ ಮಾಡಬೇಡಿ ಯೋಗ ಸಾಧನ ದಿಸ್ ಇಸ್ ಜಾಯ್ ದಿಸ್ ಇಸ್ ಪ್ಯೂರಿಫಿಕೇಷನ್ ಪ್ರೊಸೆಸ್ ನಿಮ್ಗೆ ಸಂತೋಷ ಅಂದ್ರೆ ಮಾಡ್ತಾ ಇರಿ ನಿಮ್ಗೆ ಜಾಯ್ ಕೊಟ್ಟಿಲ್ಲ ಬಿಡ್ಬಿಡಿ ನಾವು ನೋಡಿದೀವಿ ಬಹಳಷ್ಟು ದೇಹ ಕ್ಷಮ ಆದ್ರೂ ಸಂತೋಷ ಆದ್ರೂ ಮಾಡ್ತಾ ಇರ್ತೀರಾ ಅಷ್ಟೇ ಅಷ್ಟೇ ಇದಕ್ಕೆ ಲಿಮಿಟ್ ಇಲ್ಲ ಟೈಮ್ ಲಿಮಿಟ್ ಇಲ್ಲ ಸೊ ಡೋಂಟ್ ಟ್ರೀಟ್ ದಿಸ್ ಎಸ್ ಎ ಪ್ರಾಕ್ಟೀಸ್ ದಿಸ್ ಇಸ್ ಜಾಯ್ ರೈಟ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಒಳ್ಳೆ ಉತ್ತರ ಸಿಕ್ತು ಎಲ್ಲರಿಗೂ ಲಾಭ ಆಯ್ತು ಆಯ್ತಾ ನಿಮ್ಗೆ ಅರ್ಥ ಆಯ್ತಾ ಅಲ್ಲಿ ಸಾಧನೆ ಹೇಳ್ತಾರೆ ದಿನಕ್ಕೆ 108 ಸಲ ಜಾಮರಾಮ ಮಾಡಿ ಅದು ಪನಿಷ್ಮೆಂಟ್ ರೀ ಅಪ್ಪ 108 ಸಲ ಯಾಕೆ ಮಾಡ್ಬೇಕು ನಿಮ್ಗೆ ನೀವು ಖುಷಿ ಆಗ್ಬಿಟ್ಟು 1000 ಸಲ ಮಾಡ್ಕೊಳ್ಳಿ ನಿಮ್ಗೆ ಖುಷಿ ಆಗಿಲ್ಲ ಮಾಡ್ಲೇಬೇಡಿ
ಇದು ಎಷ್ಟು ಆನಂದ ಕೊಡ್ತಾರೆ, ಒಂದ್ ಎರಡ್ ಸಲ ಹೇಳಿದ್ರೆ ಕಣ್ಣಲ್ಲಿ ನೀರು ಬಲಿಸ್ ಮಾಡಿದೆ, ನಿಮ್ಮ ನಾಮ ಭಗವಂತ ನಾಮ ಸ್ಮರಣೆ ಕಣ್ಣಲ್ಲಿ ನೀರು ಬಲಿಸುವ ಆಯ್ತು, ಆಲ್ರೆಡಿ ಹಾರ್ಟ್ ಪ್ಯೂರಿಫೈ ಆಗ್ಬಿಟ್ಟು ಫೀಲ್ ಮಾಡ್ಬಿಡಿ. ನೀವ್ ಏನ್ ಮಾಡ್ಕೊಬಿಡಿ, ಜಸ್ಟ್ ಹೇಳಿ, ಅದು ನಮ್ಮ ಹತ್ರ ಶಕ್ತಿ ಆಗಿರ್ತದ. ಅದು ನೀವ್ ಏನ್ ಮಾಡ್ಕೊಬಿಡಿ, ಫೀಲ್ ಮಾಡ್ಕೊಂಡು ಮತ್ತೆ ಎಫರ್ಟ್ ಹಾಕೋಬಿಡಿ, ಜಸ್ಟ್ ಅದು ಇಲ್ಲಿ ಗಮನ ಮಾಡಿ ಜಪ ಮಾಡ್ತಾ ಇದೆ, ಅದು ಪ್ಯೂರಿಫೈ ಆಗ್ತಾ ಇರ್ತದೆ. ನಿಮ್ ಮೆಡಿಸಿನ್ಗೆ ಡಾಕ್ಟರ್ ಮೆಡಿಸಿನ್ ಕೊಡುವಾಗ ಏನ್ ಪ್ರಶ್ನೆ ಇದೆಯಾ? ಡಾಕ್ಟರ್ ಮೆಡಿಸಿನ್ ಕೊಡುವಾಗ ನೋಡ್ರಿ ಈ ಮೆಡಿಸಿನ್ ತಗೊಂಡಾಗ ಆರೋಗ್ಯ ಗುಣ ಆಗುತ್ತೆ, ಫೀಲ್ ಮಾಡ್ಕೊಂಡು ತಗೊಳ್ಳಿ ಹೇಳ್ತಾರ? ಬಾಯಲ್ಲಿ ಹಾಕೊಳ್ಳಿ ಹೋಯ್ತು ಅಷ್ಟೇ, ನಾಮಸ್ಮರಣೆ ಅಷ್ಟೇ. ನೀವು ಜಸ್ಟ್ ಚಾಂಡ್ ಮಾಡಿ ಅದು ಪ್ಯೂರಿಫೈ ಆಗಿತ್ತು ಹೋಗುತ್ತೆ, ಅದೇನೋ ಅದ್ರ ಎಫೆಕ್ಟ್ ಆಗ್ತಾ ಇರ್ತದೆ. ಅದು ಬರೀ ನೀರಿಗೆ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಾಗಲ್ವಾ? ನೀರಿಗೆ ಗೊತ್ತಾಗುತ್ತೆ, ನೀರಿಗೆ ಫೀಲಿಂಗ್ ಇದೆಯಾ? ನೀರು ಫೀಲ್ ಮಾಡ್ತದೆ ಒಂದು ಜಪ. ಎಸ್ ಇಮ್ಮಿಡಿಯೇಟ್ ಪೀರಿಯಡ್ ನಾನು ಮತ್ತೆ ಆ ವಿಡಿಯೋ ನೋಡಿದೆ. ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಇಟ್ ಫಾರ್ ಮೈ ಸೆಲ್ಫ್. ಇದೇ ಬಾಟಲ್ ಅಲ್ಲಿ ಫುಲ್ ನೀರು ತುಂಬಿಸಿ 6 ತಿಂಗಳು ನಾನು ಇದ್ರ ಕಡೆ ತಿರುಗು ನೋಡಲ್ಲ, ಬಟ್ ಇಟ್ ಶುಡ್ ಬಿ ಏನು ವಾಸನೆ ಬರಬಾರ್ದು, ಸ್ವೀಟ್ನೆಸ್ ಅವಾಗ ಹಾಕಿದಾಗ ಏನಿಲ್ಲ, ಹಂಗೆ ಇರ್ಬೇಕು ಅಂತ ಪ್ರೇಯರ್ ಮಾಡಿ ನನ್ಗೆ ಇಷ್ಟ ದೈವ ರಾಮ ರಾಮನ ಮಂತ್ರ ಅದ್ರ ಮುಂದೆ ಕುತ್ಕೊಂಡು ದೇವ್ರ ಮನೇಲಿ ಜಪಿಸಿ ಅದನ್ನ ತಗೊಂಡ್ ಬಂದು ನನ್ನ ಕಾರ್ ಸೀಟ್ ಅಲ್ಲಿ ಹಾಕಿದ್ದು. ಇವತ್ತೇ ಫಸ್ಟ್ ಟೈಮ್ ಓಪನ್ ಮಾಡಿದ್ದು, ಏನು ವಾಸನೆ ಇಲ್ಲ, ಸೇಮ್ ಥಿಂಗ್. ಆದ್ರೆ ಇವತ್ತು ಕುಡಿಯಕ್ಕೆ ಶುರು ಮಾಡಿದ್ ಇವತ್ತು, ಆದ್ರೆ ಇದ್ರಲ್ಲಿ ಒಂದ್ ಹಾಫ್ ಗ್ಲಾಸ್ ನಾನು ಆಕ್ವಾಗಾರ್ಡ್ ಅವ್ರಿಗೆ ತರಿಸಿ ಅದ್ರ ಟೆಸ್ಟ್ ಮಾಡಿಸಿದೆ ಜೂನ್ December 28th. ಏನ್ ಅವಾಗಿನ್ನು ಹಿಡಿದು ಕೊಟ್ಟಿದ್ದು ಏನ್ ಕ್ವಾಲಿಟಿ ಇರುತ್ತೋ ಅಷ್ಟೇ ಪ್ಯೂರಿಟಿ ಕ್ವಾಲಿಟಿ. ವೆರಿ ನೈಸ್. ನೀವು 6 ತಿಂಗಳ ನಾಮ ಜಪ ಮಾಡಿದ್ರೆ ನೀರು ಬಿಡ್ಬಿಡಿ, ನಿಮ್ಮ ಬ್ಲಡ್ ಪ್ಯೂರಿಫೈ ಆಗ್ಬಿಡ್ತದೆ. ಅಲ್ಲ ಅದೇ ಹೇಳ್ತಾ ಇದ್ದು, ಆ ಒಂದು ದಿವಸ ನೀವು 6 ತಿಂಗಳು ರಾಮನಾಮ ಜಪ ಮಾಡ್ಬಿಟ್ಟಿದ್ರೆ ಎಲ್ಲ ಒಳಗೆ ಪ್ಯೂರಿಫೈ ಆಗ್ಬಿಡ್ತಿತ್ತಲ್ಲ. ರೈಟ್, ವಾಟರ್ ಟೆಸ್ಟ್ ಮಾಡಬೇಡಿ, ಬ್ಲಡ್ ಟೆಸ್ಟ್ ಮಾಡ್ಕೋಬೇಡಿ. ರೈಟ್, ಜಸ್ಟ್ ಸಿಂಪಲ್, ಬಹಳ ಸಿಂಪಲ್ ಪ್ರಾಕ್ಟೀಸ್ ಅಂತ ನಮ್ಮ ಹಿಂದಿನವ್ರು ಹೇಳ್ತಾರೆ, ಅದ್ರ ಎಫೆಕ್ಟ್ ಇದೆ. ಆಯ್ತಾ? ಅಲ್ಲ ಏನಂದ್ರೆ ಇದು ಸಿ ಬೇರೆ ಬೇರೆ ಮಂತ್ರ ಬೇರೆ ಬೇರೆ ಇದೆ. ರಾಮ ನಾಮ ರಾಮ ಹರಿ ರಾಮ ಹರಿ ಕೃಷ್ಣ ಇದು ಸಂಕೀರ್ತನ, ಇದು ಸಾಮೂಹಿಕ ಮಂತ್ರ, ಗ್ರೂಪ್ ಅಲ್ಲಿ ಹೇಳಲಿಕ್ಕೆ ಚೆನ್ನಾಗುತ್ತೆ. ಕೆಲವು ಮಂತ್ರಗಳು ಇಂಡಿವಿಜುವಲ್ ಆಗಿ ಹೇಳ್ತಾರೆ, ಆದ್ರೆ ಹೇಳ್ತಾರೆ ಈಗ ಕಡೆಗೆ ಏನಾಗುತ್ತೆ, ಕೆಲವು ನಿಮ್ಗೆ ಇಷ್ಟ ದೇವತೆ ಇರುತ್ತೆ, ನಿಮ್ಗೆ ಇಷ್ಟ ದೇವತೆ ಮಂತ್ರ ಇರುತ್ತೆ, ಅದು ನಿಮ್ಗೆ ನಿಮ್ಗೆ ಸಂಬಂಧಪಟ್ಟದು. ಆದ್ರೆ ಏನೇ ಮಂತ್ರ ಹೇಳಿದ್ರು ಅದರ ಎಫೆಕ್ಟ್ ಹೀಗಿದೆ ಅಂತ ಹೇಳ್ತೇನೆ. ಇದು ಒಂದು ಸಾಮೂಹಿಕ ಹೇಳಲಿಕ್ಕೆ ಚೆನ್ನಾಗುತ್ತೆ, ರಾಮ ಹರೇ ರಾಮ ಹರೇ ಕೃಷ್ಣ. ಆ ಸಾಮೂಹಿಕ ಹೇಳಿದಾಗ ಅದ್ರ ಎಫೆಕ್ಟ್ ಇದೆ, ಅದು ಏನಾದ್ರು ಎಲ್ಲ ಪ್ಯೂರಿಫೈ ಆಗ್ಬಿಡ್ತದೆ. ಕಡೆ ನಿಮ್ಗೆ ಇಷ್ಟ ದೇವತೆಯ ಮಂತ್ರ ಏನು ಅಂತ ಅದ್ರ ಮಗಿ ನಿನ್ನ ಕ್ಲಾಸ್ ಮಾಡ್ತೇನೆ, ಇಷ್ಟ ದೇವತೆ ಏನು ಅದ್ರ ಮಂತ್ರ ಏನು ಅಂತ ಕ್ಲಾಸ್ ಮಾಡ್ತೇನೆ, ಅದು ಬೇರೆ ಸಪ್ರೇಟ್. ಅಲ್ಲದೆ ಅದ್ರ ಬಗ್ಗೆ ಏನಂತ ಹೇಳ್ತೇನೆ ಕ್ಲಾಸ್, ಅದು ನಿಮ್ಗೆ ಇಂಡಿವಿಜುವಲ್ ಆಗಿ. ಬಟ್ ಅದ್ರ ಅರ್ಥ ಒಂದೇ ಮಾಡ್ಬೇಕಂತಿಲ್ಲ, ಬೇರೆ ಬೇರೆ. ಅದು ಒಂಥರ ಅಲ್ಲ, ನಾನು ಜಿಲೇಬಿ ಮಾತ್ರ ಇರ್ಬೇಕಾ? ನಿಮ್ಗೇನು ಖುಷಿ ಕೊಡ್ತದೆ ಅಂತೀನಿ ಅಷ್ಟೇ. ಅಲ್ಟಿಮೇಟ್ಲಿ ಇದು ಕೌಂಟ್ ಮಾಡಿ ದೂರ 8 ಸಲ ಮಾಡ್ಬೇಕು, 2000 ಸಲ ಮಾಡ್ಬೇಕಲ್ಲ, ನಿಮ್ಗೆ ಆನಂದ ಕೊಡ್ಬೇಕು. ಸೊ ಇದ್ರಲ್ಲೆಲ್ಲ ಈ ಸಾಧನೆಯಲ್ಲಿ ಎಷ್ಟು ಸಲ ಮಾಡ್ಬೇಕಂತ ಪ್ರಶ್ನೆನೆ ಇಲ್ಲ. ಸಾಧನೆ ಅಂತ ಉದ್ದೇಶ ಏನಂದ್ರೆ ನಿಮ್ಗೆ ಆನಂದ ಕೊಡ್ತಾರೆ ಮಾಡ್ತಾ ಇರ್ತೀರಾ, ಅವಾಗ ನೀವು ಟೈಮ್ ಕೇಳಲ್ಲ. ನೀವು ಟೈಮ್ ಕೇಳ್ತಾ ಇದೆ ಅಂತ ಹೇಳಿದ್ರೆ ಅದೊಂಥರ ಎಕ್ಸಸೈಸ್ ಇದ್ದಾಗೆ. ಹಾ, ನಿಮ್ ಮಕ್ಕಳೊಟ್ಟಿಗೆ ಆಟ ಆಡ್ತಿದ್ರ, ಮಕ್ಕಳೊಟ್ಟಿಗೆ ದಿನಕ್ಕೆ 5 ನಿಮಿಷ ಆಟ ಆಡ್ಬೇಕಂತ ಏನೋ ಟೈಮ್ ಇದೆಯಾ ನಿಮ್ಗೆ? ಹಾಗೆ ಸಾಧನೆ ಹಾಗೆ, ನಾಮಸ್ಮರಣೆ ಎಷ್ಟೊತ್ತು ಮಾಡ್ಬೇಕು, ನಿಮ್ಗೆ ಎಷ್ಟೊತ್ತು ಆನಂದ ಕೊಡ್ತಾರೆ, ನಿಮ್ ಟೈಮ್ ಸಿಕ್ಕಿದ್ರೆ ಮಾಡ್ಕೊಳ್ಳಿ ಅಷ್ಟೇ, ಸರಿನಾ? ಓಕೆ, ಈಗ ಓಂಕಾರದ ಬಗ್ಗೆ ಬರ್ತೇನೆ. ಓಂಕಾರ ಯಾಕೆ ಬೇರೆ ಬೇರೆ ಮಂತ್ರಗಳಿದಾವೆ, ಅಂದ್ರೆ ಓಂಕಾರ ಎರಡು ಮೂರು ಮಂತ್ರಗಳ ಬಗ್ಗೆ ಹೇಳ್ತೇನೆ. ಮತ್ತೆ ನಿಮ್ಗೆ ಇಷ್ಟ ದೇವತೆ ಮಂತ್ರ ಬಗ್ಗೆ ಒಂದು ಕ್ಲಾಸ್ ಹೇಳ್ತೇನೆ, ಈ ಕ್ಲಾಸ್ ಅಲ್ಲ, ಮುಂದಿನ ಕ್ಲಾಸ್ ಅಲ್ಲಿ. ಓಂ ವಿಶೇಷ ಅಂದ್ರೆ ಸಗುಣ ಮತ್ತು ನಿರ್ಗುಣ ಎರಡಕ್ಕೂ ಒಂದೇ. ಅದಕ್ಕೆ ಎಲ್ಲಾ ಮಂತ್ರಗಳಿಗೆ ನಾವು ಒಂದು ಓಂ ಆಡ್ ಮಾಡ್ತೇವೆ, ಓಂ ನಮ ಶಿವಾಯ ಅಂತ, ಓಂ ನಮೋ ನಾರಾಯಣ ಅಂತ. ಅದು ಎಲ್ಲ ಭಗವಂತನ ಶ್ರೇಷ್ಠವಾದ ನಾಮ ಓಂ. ಕಡೆಗೆ ಅದನ್ನ ನಮ್ಗೆ ನಾರಾಯಣ ರೂಪ, ವಿಷ್ಣುವಿನ ರೂಪ, ಶಿವನ ರೂಪ ಅಂತ ಬೇರೆ ಆಡ್ ಮಾಡ್ತೇವೆ. ಆಯ್ತಾ? ಸೊ ಓಂ ಸಗುಣ ರೂಪ ಮತ್ತು ನಿರ್ಗುಣ ರೂಪ. ಓಂಕಾರದ ವಿಶೇಷ ಏನಂದ್ರೆ,
ಓಮಿತಿ ಏಕಾಕ್ಷರಂ ಬ್ರಹ್ಮನ್ ವ್ಯಾಹರನ್ ಮಾಂ ಅನುಸ್ಮರಣ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಇದು ಭಗವದ್ಗೀತಾ 8ನೇ ಅಧ್ಯಾಯ 13ನೇ ಶ್ಲೋಕ. ಇದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಒಂದು ಆಶ್ವಾಸನೆ. ಯಾರು ಓಂಕಾರದ ಚಿಂತನೆ ಮಾಡಿ, ನಾನು ನಿಮ್ಗೆ ಈ ಕ್ಲಾಸ್ ಅಲ್ಲಿ ಈ ಆತ್ಮಚಿಂತನೆ ಅಂದ್ರೆ ಓಂಕಾರ ಚಿಂತನೆ ಬಗ್ಗೆ ಹೇಳ್ಕೊಡ್ತೇನೆ ಬೇರೆ ಬೇರೆ ರೀತಿಯಲ್ಲಿ. ಕಡೆಗೆ ಓಂಕಾರ ಒಂದು ಸಾಯುವ ಕಾಲದಲ್ಲಿ ಹೇಳಿ ಜೀವ ಬಿಡ್ತಾರೋ ಅವರು ಶ್ರೀಕೃಷ್ಣ ಪರಮಾತ್ಮ ಅದು ಭಗವಂತನೇ ಸೇರ್ತಾರೆ ಅಂತ. ಬರೀ ಓಂಕಾರ, ಇನ್ನೇನಿಲ್ಲ, ಆ ಓಂಕಾರ ಇಮ್ಯಾಜಿನೇಷನ್ ಇಲ್ಲ, ಜಸ್ಟ್ ಓಂಕಾರ ಹೇಳಿ ಪ್ರಾಣ ಬಿಟ್ಟು ಸಾಕ್ಬೋದು. ಅದಕ್ಕೆ ಓಂಕಾರ ಶ್ರೇಷ್ಠ ಮಂತ್ರ ಅಂತ. ಆ ಓಂಕಾರ ಸಾಧನೆ ಬಗ್ಗೆ ಈ ಕ್ಲಾಸ್ಗಳಲ್ಲಿ ಹೇಳ್ತೇನೆ. ಒಂದು ಕ್ಲಾಸ್ ಅಲ್ಲ, ಬೇರೆ ಬೇರೆ ಕ್ಲಾಸ್ ಒಂದೇ ಸಲ ಹೇಳಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪ ಹೇಳ್ತೇನೆ. ಸ್ವಲ್ಪ ಆತ್ಮಚಂದ್ರಿಸ್ ಸ್ವಲ್ಪ ವೆರೈಟಿ ಇದೆ ಸೆಕೆಂಡ್ ಕ್ಲಾಸ್. ಯಾಕಂದ್ರೆ ನೀವು ನನ್ಗೆ ಗೊತ್ತು, ನೀವೆಲ್ಲ ಪುನಃ ಬರ್ತೀರ ಮತ್ತೆ ಇದು ಬೋರ್ ಗುರುಗಳು ಏನು ಬೋರ್ ಬೋರ್ ಅದೇ ರಿಪೀಟ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಆಯ್ತಾ? ಸೊ ಈ ಓಂಕಾರದಲ್ಲಿ ಅಕಾರ ಇದೆ, ಉಕಾರ ಇದೆ, ಮಕಾರ ಇದೆ, ಅ ಉ ಮ. ಈ ಅಕಾರ ಉಕಾರ ಮಕಾರದ ಅರ್ಥಗಳನ್ನ ಬೇರೆ ಬೇರೆ ರೀತಿ ಹೇಳ್ತೇನೆ. ಓಕೆ, ಇವತ್ತು ಅಕಾರ ಉಕಾರ ಮಕಾರ ಅರ್ಥ ಒಂದ್ ರೀತಿ ಹೇಳ್ತೇನೆ, ಯಾಕಂದ್ರೆ ಅಕಾರ ಉಕಾರ ಮಕಾರ ಅರ್ಥ ಚಿಂತನೆ ಮಾಡಿದ್ರೆ 9 ಕ್ಲಾಸ್ ಆಗ್ಬಿಡ್ತದೆ. ಸೊ ಬೇರೆ ಬೇರೆ ಕ್ಲಾಸ್ ಬೇರೆ ಬೇರೆ ರೀತಿ ಹೇಳ್ತೇನೆ. ಇವತ್ತು ಅಕಾರ ಅಂದ್ರೆ ನಾಭಿ, ಉಕಾರ ಅಂದ್ರೆ ಹೃದಯ, ಮಕಾರ ಅಂದ್ರೆ ಆತ್ಮ, ಓಂಕಾರ ಅಂದ್ರೆ ಸಹಸ್ರ. ನಮ್ಮ ದೇಹದಲ್ಲಿ ಇವು ಮುಖ್ಯ ಕೇಂದ್ರಗಳು, ಸೆಂಟರ್ಸ್. ನಮ್ಮ ದೇಹ ಒಂದು ಯಂತ್ರ, ಮೆಷಿನ್, ರೈಟ್? ನಿಮ್ಮಲ್ಲಿ ಯಾವ್ದಾದ್ರು ಮೆಷಿನ್ ತಗೊಂಡ್ರೆ ಎತ್ತಕೊಂಡಿದ್ದೀರಪ್ಪ ನೀವು, ಏನದು ವಾಟ್ ಯು ಕಾಲ್ ಅಸ್, ಯೂಸರ್ ಮ್ಯಾನ್ಯೂಲ್ ತಗೊಳ್ತೀರಾ? ವಾಷಿಂಗ್ ಮೆಷಿನ್ ತಗೊಂಡು ಯೂಸರ್ ಮ್ಯಾನ್ಯೂಲ್ ತಗೊಳ್ತೀರಾ? ಕಾರ್ ತಗೊಂಡು ಯೂಸರ್ ಮ್ಯಾನ್ಯೂಲ್ ತಗೊಳ್ತೀರಾ? ಯೂಸರ್ ಮ್ಯಾನ್ಯೂಲ್ ಗೊತ್ತಾರೆ? ಒಂದು ಮೆಷಿನ್ ಆಪರೇಟ್ ಮಾಡೋದ್ರೆ ಹೇಗೆ ಇದು ಬರ್ತದೆ, ಬರ್ತದಲ್ಲ ಪುಸ್ತಕದಲ್ಲಿ ಹೀಗೆ ಸ್ಟೆಪ್ಸ್ ಇದಂತ, ಹೌದಲ್ಲ? ಈ ಮೆಷಿನ್ ತಗೊಂಡಾಗ ಏನೇನು ಯಾವ ಯೂಸರ್ ಮ್ಯಾನ್ ಯೂಸ್ ಮಾಡಿದ್ರಿ? ಇದು ಯಾವ್ಯಾವ ಬಟನ್ ಇದೆ, ಎಲ್ಲೆಲ್ಲಿದೆ? ನಾಟ್ ಯೂಸ್ಡ್. ಒಂದ್ ಮೆಷಿನ್ ಯೂಸ್ ಮಾಡ್ಬೇಕಂದ್ರೆ ಯೂಸರ್ ಮ್ಯಾನ್ ಬೇಕು, ಇಲ್ಲದ್ರೆ ಏನಾಗುತ್ತೆ, ಏನೋ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಹೌದಾ? ಈ ಮೆಷಿನ್ ಮಾಡ್ಬೇಕು ಅಂದ್ರೆ ಯೂಸರ್ ಮ್ಯಾನ್ಯಲ್ ಇದೆ, ಗೊತ್ತಾದ್ಕೆ ಯೂಸರ್ ಮ್ಯಾನ್ಯಲ್ ಇರುತ್ತ. ಭಗವದ್ಗೀತೆ ಇವತ್ತು ಈ ಮಿಷನ್ ಮೂರ್ ನಾಲ್ಕು ಬಟನ್ ಹೇಳ್ಕೊಡ್ತೇನೆ. ಒಂದು ನಾಭಿ, ಈ ನಾಭಿಯ ನಾಭಿಯ ವಿಶೇಷ ಏನಂದ್ರೆ ಇದು ಮುಖ್ಯವಾಗಿ ನಮ್ಮ ಶಕ್ತಿಯ ಕೇಂದ್ರ. ಓಕೆ, ತಾಯಿ ಮಗು ತಾಯಿ ಹೊಟ್ಟೆಲಿರುವಾಗ ನಾಭಿಯ ಮೂಲಕ ಆಹಾರ ಶಕ್ತಿ. ಈಗ ಉಸಿರಾಟ ಆಹಾರ ಇಲ್ಲಿ ಬರ್ತದೆ, ಇಲ್ಲಿಂದ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹೇಗೆ? ವಯರ್ಗಳ ಮೂಲಕ. ಆ ವಯರ್ಗೆ ನಾಡಿ ಅಂತ ಹೇಳೋದು. ಇಲ್ಲಿಂದ ನಾಡಿಗಳು ಹೋಗ್ತವೆ, ಎಲ್ಲ ಶರೀರಗಳಿಗೆ ಹೋಗ್ತವೆ. 72,000 ನಾಡಿಗಳು. ಈ ಸೆಂಟರ್ ಪ್ಯೂರಿಫೈ ಆದ್ರೆ ಏನಾಗುತ್ತೆ ನಿಮ್ಗೆ? ನಾಡಿ ಶುದ್ಧ, ಆರೋಗ್ಯ ಇಂಪ್ರೂವ್ ಆಗುತ್ತೆ. ಇದು ಆರೋಗ್ಯ ಸೆಂಟರ್, ಹೆಲ್ತ್ ಸೆಂಟರ್. ಓಕೆ, ಇದೆಂತ ಸೆಂಟರ್? ಇದು ಎಮೋಷನ್. ಆಯ್ತಾ? ನಮ್ಗೆಲ್ಲ ಭಾವನೆಗಳು, ನಮ್ಮ ಎಲ್ಲಾ ಲೈಫಿನ ಎಲ್ಲಾ ಸಮಸ್ಯೆಗಳ ಟ್ರಬಲ್ ಇದು ಕೇಂದ್ರ. ಇದು ಆರೋಗ್ಯ ಒಂದು, ಇದು ಎಮೋಷನ್, ರೈಟ್? ಇದು ಅಕಾರ ರಿಫೈ ಮಾಡೋದು, ಇದು ಉಕಾರ. ಓಕೆ, ಇದೆಂತ ಕೇಂದ್ರ ಇದು? ವಾಟ್ ಇಸ್ ದಿಸ್ ಸೆಂಟರ್? ಆತ್ಮ. ಸರಿ, ಅದೆಂತ ಕೇಂದ್ರ ಇದು? ತಲೆ ಎಲ್ಲ ಕೆಟ್ಟೋಗಿದ್ದೀರಿ, ಬುದ್ಧಿ ಯೋಚನೆ, ತುಂಬಾ ಯೋಚನೆ, ತಲೆ ಎಲ್ಲ ಕೆಟ್ಟೋಗ್ಬಿಡಿ ಯೋಚನೆ, ಆ ಬುದ್ಧಿ ಶುದ್ಧ ಆಗುತ್ತೆ. ಮಕಾರ, ಓಂಕಾರ ಅಂದ್ರೆ ಇಲು. ಇಲ್ಲಿ ಏನಿತ್ತು? ಮಗು ತಾಯಿ ಹೊಟ್ಟಿರುವಾಗ ಸಾಫ್ಟ್ ಆಗಿತ್ತು, ಸ್ವಲ್ಪ ಕಾಲ ಆದ್ಮೇಲೆ ಗಟ್ಟಿ ಆಯ್ತು. ಆ ತಾಯಿ, ಆ ಮಗು ಸಾಫ್ಟ್ ಆಗಿರೋ ಸೆಂಟರ್ ಇದೆಯಲ್ಲ, ಅದು
ಇಡೀ ವಿಶ್ವದೊಡ್ಡಿಗೆ ಕನೆಕ್ಟ್ ಆಗಿರ್ತದೆ ಭಗವಂತನೊಡ್ಡಿಗೆ. ಈಗ ಸ್ವಲ್ಪ ಮರ್ತು ಇದೆ ಯಾಕಂದ್ರೆ ಗಟ್ಟಿ ಆಯ್ತು ಆಯ್ತಾ. ಇದು ನಮ್ಮನ್ನು ಪುನಃ ಭಗವಂತನೊಟ್ಟಿಗೆ ಸೇರಿಸ್ತದೆ ಓಂಕಾರ. ರೈಟ್, ಎಷ್ಟು ಸೆಂಟ್ರಿಗ ನಾಭಿ ಅಕಾರ. ನಾಭಿ ಏನು? ಹೆಲ್ತ್, ಹೆಲ್ತ್ ಆರೋಗ್ಯ. ಉಕಾರ ಭಾವನೆಗಳು. ಮಕಾರ ಬುದ್ಧಿ. ಓಂಕಾರ ಭಗವಂತನ ಸೇರಿಸ. ಇನ್ನೇನ್ ಬೇಕು ಲೈಫಲ್ಲಿ? ನಾಲ್ಕು ಸ್ಟೆಪ್ಸ್: ಆರೋಗ್ಯ, ಮನಸ್ಸು, ಬುದ್ಧಿ, ಭಗವಂತ. ಅದೇ ನಾಲ್ಕು ಓಂಕಾರ. ಅರ್ಥ ಇದೆಯಾ? ಇಷ್ಟೇ ಇರೋದು ಲೈಫಲ್ಲಿ ಮನುಷ್ಯನಿಗೆ: ಆರೋಗ್ಯ, ಭಾವನೆಗಳು, ಬುದ್ಧಿ, ಭಗವಂತ. ಏನ್ ಬೇಕು? ಹಾ, ಶುದ್ಧಿ ಆಗದ ಮೊದಲು ಹೇಳ್ಬಿಡಿ ನಿಮ್ಗೆ ಆಯ್ತಾ. ಈಗ ಅದನ್ನು ಶುದ್ಧಿ ಮಾಡೋ ರೀತಿನ ಹೇಳ್ಬಿಡ್ತೇನೆ. ಸರಿನಾ? ಸಿಂಪಲ್. ಆಜ್ಞ, ಆಜ್ಞ, ಆಜ್ಞ. ಇದು ನಾಭಿ, ಇದು ಅನಾಹತ, ಇದು ಆಜ್ಞ, ಇದು ಸಹಸ್ರಾರ. ಓಕೆ, ಅವ್ರು ಬರ್ತಾರ? ಅವರು ವೇಟ್ ಮಾಡಕ. ಮೂರ್ ಸಲ ಅಂದ್ರೆ ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ಅಂತ ಶಾಂತಿಗೆ. ಓಕೆ, ಈಗ ಓಂಕಾರದ ಓಂಕಾರ ನಮ್ಮ ಓಂಕಾರ ನಮ್ಮನ್ನು ಪರಿಶುದ್ಧ ಮಾಡ್ತದೆ. ಓಂಕಾರ ನಾಮಸ್ಮರಣೆ ಮಾಡಿದಾಗ ಭಗವಂತನ ಮುಕ್ತಿ ಪಡಿದೇವೆ. ಅದು ಹೇಳಿದ್ರೆ ಓಂಕಾರ ಓಂ ಇತಿ ಏಕಾಕ್ಷರಂ ವ್ಯಾಹಾರ. ನಮ್ಗೆ ಮುಕ್ತಿಗೆ ಎರಡು ಪಾಯಿಂಟ್ಸ್. ಒಬ್ಬ ಮನುಷ್ಯನಿಗೆ ಜೀವನ ಮುಕ್ತಿ ಆಗ್ಬೇಕಾದ್ರೆ ಬದುಕಿದ್ದಾಗಲೇ ಆತ್ಮಜ್ಞಾನ ಪಡ್ಕೊಂಡು ಜೀವನ ಮುಕ್ತಿ ಆಗ್ಬೋದು. ಅದು ಶ್ರೇಷ್ಠ. ಓಕೆ, ಬದುಕಿದ್ದಾಗಲೇ ಶಿವಸ್ವರೂಪಿ ನಾನು ಅಂತ ಅರ್ಥ ಮಾಡ್ಕೊಂಡ್ರೆ ಅವ್ನು ಜೀವನ್ ಮುಕ್ತ. ಕೆಲವರಿಗೆ ಆ ಬಸ್ ಮಿಸ್ ಆಗತ್ತೆ ಅಂದ್ರೆ ಜೀವನ್ ಮುಕ್ತಿ ಬದುಕಿದ್ದಾಗ ಆಗಲ್ಲ ಯಾವುದೇ ಕಾರಣಕ್ಕೆ. ಆವಾಗ ಅವ್ರಿಗೆ ಸಾಯುವ ಕಾಲದಲ್ಲಿ ಅಪಾರ್ಚುನಿಟಿ ಬರ್ತದೆ. ಸಾಯುವ ಕಾಲದಲ್ಲಿ, ಮರಣ ಕಾಲದಲ್ಲಿ. ಅರ್ಥ ಆಗಿದೆಯಾ? ಮುಕ್ತಿಗೆ ಎರಡು ಅಪಾರ್ಚುನಿಟಿ ಇದೆ ಮನುಷ್ಯನಿಗೆ ಲೈಫಲ್ಲಿ. ಒಂದು ಬದುಕಿದ್ದಾಗ ಜ್ಞಾನದಿಂದ ಜೀವನ್ ಮುಕ್ತಿ, ಕಡೆಗೆ ಸಾಯುವ ಕಾಲದಲ್ಲಿ ಮರಣ ಕಾಲದಲ್ಲಿ ಒಂದು ಅವಕಾಶ. ಆ ಮರಣ ಕಾಲದಲ್ಲಿ ಏನಾಗುತ್ತೆ? ನಮ್ಮ ದೇಹ ಮನಸ್ಸು ದೇಹವನ್ನು ಬಿಡಲಿಕ್ಕೆ ಶುರು ಮಾಡುತ್ತೆ. ಮನಸ್ಸು ದೇಹವನ್ನು ಗಟ್ಟಿಯಾಗಿ ಇಟ್ಕೊಂಡಿರ್ತದೆ, ಆ ಮನಸ್ಸು ದೇಹವನ್ನು ಬಿಡಲಿಕ್ಕೆ ಶುರು ಮಾಡುತ್ತೆ. ಆಯ್ತಾ? ಮನಸ್ಸು ದೇಹವನ್ನು ಬಿಡ್ತು. ಆಗ ಓಂಕಾರ ಹೇಳಿದ್ರೆ ಆ ಮನಸ್ಸು ಆತ್ಮನ ಕಡೆ ಹೋಗ್ತದೆ, ಲೂಸ್ ಆಯ್ತು, ಶರೀರದಿಂದ ಲೂಸ್ ಆಯ್ತು. ಆವಾಗ ಸಾಯುವ ಕಾಲದಲ್ಲಿ ನೀವು ಯಾವ ನಾಮಸ್ಮರಣೆ ಮಾಡ್ತೀರಾ ಅದು ಮುಕ್ತಿಗೆ ಇನ್ನೊಂದು ಕಾರಣ, ಅದು ಲಾಸ್ಟ್ ಅಪಾರ್ಚುನಿಟಿ. ಮತ್ತೆ ಇಲ್ಲಿದೆ ಅದು ಮನೆ ನೆಕ್ಸ್ಟ್ ಜನ್ಮ ಬಂದ್ಬಿಡ್ತದೆ. ಅದಕ್ಕೆ ಭಗವಂತ ಹೇಳ್ತಾನೆ ಓಂಕಾರ ಸಾಯುವ ಕಾಲದ ಮರಣ ಹೇಳಿದ್ರೆ ಲಾಸ್ಟ್ ಅಪಾರ್ಚುನಿಟಿ, ಅಲ್ಲಿ ನಿಮ್ಗೆ ಮುಕ್ತಿ ಸಿಕ್ಕಿಡ್ತು ಅಂತ ಹೇಳ್ತಾರೆ. ಆಯ್ತಾ? ಓಂಕಾರ ಏನ್ ಮಾಡ್ತದೆ? ನಿಮ್ಗೆ ಪರಿಶುದ್ಧ ಮಾಡ್ತದೆ. ಅಕಾರ ನಾಭಿಯನ್ನು, ನಾಭಿ ಅಂದ್ರೆ ಆರೋಗ್ಯ, ನಿಮ್ಮಲ್ಲಿ ಎಲ್ಲ ನಾಡಿಗಳು ಹೋಗ್ತವೆ ಇಲ್ಲಿಂದ. ಓಕೆ, ಉಕಾರ ಭಾವನೆಗಳು, ಮಕಾರ ಬುದ್ಧಿ, ಓಂಕಾರ ಭಗವಂತನೊಡಿಗೆ ಸೇರಿಸ್ಬಿಡ್ತದೆ. ಸಿಂಪಲ್. ದೇಹ, ಮನಸ್ಸು, ಬುದ್ಧಿ, ಭಗವಂತ. ಇನ್ನೇನ್ ಬೇಕು ನಿಮಗೆ? ಇಷ್ಟೇ ಓಂಕಾರ. ಈ ನಾಲ್ಕು ಬಟನ್ಗಳು ನಾಭಿಗೆ, ನಾಭಿ ಇದು ಅನಾಹತ ಚಕ್ರ, ಇದು ಆಜ್ಞ ಸಹಸ್ರಾರ. ಬರೀ ಓಂಕಾರ ಉಚ್ಚಾರಣೆ ಇದ್ರೆ ಪವಿತ್ರ ಆಗಿರ್ತದೆ. ಓಂಕಾರ ಏನಾಗುತ್ತೆ? ಎಲ್ಲ ನಮ್ಮಲ್ಲಿ ಅಲ್ಲಿ ಆ ಸೆಂಟ್ರಿಂದ ಎಲ್ಲ ಇದು ಹೋಗ್ತವೆ ನಾಡಿಗಳು. ಆ ವೈಬ್ರೇಷನ್ ಜಸ್ಟ್ ಪ್ಯೂರಿಫೈ ಮಾಡ್ತೀವಿ. ಬಹಳ ಕಷ್ಟ ಪಡಬೇಕಾಗಿಲ್ಲ, ಸಿಂಪಲ್, ಸ್ಟ್ರೈಟ್ ಫಾರ್ವರ್ಡ್. ನಾವೇನ್ ಮಾಡ್ತೀವಿ? ಸಾಧನೆ ಏನೋ ಕಾಂಪ್ಲಿಕೇಟ್ ಮಾಡ್ಕೊಂಡು, ಸಾಧನೆ ಏನು ಕಾಂಪ್ಲಿಕೇಟ್ ಇಲ್ಲ, ಸಿಂಪಲ್, ಸ್ಟ್ರೈಟ್ ಫಾರ್ವರ್ಡ್. ನೀ ಇಮ್ಯಾಜಿನ್ ಮಾಡ್ಬೇಕಾಗಿಲ್ಲ, ಏನ್ ಕಲ್ಪನೆ ಮಾಡಿದ್ರೆ ಆ ಮಂತ್ರ ಆ ವೈಬ್ರೇಷನ್ ಶಕ್ತಿ ಇರ್ತದೆ. ಅರ್ಥ ಆಯ್ತಾ? ಈಗ ಮೊದಲು ಅಕಾರ ನಾಭಿಯ ಕಡೆ ಗಮನ ಇಡಿ. ನೀವು ಏನ್ ಮಾಡ್ಬೇಕು? ಜಸ್ಟ್ ಗಮನ ಕೊಡಿ ಅಷ್ಟೇ. ಅಲ್ಲಿ ಗಮನ ಕೊಟ್ಟಾಗ ಏನ್ ಮಾಡ್ಬೇಕು? ಅಲ್ಲಿಂದ ವೈಬ್ರೇಷನ್ ಹೋಗ್ತದೆ. ನೋಡಿ, ವೈಬ್ರೇಷನ್ ಎಲ್ಲ ಕಡೆ ಹೋಗ್ತದೆ, ಆ ದೇಹದ ಎಲ್ಲಾ ಕಡೆ ಹೋಗ್ತಾ ಇರೋದು ಗಮನಿಸಿ. ಅಲ್ಲಿಂದ ಶುರು ಆಗುತ್ತೆ, ಎಲ್ಲ ಹೂ ಅಂತ ಹೇಳಿದಾಗ ಇಲ್ಲಿಂದ ಶುರು ಆಗುತ್ತೆ, ಎಲ್ಲ ಕಡೆ ಹೋಗ್ತದೆ. ಅಂತ ಹೇಳಿದಾಗ ಇಲ್ಲಿ ಶುರು ಆಗುತ್ತೆ. ಆ ವೈಬ್ರೇಷನ್ ಗಮನಿಸಿ. ಓಕೆ, ಅಕಾರ ನಿಮ್ಮ ಮನಸ್ಸನ್ನ
ಕಣ್ಣು ಮುಚ್ಕೊಳ್ಳಿ, ನಾಭಿಯ ಕಡೆ ಮನಸ್ಸಿರಲಿ, ನಾಭಿಯ ಕಡೆಗೆ. ಇಡೀ ಶರೀರಕ್ಕೆ ನಾಭಿಯಿಂದ ಕಂಪನ ಹೊಡೆದು ನೋಡಿ, ಅದು ಒಂಥರ ವಯರ್ ಇದ್ದಾಗೆ ಬೇರೆ ಬೇರೆ ಕಡೆ ಹೋಗ್ತದೆ ನೋಡಿ, ಸೆಂಟರ್ ಅದು ನಮ್ಮ ಆರೋಗ್ಯವನ್ನ ನಿಯಂತ್ರಣ ಮಾಡುವಂಥದ್ದು. ಅಕಾರ ಶಾಂತವಾಗಿ ಗಮನಿಸಿ, ನಿಮ್ಮ ನಾಭಿಯಿಂದ ಶರೀರದ ಕೆಳಗೆ ಹೋಗ್ತಿರೋ ಕಂಪನಗಳು ಹಾಗೆ ಶರೀರವನ್ನ ಶಾಂತ ಮಾಡಿದವೆ ಅಂತ ಗಮನಿಸಿ. ಗಮನ ನಾಭಿಯ ಕಡೆಗೆ ಇಲ್ಲಿ. ಈಗ ಗಮನ ನಿಮ್ಮ ಹೃದಯದ ಕಡೆಯಲ್ಲಿ, ಭಾವನೆಗಳ ಕೇಂದ್ರ. ಅಲ್ಲಿಂದ ಉಕಾರ ಉಚ್ಚಾರಣೆ ಮಾಡಿದಾಗ ಭಾವನೆಗಳು ಪವಿತ್ರ ಆಗಿ ಆ ಪ್ರೇಮ ಸ್ವರೂಪ ಇಡೀ ಶರೀರದಲ್ಲಿ ಹರಡುತ್ತದೆ ನಾಡಿಗಳ ಮೂಲಕ. ಶಾಂತವಾಗಿ ನಿಮ್ಮ ಹೃದಯದ ಭಾಗದ ಕಡೆ ಗಮನ ಇರಲಿ. ಹಾಗೆ ನಿಮ್ಮ ಹೃದಯ ಪರಿಶುದ್ಧವಾಗಿ ಇಡೀ ಶರೀರದ ಕಡೆ ಶಾಂತತೆ ಹರಡಿದೆ, ಪ್ರೇಮ ಹರಡಿದೆ ಅದನ್ನು ಗಮನಿಸಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನ
ಆಜ್ಞಾ ಚಕ್ರ ಅಂದ್ರೆ ನೀವು ಕುಂಕುಮ ಹಚ್ಚತಿರಲ್ಲ ಆ ಕಡೆ ಗಮನ ಇರಲಿ, ಕಣ್ಣು ಸ್ವಲೈಟ್ ಆಗಿ ನಿಧಾನವಾಗಿ ಸ್ವಲ್ಪ ಕಣ್ಣನ್ನ ಆ ಕಡೆ ತಿಳಿಸಿ, ಬಹಳ ಸ್ಟ್ರೈನ್ ಮಾಡ್ಕೊಬಿಡಿ. ಮಕಾರ ಉಚ್ಚಾರಣೆ ಮಾಡಿದಾಗ ಆ ಮಕಾರದ ವೈಬ್ರೇಷನ್ ಇಡೀ ಮಿದುಳು ಮತ್ತು ಮಿದುಳು ಬಳ್ಳಿಯಲ್ಲಿ ಹರಡ್ತದೆ, ಕಂಪ್ಲೀಟ್ ಸ್ಪೈನಲ್ ಕಾರ್ಡ್ ನರ್ವಸ್ ಸಿಸ್ಟಮ್ ಅನ್ನು ಹರಡ್ತದೆ. ಅದನ್ನ ಮಾಡಿ ಇಡೀ ಸ್ಪೈನಲ್ ಕಾರ್ಡ್ ಬೆನ್ನು ಮೂಳೆಯಲ್ಲಿ ಹೋಗ್ಬೇಕು, ಮಿದುಳೆಲ್ಲ ಹಾಡ್ಬೇಕು. ಗಮನವನ್ನ ಆಜ್ಞಾಚಕ್ರ ಕಡೆ ಇರಿ. ಮನಸ್ಸು ಎಷ್ಟು ಶಾಂತ ಆಗಿದೆ, ಮಿದುಳು ನರ್ವಸ್ ಸಿಸ್ಟಮ್ ಎಷ್ಟು ಶಾಂತವಾಗಿದೆ ಗಮನಿಸಿ. ಗಮನ ಆಜ್ಞಾಚಕ್ರ ಕಡೆ ಇರಲಿ. ಗಮನ ಮನೆಯ ಮಧ್ಯಭಾಗದಲ್ಲಿ ಈಗ ನಿತ್ಯ ಭಾಗಕ್ಕೆ ಟಾಪ್ ಆಫ್ ದಿ ಹೆಡ್ ಸಹಸ್ರಾರದ ಕಡೆ ಗಮನ ಹೋಗಿ, ಅಲ್ಲಿ ಓಂಕಾರದ ಉಚ್ಚಾರಣೆ ಮಾಡೋಣ. ಕೂತ್ಕೊಳ್ಳಿ, ಜಸ್ಟ್ ಸೈಲೆಂಟ್ಲಿ. ನಿಮ್ಮ ಗಮನ ಸಹಸ್ರಾರ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವ್ದು ಯೋಚನೆ ಬಂದ್ರೆ ಓಂಕಾರ ಹೇಳಿ ಮನಸ್ಸಿನಲ್ಲಿ. ಸಹಸ್ರಾರನ್ನು ಗಮನಿಸಿದ ಸಾಕ್ಷಿ ನಾನು ಅನ್ನುವ ಇರಲಿ. ಸಾಕ್ಷಿ ಶಿವಸ್ವರೂಪ ಶಿವಂ ಆ ಭಾವನೆ ಇರಲಿ.
ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ 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 ಲೋಕಾಃ ಸಂಸ್ಥಾಃ ಸುಖಿನೋ ಭವಂತು ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸೊ ಎರಡೂವರೆ ಆಯ್ತು ಎರಡು ಇಪ್ಪತ್ತಾಯ್ತು ಕ್ಲೋಸ್ ಮಾಡೋಣ ಇವತ್ತಿಗೆ ಹಾ